ಮಾಡಬೇಡ. ಯಾಕೆ ನೋಡು, ಅರಮನೆಯಿಂದ ಹೊರಡುವಾಗ ಹೊಟ್ಟೆ ತುಂಬಾ ತಿಂದು ಬೇಕು ಬೇಕಾದಷ್ಟು ನೀರನ್ನ ಕುಡಿದು ಹೊರಟವರು ನಾವು. ಸರಿ, ಹೊರಟಂತ ದೂರದ ದೂರವೋ ಏನು ಅಥವಾ ಬಿಸಿಲಿನ ತಾಪವೋ ಏನು, ತುಂಬಾ ಬಾಯಾರಿಕೆ ಆಗ್ತಾ ಉಂಟಣ್ಣ, ಹಸಿವಾಗ್ತಾ ಉಂಟು. ನನಗೆ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗುದಿಲ್ಲ ಅಣ್ಣ. ಯೋಚನೆ ಮಾಡುವ ಅಗತ್ಯ ಇಲ್ಲ, ದೂರದಲ್ಲಿ ಕಾಣುತ್ತಿರುವಂತಹ ನದಿಗೆ ಇಳಿದ್ರಾಯ್ತು, ಹೊಟ್ಟೆ ತುಂಬಾ ನೀರು ಕುಡಿದ್ರಾಯ್ತು, ವಿಶ್ರಾಂತಿಗಾಗಿ ಅಲ್ವಾ ಮಾರಾಟ ಪವಡಿಸಿದ್ರಾಯ್ತು. ನೀನು ಹೇಳಿದ ಹಾಗೆ ಮಾಡಿದ್ರೆ ಹೊಟ್ಟೆಯೂ ತುಂಬುತ್ತದೆ, ವಿಶ್ರಾಂತಿಯೂ ಸಿಗ್ತದೆ ಅಲ್ವಾ. ಆದ್ರೊಂದು ಮಾತು ಉಂಟು. ಏನು? ತನ್ನ ನೆಂಟನ ಮನೆ ಎದುರಿರುವಾಗ ಅವನ ಮನೆಗೆ ಹೋಗದೆ ಅವನ ಮನೆಯ ಮುಂಭಾಗದಲ್ಲಿರುವಂತಹ ಮರದಡಿಯಲ್ಲಿ ವಿಶ್ರಾಂತಿಯನ್ನು ಪಡೆದ್ರೆ ಪರೋಕ್ಷವಾಗಿ ಆ ನೆಂಟನಿಗೆ ಅವಮಾನ ಮಾಡಿದ ಹಾಗೆ ಆಗ್ತದಂತೆ. ತಮ್ಮ, ನಾವು ತಿಳಿದ ಹಾಗೆ ಇಲ್ಲಿ ಹತ್ತಿರದಲ್ಲಿ ನಮ್ಮನ್ನ ಮನೆಯಲ್ಲಿ ಕಾಣುವುದಿಲ್ಲಪ್ಪ. ಹಾಗೆ ಹೇಳಿದಲ್ಲ, ಮತ್ತೆ ಹೇಗೆ? ಅದೋ ಆ ಕಡೆ ನೋಡೊಂದು ಭವ್ಯವಾದ ಮನೆ ಕಾಣಿಸ್ತಾ ಉಂಟಲ್ಲ. ನಮ್ಮನೆ ಎಷ್ಟು ದೊಡ್ಡದಿಲ್ಲ ಬಿಡ, ನಮ್ಮದು ಅರಮನೆ. ಸರಿ, ಅದು ಯಾರ ಮನೆ ಅಂತ ಭಾವಿಸಿಕೊಂಡು? ಯಾರ ಮನೆ? ಆ ಮನೆ ಗಟ್ಟಿದ್ರೆ ಮಾತ್ರ ನಮ್ಮನೆ ಗಟ್ಟಿರುವುದಕ್ಕೆ ಸಾಧ್ಯ ಉಂಟು. ಯಾರ ಮನೆ ಅದು? ಅದು ನಮ್ಮ ಸೇನಾ ದಂಡ ನಾಯಕ ನಮ್ಮ ಗುರುವಾಗಿರುವ ಕಚ್ಚಪ್ಪನ ಮನೆ. ಯಾಕೆ ತೋರಿಸ್ತಾ ಇದ್ದಿ? ನಾವು ಇಲ್ಲೇ ಮರದಡಿಯಲ್ಲಿ ವಿಶ್ರಾಂತಿಯನ್ನು ಪಡೆದುವುದಾದ್ರೆ ಗುರುವಿನ ಮನೆಯನ್ನ ಸೇರಿದ್ರೆ ಗುರುವಿಗೆ ಅವಮಾನ ಮಾಡಿದ ಹಾಗಾಗ್ತದೆ. ಗುರುವಿಗೆ ಅವಮಾನ ಮಾಡುವುದು ಗುರುತರವಾದಂತ ದ್ರೋಹ ಮಾಡಿದ ಹಾಗಾಗ್ತದೆ. ಹಾಗೆ ನಮ್ಮಿಬ್ಬರಿಂದ ಆಗಬಾರದು. ಬಾಬಾ ಕಟ್ಟಪ್ಪನ ಮನೆಗೆ ಹೋಗುವ. ನಿನಗೇನಾಯ್ತು ಪುಣ್ಯಾತ್ಮ? ಏನು ಹೆಸರಿನ ಕೂಳು ಕುದಿದ ಹಾಗೆ ಕುದೀತಾ ಇದೆಯಲ್ಲ. ನನಗೆ ಮೈ ಉರಿ ಮಾತಿಗೆ ಸಿಟ್ಟ ಬರುವುದು. ಮೈ ಉರಿಸಿದ್ದಾರೆ ನೀನು. ನೀನು ಮತ್ತಾರು? ನಾನೇನು ಹೇಳಿದೆ? ಕಟ್ಟಪ್ಪರ ಮನೆಗೆ ಹೋಗು ಅಂತ ಹೇಳಿದ್ರು. ಅದಲ್ಲದೆ ಹೋದ್ರೆ ನಾವ್ಯಾರು? ನೀನು ರಾಜಕುಮಾರನಿದ್ದಿ, ಹೌದು, ವಿದ್ಯಾವಂತರಿದ್ದಿ, ಬುದ್ಧಿವಂತರಿದ್ದಿ, ಸತ್ಯ ವಿಚಾರಹೀನರ ಹಾಗೆ ತಿಳಿಗಾಡಿಗಳ ಹಾಗೆ ಮಾತನಾಡಬಾರ. ಕಟ್ಟಪ್ಪನ ಮನೆಗೆ ನಾವು ಹೋಗಿ ಅಲ್ಲಿ ನೀರು ಕುಡಿಯುವುದು. ನಿನ್ನ ತಲೆ ಎಲ್ಲಿಟ್ಟಿದ್ದಿ? ಅದಲ್ಲದೆ ಹೋದ್ರೆ ರಾಜಹಂಸಕ್ಕೂ ಕಾಗೆಗೂ ಹೋಲಿಕೆ ಆಗಿತ್ತೇನ? ಆಗುವುದಿಲ್ಲ. ಕಟ್ಟಪ್ಪ ನಮಗೆ ಆತ್ಮೀಯನಿರಬಹುದು, ಆದ್ರೆ ಆತ ಕುಲವಿಹೀನರಿದ್ದಾನೆ. ನಾವು ರಾಜಕುಮಾರರಿದ್ದೇವೆ. ಅಂತವರ ಮನೆ ಗೃಹ ಪ್ರವೇಶ ಎನ್ನುವುದು ನಮ್ಮಂತವರಿಗೆ ನಿಷಿದ್ಧವಾದದ್ದು. ಯಾಕೆ? ಯಾಕೆ? ರಾಜಕುಮಾರರಾದಂತಹ ನಾವು ಆಡಿದಂತಹ ಮಾತು ಪ್ರಜಾವರ್ಗದವರಿಗೆ ಶಾಸನ ಇದ್ದ ಹಾಗೆ ನಮ್ಮ ನಡೆ ನುಡಿ ಎನ್ನುವುದು ಅವರಿಗೆ ಆದರ್ಶಪ್ರಾಯವಾದದ್ದು. ಒಂದು ವೇಳೆ ನಾವೇ ಇದ್ದಾರೆ ಅಂತ ಹೋದ್ರೆ ನಮ್ಮನ್ನು ಅನುಸರಿಸಿದಂತಹ ಪ್ರಜಾವರ್ಗದವರು ನಮ್ಮ ದಾರಿಯ ಹಿಡಿದ್ರೆ ಅವರನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ನೈತಿಕತೆ ನಮಗಿರ್ತದೆ. ಏನು ನೀನು ರಾಮಾಯಣ ಗೊತ್ತಿಟ್ಟ? ನನಗೆ ರಾಮಾಯಣ ಗೊತ್ತು, ಅದು ವಾಲ್ಮೀಕಿ ರಾಮಾಯಣ ನಾನು ಓದಿದ್ದೇನೆ. ಅಲ್ಲ, ನನಗೆ ಗೊತ್ತಿಲ್ಲ. ತಿಳಿದೇನೆ ನನಗೆ ಗೊತ್ತ ಕೇಳಿದ್ದ? ನನಗೆ ಗೊತ್ತುಂಟು. ರಾಮಾಯಣದಲ್ಲೇ ರಾಮ ಬರ್ತಾನೆ ಗೊತ್ತುಂಟ? ಇದು ವಿಶೇಷ ನೋಡಿ. ಏನ ರಾಮಾಯಣದಲ್ಲೇ ರಾಮ ಬರ್ತಾನಂತ ನೀ ಹೇಳಿದೆಯಲ್ಲ, ಅದನ್ನ ನೆನಪು ಮಾಡ್ಲಿಕ್ಕೆ ಹೊರಟದ್ದು. ಹೌದಾ? ಕಾರಣ ಏನು? ಏನು? ಅದೊಂದು ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಸ್ವಾತಂತ್ರ್ಯವನ್ನ ಕೊಟ್ಟ ಯಾರು? ವಿಶ್ವಾಮಿತ್ರ ಮಹರ್ಷಿ. ಅಗಸ್ತ್ಯರು ಆದಿತ್ಯ ಮಂತ್ರದ ಉಪದೇಶ ಮಾಡಿದ್ರು. ಯಾಕೆ? ಯಾಕೆ? ಅವರು ಪಟ್ಟವರು ಮೇಲ್ವರ್ಣದವರು, ಅದಕ್ಕೆ ಅದನ್ನ ಪಡೆಯುವಂತಹ ಯೋಗ್ಯತೆ ಇರುವುದು ನಮ್ಮಂತ ಕ್ಷತ್ರಿಯರಿಗೆ. ಕೆಳವರ್ಗದವರು ಮೇಲ್ವರ್ಗದವರಿಗೆ ಕೊಡುವುದಲ್ಲ, ಮೇಲ್ವರ್ಗದವರು ಕೆಳವರ್ಗದವರಿಗೆ ಕೊಡುವುದು ಇದು ಸೂಕ್ತ. ರಾಮನಲ್ಲಿರುವಂತಹ ಅಂತಸ್ಥವಾದಂತಹ ಶಕ್ತಿ ಅದು ಬಹಿರ್ಮುಖವಾಗಲಿ ಎಂದು ದುಷ್ಟರ ಹನನ, ಶಿಷ್ಟರ ಪರಿಪಾಲನೆ ಆ ಮುಖೇನ ಆಯಿತು. ಈಗಲಾದರೂ ನೀನು ತಿಳಿದುಕೊಳ್ಳಬೇಕಿತ್ತು ಏನಣ್ಣ, ಯಾರು ಮೇಲೆ ಯಾರು ಕೆಳಗಿರಬೇಕು ಎಂದು. ಕೇಳಿ ಕೇಳಿ ಕುಲ ವಿಹೀನಾದಂತಹ ಕಟ್ಟಪ್ಪನ ಮನೆಗೆ ಹೋಗುವುದು ನೀತಿ ಅಲ್ಲ. ಏನಣ್ಣ?
ಅಣ್ಣ ಯಾಕೋ ಅಪ್ಪ ತೋಡಿದ ಬಾವಿಯ ಉಪ್ಪು ನೀರು ಕುಡಿಯುವ ಬೆಪ್ಪನ ಹಾಗೆ ಮಾತಾಡ್ತಾ ಇದೆಯಲ್ಲ ನೋಡ ಉಪ್ಪು ನೀರಿನ ಸುದ್ದಿ ಹೇಳಬೇಡ ಅದು ಇಲ್ಲೆಲ್ಲ ಹೇಳಬೇಡ ಹಾಗಲ್ಲ ನಾನು ಉಪ್ಪು ಅಪ್ಪ ತೋಡಿದ ಬಾವಿ ಉಪ್ಪು ನೀರಾದ ಒಂದೇ ಕುಡಿಯೋದು ನಾನು ಹಾಗಲ್ಲ ಅಣ್ಣ ಅಲ್ಲ ಇಲ್ಲಿ ಹೆಚ್ಚಿನವರೆಲ್ಲ ಉಪ್ಪು ನೀರನ್ನು ಕುಡ್ಕೊಂಡಿದ್ದೆ ಅದು ಯಾಕೆ ನೀನು ಉಪ್ಪು ನೀರೇ ಕುಡಿತೀ ಅಂತ ಹೇಳುದು ನೋಡು ಒಂದು ಸಂಪ್ರದಾಯ ಒಂದು ಶಿಷ್ಟಾಚಾರ ಅಂತ ಮಾಡಿಟ್ಟಿದ್ದಾರೆ ನಮ್ಮ ಹಿರಿಯವರು ಅದರಂತೆ ನಾವು ಕಿರಿಯವರು ನಡ್ಕೊಳ್ಬೇಕೆ ವಿನ ನಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳುವುದಲ್ಲ ಗೊತ್ತಾಯ್ತು ನಿನ್ನ ಮಾತಿನ ಪ್ರಕಾರವೇ ಬರುವ ಏನು ಸಂಪ್ರದಾಯ ಹಾಗಾದ್ರೆ ಅಂತ ಗಟ್ಟಿ ಕೇಳಿದ್ರೆ ನಿನ್ನ ಹೋಗುತ್ತಿಲ್ಲ ಒಳ್ಳೆ ಆಚರಣೆ ಅಂತ ಹಾಗಲ್ಲ ಯಾವುದು ಒಳ್ಳೆ ಆಚರಣೆ ನೀನು ಹೇಳಿದೆಯಲ್ಲ ಅವರು ಮಾಡಿಟ್ಟದ್ದು ಜನ್ಮ ಎನ್ನು ಜಾತಿ ಎನ್ನುವುದು ಜನ್ಮದಿಂದ ಹೌದೇ ಹೌದು ಖಂಡಿತ ಇಲ್ಲ ಅಣ್ಣ ಯಾಕೆ ಜಾತಿ ಅನ್ನೋದು ಪ್ರಾರಂಭವಾಗುವುದು ನಾವು ಮಾಡುವಂತ ಕರ್ಮದಿಂದ ಹೇಗೆ ಜನ್ಮನ ಜಾಯತ ಶೂದ್ರ ಸಂಸ್ಕಾರ ದ್ವಿಜ ಉಚ್ಚತೆ ಎನ್ನುವುದಾಗಿ ಹೇಳಿದ್ರು ಹುಟ್ಟಿನಿಂದ ಎಲ್ಲರೂ ಶೂದ್ರರೇ ತಾವು ಮಾಡುವ ಕರ್ಮದಿಂದ ಅವರು ಬ್ರಾಹ್ಮಣರಾಗುವುದಕ್ಕೆ ಸಾಧ್ಯ ಉಂಟು ಧಾತೃವರ್ಣ ಗುಣಶ್ರೇಷ್ಠ ಕರ್ಮ ಭಾಗ ವಿಭಾಗಶಃ ಎನ್ನುವುದಾಗಿ ಹೇಳಿದ್ರು ಬೆಳಿಗ್ಗೆ ಬ್ರಾಹ್ಮಣನಾದವ ತಾನು ಮಾಡಿದ ಕರ್ಮದಿಂದ ಸಂಜೆ ಶೂದ್ರನಾಗ್ತಾನೆ ಬೆಳಿಗ್ಗೆ ಶೂದ್ರನಾದವ ತಾನು ಮಾಡುವ ಕರ್ಮದಿಂದ ಬ್ರಾಹ್ಮಣನಾಗ್ತಾನೆ ಹಾಗಾಗಿ ಹೇಳಿದ್ದು ವೇದವನ್ನು ಓದಿ ಬ್ರಾಹ್ಮಣನಾಗು ಆದಿ ಕ್ಷತ್ರಿಯನಾಗು ಉಳಿದವರ ಸೇವೆಯನ್ನ ಮಾಡಿ ಶೂದ್ರನೇ ಆಗು ಏನಾದರಾಗು ಮೊದಲು ನೀ ಮಾನವನಾಗು ಅಂತ ಹೇಳಿದ್ದು ಅಣ್ಣ ಜಾತಿ ಎನ್ನುವುದು ಹುಟ್ಟಿನಿಂದ ಬರುವುದಲ್ಲ ನಾವು ಮಾಡಿದ ಕರ್ಮದಿಂದಲೇ ಬರುವುದು ನೀನು ಹೇಳಿದೆಯಲ್ಲ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಕೋದಂಡವನ್ನ ಕೊಟ್ಟರು ಸರಿ ಯಾಕೆ ಕೊಟ್ರು ಯಾಕೆ ಈ ಕೊಡುವಂತ ವಿಶ್ವಾಮಿತ್ರರು ಯಾರು ಬ್ರಾಹ್ಮಣ ಮೊದಲು ಬ್ರಾಹ್ಮಣರಲ್ಲ ಹುಟ್ಟಿನಿಂದ ಮಹಾಬ್ರಾಹ್ಮಣ ಹುಟ್ಟಿನಿಂದ ಅವರು ಬ್ರಾಹ್ಮಣರಲ್ಲ ಹಾಗಾಗಿ ಹೇಳಿದ್ರು ಹುಟ್ಟಿನಿಂದ ಯಾವುದು ಜಾತಿ ನಿರ್ಧಾರ ಆಗುದಲ್ಲ ತಾನು ಮಾಡಿದ ಕರ್ಮದಿಂದಲೇ ಜಾತಿ ನಿರ್ಧಾರ ಆಗುವುದು ಹಾಗಾಗಿ ದೇವದೇವತ್ತಮನಾಗಿರುವಂತ ಶ್ರೀರಾಮಚಂದ್ರ ಬ್ರಾಹ್ಮಣ ಆಗಿರುವಂತ ವಿಶ್ವಾಮಿತ್ರರಿಗೆ ತಲೆಬಾಗಿದ್ದು ಇನ್ನು ಅದೇ ಶ್ರೀರಾಮಚಂದ್ರ ಹುಟ್ಟಿನಿಂದ ಬ್ರಾಹ್ಮಣನಾಗಿರುವಂತ ರಾವಣನನ್ನ ತಾವ ತಪ್ಪು ಕಾರ್ಯ ಮಾಡಿದ ಕಾರಣಕ್ಕಾಗಿ ಅವನನ್ನ ಕೊಲ್ಲಿಲ್ವಾ ಏ ನಿನ್ನ ಮಾತಿಗೆ ಬರೋಣ ಜನ್ಮ ಎನ್ನುವುದು ಜಾತಿಯಿಂದಲೇ ಹೌದು ಅಂತ ಹೇಳುವವ ನಾನು ಅದಲ್ಲದೆ ಹೋದ್ರೆ ರಾವಣನನ್ನ ರಾಮ ಕೊಂದ ಕೊಂದ ಬಳಿಕ ಅಶ್ವಮೇಧ ಯಾಗ ಯಾಕೆ ಮಾಡ್ಬೇಕಿತ್ತು ಹಾಗಾದ್ರೆ ಪ್ರಶ್ನೆ ಗಟ್ಟಿ ಉಂಟು ನಾವೆಲ್ಲ ದೊಡ್ಡ ಗಟ್ಟಿ ಪ್ರಶ್ನೆ ಕೇಳುವುದೆ ಆದ್ರೆ ಯಾರೋ ಹೇಳಿದ್ದನ್ನ ಬಂದು ನೀನು ಕೇಳಿಕೊಂಡು ಹೋಗ್ತೇ ಬಿಟ್ರೆ ವಿಮರ್ಶೆ ನೀನು ಮಾಡ್ಲೇ ಇಲ್ಲ ಏನು ಮಾಡೋಣ ನಿನಗೆ ಒಳ್ಳೊಳ್ಳೆ ಅರ್ಥಧಾರಿಗಳು ಒಡನಾಟ ಉಂಟು ಹಾಗಂತ ನಾವ್ ಹೇಳಿದ್ದೆ ಅರ್ಥ ಅಂತಲ್ಲ ನಾವು ಅರ್ಥವಂತಾದಂತಹ ಮಾತನ್ನೇ ಆಡು ಹೌದಣ್ಣ ಏನ್ ಮಾಡ್ಲಿಕ್ಕಿಲ್ಲ ಅದು ಬಿಡು ಏನು ಉದಾಹರಣೆಯ ಮೂಲಕ ನಾನು ಉತ್ತರಿಸ್ತೇನೆ ಅಶ್ವತ ಕಟ್ಟೆಯಲ್ಲಿ ನಾಗದೇವರ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಸರಿ ಪ್ರತಿಷ್ಠಾಪನೆಯಾಗಿ ಸ್ವಲ್ಪ ದಿನದ ಬಳಿಕ ದೋಷ ಉಂಟು ಎನ್ನುವುದಾಗಿ ಹೇಳ್ತಾರೆ ಯಾಕೆ ಕೇಳಿದ್ರೆ ಪ್ರತಿಷ್ಠಾಪನೆಗೊಂಡ ನಾಗದೇವರ ಕಲ್ಲಿನ ಜೊತೆಯಲ್ಲಿ ಬೇರೆ ಕಲ್ಲುಗಳೆಲ್ಲ ಸೇರಿಕೊಂಡಿರ್ತದೆ ಆವಾಗ ಉಳಿದ ಬೇರೆ ಕಲ್ಲುಗಳನ್ನ ಕಿತ್ತೆಸೆಯುತ್ತಾರೆ ಅಲ್ಲಿ ಚದುರಿದ ಮಣ್ಣಿಂದ ಪ್ರತಿಷ್ಠಾಪನೆಗೊಂಡಂತ ನಾಗದೇವರ ವಿಗ್ರಹಕ್ಕೆ ದೋಷ ಬರ್ತದೆ ಎನ್ನುವ ಕಾರಣಕ್ಕಾಗಿ ಪುನಃ ಪ್ರತಿಷ್ಠಾಪನೆಯನ್ನು ಮಾಡುವುದಿಲ್ಲ ಅಕ್ಕಿಯನ್ನ ತೊಳೆದು ಅಕ್ಕಿಯಲ್ಲಿರುವ ಕಲ್ಲನ್ನ ಬೇರ್ಪಡಿಸಿ ಅನ್ನವನ್ನಾಗಿಸುವುದಿಲ್ಲ ಹಾಗೆ ಇಲ್ಲಿ ರಾವಣನನ್ನ ಕೊಂದ್ರು ರಾವಣನ ಅಪ್ಪ ಇದ್ದಾನೆ ವಿಶ್ವಾಸು ಮಹಾಬ್ರಾಹ್ಮಣ ಅವ ಒಳ್ಳೆಯ ಬ್ರಾಹ್ಮಣನಾಗಿದ್ದ ಮಗನನ್ನ ಕೊಂದುದರಿಂದ ತಂದೆ ಮನಸ್ಸಿಗೆ ಬೇಸರ ಆಯ್ತು ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿಯೇನಾದ್ರೂ ದೋಷ ಉಂಟಾಯ್ತು ಎನ್ನುವ ಕಾರಣಕ್ಕಾಗಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಿದ ಬಿಟ್ಟು ಯಾವ ಮಾಡಿದ ಬಿಟ್ರೆ ನೀನು ಹೇಳಿದ ರೀತಿಯಲ್ಲ ನೋಡು ಶ್ರೀರಾಮಚಂದ್ರ ಆ ಕಾರಣಕ್ಕಾಗಿ ಅಶ್ವಮೇಧ ಯಾಗ ಮಾಡಿದ ಅಂತ ಹೇಳಿ ಹೌದು ಶಂಭುಕನೆನ್ನುವಂತಹ ಒಬ್ಬ ಶೂದ್ರ ಮಹಾಕಾರ್ಯ ಯಜ್ಞ ಕಾರ್ಯ ಮಾಡುವುದಕ್ಕೆ ದೀಕ್ಷಿತನಾಗಿ ಅವನೇ ಕುಳಿತಾಗ ಅದೇ ರಾಮಚಂದ್ರ ಏನು ಮಾಡಿದ ವಸಿಷ್ಠರ ಮಾತು ಕೇಳಿ ಅವನನ್ನ ಕೊಂದ ಇದು ಯಾಕೆ ವಸಿಷ್ಠರ ಮಾತನ್ನ ಕೇಳಿದ್ರೆ ವಸಿಷ್ಠರ ಮಹಾಜ್ಞಾನಿಗಳಿದ್ದಾರೆ ಅವರು ಏನೇ ಹೇಳಿದ್ದು ಒಳ್ಳೇದಕ್ಕೆ ಇಲ್ಲಿ ಜಾತಿ ನಿರ್ಬಂಧ ಬರುವುದಿಲ್ಲ ಅಣ್ಣ ಅದಲ್ಲ ಅದು ಶೂದ್ರರು ಮಾಡಬೇಕಾದ ಶೂದ್ರ ಕಾರ್ಯ ಮಾಡಬೇಕು ವಿನಃ ಬ್ರಾಹ್ಮಣರು ಮಾಡುವಂತ ಯಜ್ಞ ಕಾರ್ಯ ಉಪದೇಶ ಆಗದೆ ಮಾಡುವುದಲ್ಲ ಎನ್ನುವುದು ಶ್ರೀರಾಮಚಂದ್ರನೇ ಒಪ್ಪಿ ಆಮೇಲೆ ಕೊಂದಿದ್ದಾರೆ ಹುಟ್ಟೆ ಮುಖ್ಯವ ಹುಟ್ಟಿನಿಂದ ಅವ ಶೂದ್ರನಾಗಿಲ್ಲ ಮಾಡಿದ ಕರ್ಮದಿಂದ ಶೂದ್ರನಾಗಿದೆ ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ಶೂದ್ರ ಆದ್ರಿಂದ ಅವನಿಗೆ ಯಜ್ಞ ಕಾರ್ಯ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಸರಿದೆ ಜಾತಿ ವಿವಾದ ಯಾಕೆ ಮಾಡ್ತಾ ಇದೆಯಣ್ಣ ಇನ್ನು ಹೇಳಿದೆಯಲ್ಲ ನಾವು ಮೇಲಿನವರು ಅವ ಕೆಟ್ಟಪ್ಪ ಕೆಳಗಿನವ ಹೌದಾ ಮತ್ತೆ ಮೇಲಿರುವುದು ಮೋಡ ಸರಿ ಅದು ಎಷ್ಟು ದೊಡ್ಡದಾಗಿರ್ತದ ಮೋಡ ಸಣ್ಣದೇ ಸರಿ ಕೆಳಗಿರುವಂತ ಸಮುದ್ರ ದೊಡ್ಡದು ಆಗ ಮೋಡ ಕರಗಿ ಇಲ್ಕೆ ಅಲ್ಲಿಗಾಗು ಅದು ನಿನ್ನ ನೆನಪಾಗೋದಿಲ್ಲ ಬಿಡು ಹೇಳಿದೆಯಲ್ಲ ಜಾತಿ ಜಾತಿ ಎನ್ನುವುದಾಗಿ ಮೇಲೆ ನೋಡು ಆಗಸ ಒಂದೇ
ಸೂರ್ಯನು ಒಂದೇ, ಚಂದ್ರನು ಒಂದೇ, ನೆಡೆಯುವ ಭೂಮಿ ಒಂದೇ, ಕುಡಿಯುವ ನೀರೊಂದೇ, ಸೇವಿಸುವ ಗಾಳಿ ಒಂದೇ. ಹೀಗಿರುವಾಗ ಅದನ್ನೆಲ್ಲರೂ ನಾವೆಲ್ಲರೂ ಸೇವಿಸ್ತಾ ಇದ್ದೇವೆ. ಮತ್ತೆ ಜಾತಿ ವಿವಾದ ಯಾಕೆ, ಅವ ಕರಿಯುವ ಬಿಳಿ ಅಂತ ನಾನು ಹೋಗ್ತಾ ಇದ್ರಿ ಬರ್ತೇನೆ ನೋಡು. ಹೋಗಬೇಡ ಅಂದ್ರೆ ಏನು ಏನು ಉದಾಹರಣೆ ಮುಖೇನ ನಿನ್ನ ಮಾತನ್ನೇ ನೀವು ಊರ್ಜಿತವಾಗಿ ಮಾಡುವುದು ಅಣ್ಣ ಹೇಳಕ್ ತಮ್ಮ ಕೇಳಬೇಕು. ಅಣ್ಣ ಹೇಳಿದಾಗೆ ತಮ್ಮ ಕೇಳ್ಬೇಕಂತ ಇಲ್ಲ, ತಪ್ಪು ಮಾಡಿದ್ರೆ ಅಣ್ಣನಿಗೆ ತಮ್ಮನು ಹೇಳಬಹುದು. ಅವನ ಮನೆ ಬಂದು ಹೋಗ್ಬೇಡ, ನಾನು ಸರಿಯಾಗಿ ಊಟ ಮಾಡಿ ಬರ್ತೇನೆ. ಏನಪ್ಪ ಅಪರೂಪವಾಗಿ ಬಂದಿಲ್ಲ ಅವರಿಗೆ, ನೀನು ಬಂದಿರುವುದಂದ್ರೆ ನನಗೆ ಹೇಗಾಯ್ತು ಗೊತ್ತಾ, ಕುಚೇ ನನ್ನ ಮನೆಗೆ ಕೃಷ್ಣ ಬಂದ ಹಾಗೆ ಆಯ್ತು. ಹೌದಾ? ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಆಯ್ತು. ಹಾಗನಿಸಿತ ಕುಚೇಲನ ಮನೆಗೆ ಕೃಷ್ಣ ಬಂದಾಗ, ಕುಚೇಲ ಬರಮಾಡಿಕೊಂಡು ಒಂದು ತಂಬಿಗೆ ಹಾಲನ್ನ ಕೊಟ್ಟನಂತೆ. ಹೌದಾ? ನೀನು ಒಂದು ತಂಬಿಗೆ ಹಾಲು ಕೊಡುದು ಬೇಡ ಪುಣ್ಯಾತ್ಮ, ಹಾಲು ನಮ್ಮನೇಲಿ ಇಲ್ಲ. ಒಂದು ತಂಬಿಗೆ ನೀರು ಕೊಡ್ತೀಯ ಕುಡಿಯುವುದಕ್ಕೆ? ನೀರು ಅಯ್ಯರಿಕೆ ಆಗ್ತಿತ್ತು. ಪುಣ್ಯಾತ್ಮ, ನೀನು ರಾಜಕುಮಾರ, ನಾನು ಸೇನಾನಾಯಕ, ನೀನು ನಿನ್ನಂತೂ ನಮ್ಮ ಮನೇಲಿ ನೀರು ಕುಡಿಯುವುದು ಸರಿಯೇ? ನೀನು ನನಗೆ ಗುರು ಅಲ್ವಾ? ಗುರು ನೀ ಕಲಿಸಿದ ವಿದ್ಯೆಗೆ ನಾನು ಜಾತಿ ಅಂತ ಹೇಳಿದ್ನ. ವಿದ್ಯೆಗೆ ಜಾತಿ ಹೌದು, ಯಾರು ನೀರು? ಮತ್ತೆ ಉಳಿದಿದ್ದ ತಲೆ ಯಾಕೆ ಜಾತಿ ಅಂತ ಹೇಳ್ತೇನೆ. ಹೌದಾ? ನೀರು ಬೇಕು ನನಗೆ. ನಿನ್ನ ಆರೋಗ್ಯ ಹೇಗುಂಟು ಕಟ್ಟಪ್ಪ? ಆರೋಗ್ಯ ದೇವರ ಅನುಗ್ರಹ, ಹಿರಿಯವರ ಆಶೀರ್ವಾದ, ನಿಮ್ಮಂತವರ ಪ್ರೋತ್ಸಾಹ ಇರುವವರೆಗೆ ಈ ಕಟ್ಟಪ್ಪರಿಗೆ ಯಾವ ತೊಂದರೆಯೂ ಆಗಲಿಕ್ಕಿಲ್ಲ. ಶಿಲೆ ಹಾಕಿದ್ದಾನೆ. ನೀನು ಒಬ್ಬ ಆರೋಗ್ಯವಾಗಿದ್ದೀಯಂತ ಅಲ್ಲಿ ಇಡೀ ಮಾಯಿಸ್ಪತಿಯ ಕ್ಷೇಮದಿಂದ ಇದ್ದ ಹಾಗೆ ಎಲ್ಲ ನಮ್ಮ ತಲೆವರು ಉಂಟು, ಎಲ್ಲ ನಿನ್ನ ಕೈಯಲ್ಲೇ ಉಂಟು, ಎಲ್ಲ ನಮ್ಮ ಕೈಯಲ್ಲೂ ಉಂಟು. ನಾವು ಹೇಳಿದಾಗ ನಾವು ಮಾಡುವ ಹಾಗೆ ನೀವು ಗಡಿ ರಕ್ಷಣೆ ಮಾಡುದಲ್ವ? ನನ್ನ ಕರ್ತವ್ಯ ಅಲ್ವಾ? ಹೌದೌದು. ನೋಡ್ಬೇಕು ಅದೇನದು ಪರಿಮಳ ಬರ್ತಾ ಉಂಟಲ್ಲ, ಪರಿಮಳ ನಮ್ಮ ಮನೆಯಲ್ಲ. ಹೌದು. ಹೀಗೆ ಏನು ಬಡವರ ಮನೆ ಊಟ ತಯಾರಾಗ್ತಾ ಉಂಟು ಆ ಕಡೆ ಬಡವರ ಮನೆ ಊಟವ? ಹೌದು. ಬಡವರ ಮನೆಯ ನೋಟ ಚಂದ, ಬಡವರ ಮನೆಯ ಊಟ ಚಂದ ಅಂತ ಹೇಳಿಲ್ವಾ? ತುಂಬಾ ಸಂತೋಷ ಆಯ್ತು, ಹಸಿವಾಗ್ತಾ ಉಂಟು ನನಗೆ. ನಿನ್ ತಲಾನಿಗೆ ಇಷ್ಟ ಹೇಳ್ತೇನೆ, ಯಾಕೆ ಒಮ್ಮೆ ನೀರ್ ಕೇಳಿದ್ಯ ಕೊಟ್ಟೆ ನಾನು, ಈಗ ಊಟಕ್ಕೆ ಹಾಕು ಅಂತ ಕೇಳುತ್ತಾ ಇದ್ಯಾ? ಊಟ ಕೊಡುದು ಸರಿಯೇ? ಹಸಿದವನಿಗೆ ಉಣಬಡಿಸಬೇಕು. ಉದರ ದೈವಕ್ಕಿಂತ ಮಿಗಿಲು ದೈವ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಎನ್ನುವುದಾಗಿ ಹೇಳಿಲ್ವಾ? ಒಂದು ಮಾತುಂಟು ಕಟ್ಟಪ್ಪ. ಏನು? ನೀನು ಮಹಿಷ್ಪತಿಯ ಸದ್ಗ್ರಸ್ತ ಎನ್ನುವುದಾಗಿ ನಾನು ಭಾವಿಸಿದ್ದೇನೆ. ಅತಿಥಿಯನ್ನ ಮಹಾವಿಷ್ಣುಗೆ ಹೋಲಿಸಿದ್ದಾರೆ, ಅನ್ನವನ್ನ ಅನ್ನಪೂರ್ಣೇಶ್ವರಿಗೆ ಹೋಲಿಸಿದ್ದಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನಂ, ಅನ್ನವನ್ನ ಬ್ರಹ್ಮನೆಂದು ತಿಳಿ ಎನ್ನುವುದಾಗಿ ಹೇಳಿಲ್ವಾ? ಹೌದಾ? ಮನೆಯ ಗ್ರಾಸ್ತನಾದವ ಮಾಡಬೇಕಾದೇನು ಬಲ್ಲಯ್ಯ? ಮಧ್ಯಾಹ್ನದ ಅಡಿಗೆಯನ್ನ ತಯಾರು ಮಾಡಿ ಹೊಸ್ತಿಲಿಂದ ಆ ಕಡೆ ಹೋಗಿ ತನ್ನ ಕಣ್ಣಳತೆ ದೂರದಲ್ಲಿ ಯಾವ್ದಾದ್ರು ವ್ಯಕ್ತಿ ತಿರುಗಾಟವನ್ನ ಮಾಡ್ತಿದ್ರಿ, ಅವನನ್ನ ಮನೆ ಕರೆ ತಂದು ಅವನಿಗೆ ಮೊದಲು ಉಣಬಡಿಸಬೇಕಂತ. ಅದು ಗೃಹಸ್ಥನಾದವನ ಲಕ್ಷಣ. ಮಹಿಷ್ಪತಿಯ ಸದ್ಗ್ರಾಸ್ತ ನೀನೆನ್ನುವುದಾಗಿ ಭಾವಿಸಿಕೊಂಡಿದ್ದೇನೆ. ಹಸಿದು ಬಂದು ನನಗೆ ಉಣಬಡಿಸುದಿಲ್ವ ನೀನು? ಇನ್ನು ಮಾತೇ ಇಲ್ಲ. ಹೊಟ್ಟೆ ತುಂಬಿ ಬಂತು ಕಟ್ಟಪ್ಪ. ಹಾಗದು ಬೇಡ, ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡಬಾರ್ದು, ಅಜೀರ್ಣ ಆಗ್ತದೆ. ಹಾಗಲ್ಲ, ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡಂತ ರಥದಷ್ಟು ನಾನು. ಅರಮನೆಯಲ್ಲಿ ಬೇಕು ಬೇಕಾದಷ್ಟಿದೆ, ಆದ್ರೆ ಏನು ತಾಯಿಯ ಕೈತುತ್ತನ್ನು ತಿನ್ನುವಂತ ಸೌಭಾಗ್ಯ ದೇವರು ನನ್ನ ಪಾಲಿಗೆ ಕರುಣಿಸ್ತಿಲ್ಲ ಕಟ್ಟಪ್ಪ. ನಿನ್ನನ್ನು ನೋಡಿದಾಗ ನನ್ನ ತಂದೆ ಹಾಗೆ ತಾಯಿ ಹಾಗೆ ಕಾಣಿಸ್ತಾ ಇದ್ದೀಯ. ನಿನ್ನ ಕೈಯಾರ ಒಂದು ತುತ್ತನ್ನು ನನಗೆ ಕೊಟ್ಟಿಯ ಕಟ್ಟ. ಅಮರೇಂದ್ರ, ನಿನ್ನ ನೋಡಿದಾಕ್ಷಣ ಮಗನೆನ್ನುವ ಭಾವನೆಯಲ್ಲಿ ನಾನು ವಿದ್ಯೆ ಕಲಿಸಿರುವ ಬುದ್ಧಿ ಕೊಟ್ಟವ ನಾನು.
ಈಗ ಕೈ ತುತ್ತು ಕೊಡಬೇಕೆನ್ನೋ ಕೇಳುತ್ತಾ ಇದೀಯ. ನನ್ನ ಹುಟ್ಟಿದ ಮಗ ಇಲ್ಲ, ಇರುವುದು ಕೇವಲ ಇಬ್ರು ಹೆಣ್ಣು ಮಕ್ಕಳು ಮಾತ್ರ. ನನ್ನ ಪಾಲಿ ಮಗ ಅಂತ ತಿಳಿದು ಕೈ ತುತ್ತು ಕೊಡ್ತಾ ಪ್ರಪಂಚದಲ್ಲಿ ಎಲ್ಲವೂ ಎಂಜಲೆ. ಮುಂಚಬ ನಿನಗೆ ಹೇಳಿ ಏನು ಪ್ರಯೋಜನ ಕಟಪ್ಪ? ನಾನು ಹೇಳಿಲ್ವಾ, ಬೆಳಿಗ್ಗೆ ಬ್ರಾಹ್ಮಣನ ತವ ತಾನು ಮಾಡಿದ ಕರ್ಮದಿಂದ ಶೂತ್ರನಾಗ್ತಾನೆ ಅಂತ ಎಷ್ಟು ಬೇಗ? ಏ ಕಟ್ಟಪ್ಪ, ಏನ್ ಮಾಡ್ತಾ ಇದ್ದೆ? ಪರೀಕ್ಷಾವಾಗಿ ಉಂಟು ಏನ್ ಮಾಡ್ತಾರೆ? ಕೋಗಿಲ ಎಂದು ಕಾಗೆಯ ಗೂಳಿನಲ್ಲಿ ಮೊಟ್ಟೆ ಇಟ್ಟ ಕ್ಷಣ ಕಾಗೆ ಎನ್ನುವುದು ಕೋಗಿಲ ಆಗುವುದಿಲ್ಲ, ಕೋಗಿಲ ಕಾಗೆ ಆಗುವುದಿಲ್ಲ. ಬಿಡ್ಗ ವಸಂತ ಕಾಲ ಸಂಪ್ರಾಪ್ತಿ ಕಾಕಾ ಕಾಕಾಹ ಪಿಕ ಪಿಕಾಹ ಮದುವೆ ಬಾಯಿ ಮುಚ್ಚಂದೆ. ಏನು ಏನು ಕ್ಷತ್ರಿಯ ರಾಜಕುಮಾರನಿಗೆ ತು ತನ್ನವನ್ನು ಉಣ್ಣಿಸಿದ್ದಿ ಎಂಬ ಕಾರಣಕ್ಕಾಗಿ ನೀನು ಕ್ಷತ್ರಿಯನಾಗುತ್ತೇನೆ ಎಂಬ ಭ್ರಮೆ ನನಗೆ ಬೇಡ. ಇದೋ ಪ್ರಥಮ ಇದೋ ಕೊನೆ. ಇಲ್ಲಿ ಎಂದು ಇನ್ನೂ ಅಲರ್ಟ್ ಆಯ್ತು ಅಂತಂದ್ರೆ ಪ್ರಾಣ ತೆಗೆದರು. ಯಾಕೆ ಸುಮ್ಮನೆ ಜಾತಿ ಜಾತಿಯನ್ನಾಗಿ ಒದ್ದಾಡ್ತಾ ಇದ್ದೀಯ ಅಣ್ಣ? ಜಾತಿಹೀನನ ಮನೆಯ ಜ್ಯೋತಿ ತಾಯಿ ಕಪ್ಪು ಅಂಕು ಡೊಂಕಾದ್ರು ಕಪ್ಪಿನ ಸಿಹಿಗೆ ಡೊಂಕೊಳ್ತೀನಿ. ಅಯ್ಯೋ ಸ್ಥಳ ದೇವರೇ, ನಾನು ಗ್ರಹಚಾರ್ಯ, ನಾವು ಬಾಯಿ ಬಿಟ್ರು ಸಾಕು ಇವ ಶ್ಲೋಕ ಮಾಡುತ್ತ ಶ್ಲೋಕ ಬಿಡ್ತಾವ. ಏನ್ ಮಾಡೋಣ, ತಪ್ಪು ನಮ್ಮದಲ್ಲ, ಮೇಲಿದ್ದವ್ರು ತಪ್ಪು. ತಪ್ಪು ಮಾಡುದು ಒಂದೆರಡಲ್ಲ, ಅವನಿಗೆ ಜ್ಞಾನ ಶಕ್ತಿಯನ್ನು ಸ್ವಲ್ಪ ಹೆಚ್ಚಾಗಿಯೇ ಕೊಟ್ಟ, ನಮಗೂ ಕಡಿಮೆ ಇಲ್ಲ ಯಾವುದು, ಸ್ವಲ್ಪ ಜೀರ್ಣ ಶಕ್ತಿ ಹೆಚ್ಚು ಕೊಟ್ಟ ಅಷ್ಟೇ. ಅದೆಲ್ಲ ನೀನ್ ಹೇಳೋದು ಬೇಡ, ನಿನ್ ನೋಡಿದ್ರೆ ಬಾಯ್ ಬಚ್ಚ. ಏ ಕಟ್ಟಪ್ಪ, ಏನು ಇನ್ನ ಈ ರೀತಿ ವ್ಯವಹಾರ ಮಾಡಿದ್ರೆ ಎಚ್ಚರ ಅಂದೆ. ಮನೆಗೆ ಬಾ, ನಿನ್ ಸರಿ ಬುದ್ಧಿ ಕಲಿಸ್ತೇನೆ. ಮತ್ತೊಂದು ಮಾತು, ನಾನು ಹೋದ್ಮೇಲೆ ಬೇಕಾದ ಬ್ಯಾರ ಇದ್ದಲ್ಲ ನನ್ನ ಬಗ್ಗೆ ಹೇಳಿದ್ರೆ ದೇವ್ರ ಸುದ್ದಿ ಹೇಳ್ತೇನೆ. ನಿನ್ ಮೇಲೆ ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ಏನ್ ಮಾಡ್ಲಿಕ್ಕಿಲ್ಲ. ಹೌದು, ಅದು ಅವನ್ ತಪ್ಪಲ್ಲ, ಸಂಘ ದೋಷ. ಸಂಘ ದೋಷ ಹೌದು, ಯಾಕೆಂದ್ರೆ ಶ್ರೀಗಂಧವಿ ಇದ್ದ ತೋಟದಲ್ಲಿ ಕಾಸ್ತರ್ಕನ ಗಿಡವನ್ನು ಹುಟ್ಟಿದ ಹಾಗೆ ಆಯ್ತು. ಇವ ಹುಟ್ಟಿದ್ದು ಈ ಮಹೇಶ್ವರದಲ್ಲಿ ಇದ್ದವರೆಲ್ಲರೂ ಸತ್ಯಸಂಧರಾಗಿ ಬದುಕುತ್ತಾ ಇದ್ದವರು. ಇವ್ರು ಮಾಡ್ತೀರಿ ಯಾಕೆ ಹೀಗಾಯ್ತು? ಏನು ಅವನಿಗೆ ದೇಹ ಬೆಳೆದಿದೆ ಬಿಟ್ಟರೆ ಬುದ್ಧಿ ಬೆಳೆಯಲಿಲ್ಲ ಬೆಳೆಯಲಿಲ್ಲ ಹಾಗಾಗಿ ಹಾಗೆ ಆಡುದ. ಅಲ್ಪರ ಸಂಘ ಅಭಿಮಾನ ಭಂಗ, ನಮ್ದೆಲ್ಲ ಅಭಿಮಾನ ಭಂಗ ಆಗ್ತದೆ. ಆದ್ರೆ ನಾವು ಹತ್ರ ಮಾತಾಡಬೇಡ, ನಿನಗೆ ಊಟ ಬೇಕಲ್ಲ. ನೋಡಿದವರೆಲ್ಲ ನನ್ನನ್ನು ಹುಚ್ಚ ಶಿವರುದ್ರ ಸ್ವಾಮಿ, ನಾನು ಹುಚ್ಚ ಕಂಡ ಕಾಣ್ತೇನೆ. ಹುಚ್ಚರು ಯಾರಲ್ಲ ಪ್ರಪಂಚದಲ್ಲಿ, ಎಲ್ಲವರು ಒಂದೊಂದು ರೀತಿ ಹುಚ್ಚರೇ. ಕೆಲವರಿಗೆ ಹಣ ಮಾಡು ಹುಚ್ಚು, ಕೆಲವರಿಗೆ ಪ್ರೀತಿ ಮಾಡು ಹುಚ್ಚು, ಕೆಲವರಿಗೆ ಅಧಿಕಾರದ ಹುಚ್ಚು, ಕೆಲವರಿಗೆ ರಾತ್ರಿಡಿ ಕೂಗು ಹುಚ್ಚು. ಅದರಲ್ಲಿ ನಮಗೆ ಸ್ವಲ್ಪ ಹೆಚ್ಚು. ಯಾವುದು? ಅಧಿಕಾರದ. ಅದೇ ಕಾರಣಕ್ಕಲ್ಲವೇ ತಂಗಿ ಆಗಿರುವಂತಹ ಶಿವಗಾಮಿಯನ್ನ ರಾಜ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿಸಿದ್ದೇನೆ. ಈಗೇನ್ ತಲೆ ಬಿಸಿಲ್ಲ, ಅರಮನೆ ಒಳಗೆ ಹೊರಗೆ ಒಳಗೆ ಹೊರಗೆ ನಿಶ್ಚಿಂತೆಯಿಂದ ಓಡಾಡಬಹುದು. ಆದ್ರೂ ವರ್ತಮಾನ ಕೇಳಿದೆ, ಇಲ್ಲಿಯ ಮಹೇಶ್ಪತಿಯ ದೊರೆ ಕಳಿಂಗದ ದೊರೆಯಿಂದ ಸತ್ತ. ಆವಾಗ ನನ್ನ ತಂಗಿ ಶಿವಗಾಮಿ ಬಂದು, ಅಣ್ಣ ಈ ಮಹಿಷ್ಪತಿಯ ಶಿವವಿಷ್ಠರ ಬರಿದಾಗ್ತದೆ, ನೀನಲ್ಲದ ಈ ರಾಜ್ಯಕ್ಕೆ ಅನ್ಯರಿಲ್ಲ, ಯಾರು ಶಿವವಿಷ್ಠರವನ್ನ ಧರಿಸು ರಾಜ ಲಾಂಛನವನ್ನ ಅಂತ ಹೇಳ್ತಾಳೆ ಅಂತ ಮಾಡ್ಕೊಂಡೆ. ಅವಳು ಕರ್ಮ ತೀರ್ಲಿ ಕೌಳೆ ಏರ್ಸ ಹತ್ಲು ಬಿಟ್ರೆ ನನ್ಗೆ ಇರ್ಲಿಲ್ಲ. ಸ್ವಾಮಿ
ಏರಲ್ಲಿ ಏರಲ್ಲಿ ಬೇಸರ ಇಲ್ಲ. ನಾನು ತಿಳ್ಕೊಂಡದ್ದು ಒಂದು 6 ತಿಂಗಳು 3 ತಿಂಗಳು ಒಂದು 5 ವರ್ಷವು ಅಂತ ತಿಳ್ಕೊಂಡದ್ದು. ಈಗ ಒಂದು 25 ವರ್ಷ ಆಯ್ತು ಸ್ವಾಮಿ. ಒಂದು 25 ವರ್ಷ ಕಳೆಯಬಹುದು ಅಲ್ಲಪ್ಪ, ಇನ್ನು ಸಾಯ್ತಾಳು. 25 ವರ್ಷದಿಂದಲೂ ಅವಳು ಇಳಿಯುವ ಆಲೋಚನೆ ಇಲ್ಲ. ಈಗ ಮೊದಲೆಲ್ಲ ಹೇಗೆ ಮಹಾರಾಣಿ ಶಿವಗಾಮಿ, ಈಗ ಹಾಗಲ್ಲ. ಯಾರ ಬಾಯಿ ಕೇಳಿ, ಅಮ್ಮ 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 ಅಮ್ಮ. ಓ ಆ ಕಡೆ ನೋಡಿ ಅಮ್ಮ ಉಪಹಾರ ಗೃಹ, ಓ ಈ ಕಡೆ ನೋಡಿ ಅಮ್ಮ ಚಿಕಿತ್ಸಾಲಯ, ಓ ಅಲ್ಲಿ ನೋಡಿ ಅಮ್ಮ ಕ್ಷೀರೋತ್ಪನ್ನ ಕೇಂದ್ರ. ಅಮ್ಮ 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 ಅಮ್ಮ, ನನ್ನ ಬಾಯಿಗೆ ದೊಡ್ಡ ಗುಮ್ಮಾಗಿ ಬಿಟ್ಟಿದ್ದಾಳೆ ಸ್ವಾಮಿ. ಅರಮನೆಯಲ್ಲಿ ನಿಶ್ಚಿಂತೆಯಿಂದ ತಿರುಗಲಿಕ್ಕೂ ಇಲ್ಲ, ಕಾಲಿಗೆಲ್ಲ ತಾಗು. ಎಂತ ಪೆಟಗಿ? ಯಾವ ಪೆಟಗಿ? ಯಾವ ಪೆಟಗಿ? ಸೀರೆ ಪೆಟಗಿ. ಸ್ವಾಮಿ ಸತ್ಯ ಹೇಳಿ, ಒಂದ್ ಹೆಣ್ಣಿಗೆ ಎಷ್ಟು ಸೀರೆ ಬೇಕಾಗ್ತದೆ? 15 ಸೀರೆ. ಇದು ಅಷ್ಟಲ್ಲ, ಇದು 1,500 ಸೀರೆ. 1,500 ಸೀರೆ ಅಂದ್ರೆ 2,000. ಹೌದು, ಒಂದೊಂದು ಸನ್ನಿವೇಶಕ್ಕೆ 4-5 ಸೀರೆ ಉಟ್ಕೊಂಡು ಸಾಯಿದು ಸ್ವಾಮಿ ಅವಳು. ಒಂದೇ ಸನ್ನಿವೇಶ? ಹೌದಪ್ಪ. ಇವತ್ತಿಂದ ಅವಳು ಹೆಸರೇ ಬದಲು ಮಾಡಿದ್ದೇನೆ. ಶಿವಗಾಮಿ ಅಲ್ಲ, ಸೀರೆಗಾಮಿ. ಸೀರೆಗಾಮಿ, ಹೌದೌದು. ಆದರೂ ಏನಾದ್ರೂ ಮಾಡಿ ರಾಜ್ಯವನ್ನು ಪಡೆಯಲೇಬೇಕು. ಏನಕ್ಕೆ ಪ್ರಕಾರ ಪ್ರಸಿದ್ಧ ಪುರುಷೋತ್ತಮ, ಹೇಗಾದ್ರೂ ಮಾಡಿ ಪಡೆಯಲೇಬೇಕು, ಹೇಗಾದ್ರೂ ಮಾಡಿ ಪಡೆಯಲೇಬೇಕು. ಅಳಿಯ ಇದ್ದಾನೆ ಭುವನೇಂದ್ರ, ಅವನನ್ನೊಬ್ಬು ಗುರಿಯ ಹಾಗೆ ತಿರುಗಿಸ್ತೇನೆ. ನನ್ನ ಜಾಲದ ಬಲೆಯಲ್ಲಿ ಬೀಸಿ ಅವನನ್ನು ಕುಣಿಸುತ್ತೇನೆ. ಸೂತ್ರಧಾರಿ ನಾನಾಗ್ತೇನೆ, ಮಂಗನ ಹಾಗೆ ಅವನನ್ನು ಕುಣಿಸ್ತೇನೆ. ಇಲ್ಲಲ್ಲ, ನಿಮ್ಮ ಸೀರೆಗಾಮಿ ಇದ್ದಲ್ಲಿ ಯಾರಿಗೆ ಏನಾದ್ರೂ ನಿಮ್ಮ ಮುಖದಲ್ಲಿ ನಗುವಂತ ಮಾಡಿಸೋದೇ ಇಲ್ಲ. ಜೀವನದಲ್ಲಿ ಮನುಷ್ಯನಿಗೆ ಬುಪ್ಪ ಆವರಿಸಿದೆ ಅಂತ ಗೊತ್ತಾಗಬಾರದು ಅಂತ ಆದ್ರೆ ನಗು ಇರಬೇಕು. ಆ ಸಂತೋಷದಲ್ಲಿ ಇರುವುದು ಅಂದ್ರೆ ನಾ ಮುದ್ದಾಗಿದ್ದೇನೆ ಅಂತ ಹೇಳುದಲ್ಲ, ನನಗಿಂತ ಹಿರಿಯ ಅಷ್ಟೇ. ವಯಸ್ಸೇನು ಹೆಚ್ಚಾಗಲಿಲ್ಲ. ಇಲ್ಲಪ್ಪ, ಹೆಚ್ಚೇನಾಗಲಿಲ್ಲ, ಹಾಗಂತ ಕಡಿಮೆ ಆಗಲಿಲ್ಲ ಬಿಡು. ತಂಗಿ ಸ್ವಲ್ಪ ಮುಂದಲ್ಲ, ನಿನ್ನಲ್ಲೇ ಒಂದು 4 ಮಾತಾಡ ಹೋಗೋಣ ಅಂತ ಬಂದೆ. ಯಾವತ್ತು ಇದ್ದ ಮಾತೇ ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಅದೇ ವ್ಯಕ್ತಿಯ ಜೀವನದಲ್ಲಿ ಅದು ಎಲ್ಲವೂ ಸಮತೋಲನವಾಗಬೇಕು. ಏನು ಇದು ವಿಶೇಷ ಕೇಳುದು? ಸಂಜವಾ Thank you.
ಓ ತಂಗವ್ವ, ನಿನಗೆ ಈಗ ಎಷ್ಟು ಮಕ್ಕಳು? ಇಬ್ಬರು ಮಕ್ಕಳು. ಒಬ್ಬ ಹಡದ ಮಗ ಭುವನೇಂದ್ರ, ಮತ್ತೊಬ್ಬ ಆ ಸತ್ತವನಿಗೆ ಹುಟ್ಟದಮ್ಮ. ತಾಯಿ ಅಲ್ಲದಿದ್ರು ತಾಯಿ ಅಂತ ನೋಡ್ತಾ ಇದ್ದಾನೆ. ತಾಯಿ ಅಲ್ಲ ಅಂತ ಆದ್ಮೇಲೆ ತಾಯಿ ಹಾಗೆ ಇರ್ಬೇಕು, ಬಿಟ್ರೆ ತಾಯಿ ಆಗ್ಲಿಕ್ಕೆ ಆಗುದಿಲ್ಲ. ಆ ಮಮತೆ ತೋರಿಸುತ್ತಿದ್ದೇನೆ ನಾನು. ಅವರು ಕೂಡ ಪ್ರೀತಿಯಿಂದ ನೋಡ್ತಾ ಇದ್ದಾನೆ. ತಂಗವ್ವ, ನಮ್ಮ ಅಳಿಯ ಭುವನೇಂದ್ರ ಬೆಳೆದು ಬೆಳೆದು ಎಷ್ಟು ದೊಡ್ಡವನಾಗಿದ್ದ, ಎತ್ತರಕ್ಕೆ ಬೆಳೆದಿದ್ದಾನೆ. ಮಕ್ಕಳು ಎಷ್ಟು ಬೆಳೆದ್ರು ತಂದೆ ತಾಯಿಗಳಿಗೆ ಮಕ್ಕಳೇ ಅಲ್ವಾ? ಹೌದು. ಆದ್ರೆ ಒಂದು ತಂಗವ್ವ, ಯಾವುದು ಯಾವ ವ್ಯಕ್ತಿ ಆಗ್ಲಿ, ಬಾಲ್ಯದಿಂದ ಯೌವನಕ್ಕೆ ಬಂದಾಗ ಅವನಿಗೆ ಜವಾಬ್ದಾರಿ ಎಂದು ಬರಲಿಲ್ಲ ಅಂತ ಆದ್ರೆ ಅವ ಸೋಂಬೇರಿ ಆಗ್ತಾನೆ. ಅದು ನೀನು ನೋಡಿದ್ರೆ ಗೊತ್ತಾಗ್ತದಲ್ಲ. ನಂಗೆ ತಿಳಿಸಿಟ್ಟೇನೆ ಅಲ್ಲ, ಹೊಣೆಗಾರಿಕೆ ಇಲ್ದಿರಿ ಮಕ್ಕಳು ಹಾಳಾಗ್ತಾರೆ ಅಂತ ಅಲ್ವಾ ನಿನ್ನ ಮಾತಿನ ಅರ್ಥ? ನೋಡು, ಇಲ್ಲ ಹಿರಿಯ ಮಗ ಭುವನೇಂದ್ರ, ಹಿರಿಯವನನ್ನ ಮಗ ನೋಡು. ಅದೇ ಇನ್ನೊಬ್ಬ ಇದ್ದಾನೆ, ಅವನು ಯಾರೋ ಏನೋ, ದಾರಿ ಮೇಲೆ ಹೋಗುವವರಿಗೆಲ್ಲ ಅಧಿಕಾರ ಕೊಡುವುದಲ್ಲ. ನಿನ್ನ ಸ್ವಂತ ಮಗನಾದಂತ ಭುವನೇಂದ್ರನಿಗೆ ಈ ರಾಜ್ಯದ ಪಟ್ಟವನ್ನು ಕಟ್ಟು. ಬೇಕಾದ್ದು ಬೇಡದಿದ್ದೆಲ್ಲ ಹೇಳ್ಕೊಳ್ಳಿಕ್ಕೆ ನಾನಿದ್ದೇನೆ. ಮತ್ತೆ ಇದನ್ನೇ ಹೇಳಲಿಕ್ಕೆ ಬಂದೆ. ಶನಿಯೊಬ್ಬ ಹೋಗಿದ್ದಾನಂತೆ. ಶಕುನಿ ಗೊತ್ತುಂಟು, ನನ್ನ ಅಭಿಮಾನದ ದೇವತೆವ. ಯಾರು ಅವನ? ಹೇ ದೇವ್ರೆ, ಒಳ್ಳೆ ರಾಜಕಾರಣಿ ಅಲ್ವೇನೆ? ಯಾವ ರಾಜಕೀಯ ಅವನದ್ದು? ಯಾವುದಂತೂ ಒಳ್ಳೆದಲ್ಲ, ಕುಟಿಲ ರಾಜಕೀಯ. ಯಾವ್ದಾದ್ರು ಒಂದು ಹೌದಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಪಾಂಡವರು ಅಜ್ಞಾತವಾಸವನ್ನು ತೊಳಿಬೇಕಾಗಿ ವಿರಾಟರ ಆಸ್ಥಾನವನ್ನು ಸೇರಿದರಂತೆ. ಅದರಲ್ಲಿ ಆ ವಿರಾಟ ರಾಜನಿಗೆ ಭಾವಮೈದನ ಅಂದ್ರೆ ಹೆಂಡತಿಯ ತಮ್ಮ ಕೀಚಕನೊಬ್ಬ ಇದ್ನಂತೆ. ನಾನು ನೋಡಿದ್ರೆ ಕೀಚಕನ್ ನೋಡಿದಾಗ ಆಗ್ತದೆ. ನೀಗ ನೀನು ಮಲ್ಲ ಸಾಹಸಿ ಅಲ್ಲ. ಅಲ್ಲ ಬಿಡು, ಆದ್ರೆ ಕುಟಿಲ ರಾಜಕೀಯದಲ್ಲಿ ಎತ್ತಿನ ಕೈ ಇರೋದಕ್ಕೆ ಸಂದೇಹ ಇಲ್ಲ. ಹೇಳಿದಿಲ್ಲ ಅಧಿಕಾರ ತನ್ನಳಿಯರಿಗೆ ಅಂದ್ರೆ ನನ್ನ ಮಗನಿಗೆ ಕೊಡಬೇಕು. ಆನುವಂಶಿಕ ಪ್ರಕಾರ ಹಿರಿಯ ಮಗನಿಗೆ ಅಧಿಕಾರ ಸಿಕ್ಕಬೇಕಾದದ್ದು ದಕ್ಕಬೇಕಾದದ್ದು ಖಚಿತ. ಅದು ಹೇಳ್ತಾರೆ ಸತ್ಯ. ಈಗ ನನ್ನ ಗಂಡ ಹಿರಿಯನಿರುತ್ತ ನನ್ನ ಮೈದುನ ಅಳಿದಿರುವಂತ ಮಹೇಂದ್ರ ಅವರಿಗೆ ಅಧಿಕಾರ ಸಿಗ್ಲಿಲ್ವಾ? ಸಿಕ್ಕ ಕಾರಣ ಉಂಟು. ಏನು? ನಿನ್ನ ಗಂಡ ಹೀ ಕೊಯ್ ಹೀಗೆ ಕುಂಟ, ಮತ್ತೆ ಅಂಗವಿಕಲ ರಾಜ್ಯವಾಡುವುದಕ್ಕೆ ಯೋಗ್ಯನಲ್ಲ, ಆದ್ರಿಂದ ಸಿಗ್ಲಿಲ್ಲ. ಹಿಂದೆ ಧೃತರಾಷ್ಟ್ರ ಇರುತ್ತ ಪಾಂಡುವಿಗೆ ಅಧಿಕಾರ ಸಿಗ್ಲಿಲ್ವಾ? ಧೃತರಾಷ್ಟ್ರ ಕುರುಡ ಅಲ್ವಾ? ಆದ್ರೂ ಪಾಂಡು ರೋಗಿಷ್ಟನಲ್ವೇ. ಎಂತಾದ್ರೂ ಇವನ್ ಚಿತ್ತ ಅವನೊಡ್ಡಿಲ್ಲ ಅಂತ ಇಟ್ಟದ್ರು. ಹಾಗಾಗಿ ಈಗ ತೀರ್ಮಾನವೇ ಅದು ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ, ಒಬ್ಬ ವ್ಯಕ್ತಿ ಉದ್ಯೋಗದಲ್ಲಿ ಇರುತ್ತ ಅವ ಸಾಯುತ್ತಾನೆ, ಸತ್ತ ಮೇಲೆ ಅವನ ಉದ್ಯೋಗ ಸತ್ತ ಮಗನಿಗೆ ಕೊಡಬೇಡವೆ? ಹಾಗೊಂದು ಕ್ರಮ ಇಲ್ವಾ? ನಮ್ಮ ಕ್ರಮ ಹಿರಿಯವರಿಗೆ ಕೊಡಬೇಕು ಅಂತ. ಹಾಗೆ ಅದಕ್ಕಾಗಿ ಹೇಳು, ಈಗ ಅಧಿಕಾರ ಯಾರಿಗೆ ಕೊಡ್ಬೇಕೆನ್ನುವಂತ ತೀರ್ಮಾನ ಈವಾಗಲೇ ಅಲ್ಲ.
ಯಾರಿಗೆ ಯೋಗ್ಯತೆ ಉಂಟು ಎನ್ನುವುದನ್ನು ತಿಳಿದು ಅವರಲ್ಲಿ ನಾನು ಭೇದ ಕಲ್ಪಿಸುವುದಿಲ್ಲ. ಯಾರಿಗೆ ಯಾವುದನ್ನು ಕೊಡಬೇಕೆನ್ನುವುದಾಗಿ ಅವರ ನಡೆ ನುಡಿಯಿಂದ ತಿಳಿಯುತ್ತದೆ. ಗಿಡವನ್ನೇ ತಿಳಿದಾಗ ಗೊತ್ತಾಗುತ್ತದೆ, ಮತ್ತೆ ಮರವಾದ ಮೇಲೆ ಇದು ಹೇಗಾದೀತು ಎನ್ನುವುದಾಗಿ. ತೊಂಗ್ಯವ್ವ, ನಾನು ನನಗಾಗಿ ಹೇಳಿದ್ದ ಅಲ್ಲ ತೊಂಗ್ಯವ್ವ, ಗೊತ್ತಿದೆ ನನಗೆ. ಯಾಕಂದ್ರೆ ಜೀವನ ಪೂರ್ತಿ ನಿನ್ನ ಒಳ್ಳೆಯದನ್ನೇ ಬಯಸಿದವ ನಾನು. ಹೌದು ನೋಡು, ನನಗಾಗಿ ಒಂದು ಸ್ವಂತ ಮನೆ ಬೇಕು ಅಂತ ನಾ ಕೊಟ್ಕೊಂಡವ ಅಲ್ಲ. ಇಲ್ಲವೇ ಇಲ್ಲ. ಆ ಮನೆಯಲ್ಲಿ ಮದುವೆಯ ಕರಿಮಣಿ ಕಟ್ಟದ ಒಂದು ಹೆಂಡತಿ ಇರಬೇಕು. ನಮ್ಮ ಪ್ರಯತ್ನದಿಂದಲೇ ನಾಲ್ಕು ಮಕ್ಕಳಾಗಬೇಕು ಅಂತಲೂ ಬಯಸ್ಲಿಲ್ಲ ನಾನು. ಅದಿಟ್ಟದು ವ್ಯಾಕರಣ ಅಬದ್ಧವಾಗಿ ಮಾತಾಡ್ತಾ ಇದ್ದಿ. ಕರಿಮಣಿ ಕಟ್ಟದ ಹೆಂಡತಿ ಅಂತದ್ದು. ಓ, ಕರಿಮಣಿ ಕಟ್ಟದ್ರೆ ಮಾತ್ರ ಹೇಳ್ತೀಯಲ್ಲ. ಅಲ್ವಾ, ಮತ್ತೆ ಕಟ್ಟಿದ್ರೆ ಹೆಂಡತಿ ಆಗುದಕ್ಕೆ ಸಾಧ್ಯ ಉಂಟು? ಆದರೂ ಅಹೋರಾತ್ರಿ ನಿನ್ನ ಬದುಕಿಗಾಗಿ ನಿಮ್ಮ ಸಂಸಾರಕ್ಕಾಗಿ ಶ್ರಮಿಸಿದವ ನಾನು, ಗೊತ್ತೀವಿ. ಆದ್ರಿಂದ ನನ್ನ ಮಾತಿನಂತೆ ಭುವನೇಂದ್ರನಿಗೆ ಪಟ್ಟ ಕೂಡ ತಕ್ಕ. ಅದು ಏನಂತ ತೀರ್ಮಾನಿಸೋಡು ನಾನು. ಅದು ಈಗಲೇ ಯಾಕೆ ಮಕ್ಕಳಿಂದ ಚಿಕ್ಕವರು ಅದೇ ನಾ ನೀನೇ ತೀರ್ಮಾನ ಆದ್ರೆ ನಾ ಲೆಕ್ಕಕ್ಕೆ ಅಲ್ಲ ಅಲ್ವಾ? ಅಲ್ಲ ತೀರ್ಮಾನಿಸೋಡು ನಾನು. ನಾನು ಆಡಿದ್ದೆ ಮತ್ತು ಮಾಡಿದ್ದೆ ಕಾರ್ಯ ಎನ್ನುವ ಹಾಗೆ, ಹಾಗಂತ ನಾನು ಏನು ಮಾಡುದಿಲ್ಲ. ಮಹಿಷ್ಪತಿಯ ಮಹಾಜನತೆಯಲ್ಲಿ ನಮಸ್ಕಾರ. ಈ ಭುವನೇಂದ್ರ ನನ್ನ ಅಗತ್ಯ ಇಲ್ಲಿಲ್ಲ ಅಂತ ಇವಳು ಮಾತಲ್ಲೇ ಅರ್ಥ ಆಗ್ತದೆ. ಶಿವರುದ್ರ ಇವತ್ತಿಂದ ಇಲ್ಲಿ ಇರುವುದಿಲ್ಲ. ಈ ರಾಜ್ಯಕ್ಕೆ ವಿದಾಯ ಹೇಳ್ತಾ ಇದ್ದೇನೆ, ಬರ್ತೇನೆ. ಯಾರು ಬೇಸರ ಮಾಡ್ಕೊಳ್ಬೇಕು, ಇನ್ನು ನಾನು ಉಳಿಯುವುದಿಲ್ಲ ಇಲ್ಲಿ. ನಮಗ್ ಮರ್ಯಾದೆಯಲ್ಲಿಲ್ವೋ ಆ ಜಾಗದಲ್ಲಿ ನಾವು ಕಾಲು ಹಿಡಿದು ಇಲ್ಲ. ಹೋಗ್ತೆ. ಏನು ಹೋಗ್ಲಿಲ್ಲ, ಬೆಕ್ಕಟ್ಟ ಬಂತ. ದಾರಿ ಯಾರಾದ್ರೂ ಮುಳ್ಳಾಕಿದ್ದಾರ, ಕರೆದಿದ್ದಾರೆ ಯಾರಾದ್ರೂ? ಜ್ಞಾನ ಜಾಗೃತಿ ಆಗಿತ್ತು ತಂಗಿ. ಯಾವ ಕಾರಣಕ್ಕೂ ನನ್ನ ಜ್ಞಾನ ಚಕ್ಷು ತೆರೆಯಿತ್ತು. ಅದು ಮೊದಲಿಲ್ವಾಗಿತ್ತಾ? ನೋಡು, ಈ ಮಹಿಷ್ಪತಿಯ ತಾಯಿ ಕೈ ಮಾಡಿ ನನ್ನನ್ನು ಕರೀತಾ ಇದ್ದ. ಏನು ಮೇಲ ಅಲ್ಲಪ್ಪ ಭುವನೇಂದ್ರ, ಈಗ ನಾನು ಹೋದ್ರೆ ಭುವನೇಂದ್ರಿಗೆ ಯಾಕೂ ಅಧಿಕಾರ ನೀವು ಕೊಡುವುದಿಲ್ಲ. ಇಲ್ಲ ಶಿವರುದ್ರ, ನೀವು ಹೋಗಬೇಡ. ನೀನು ಹೋದ್ರೆ ಈ ಮಹಿಷ್ಪತಿಯ ನಾಡು ಅರಾಜಕತೆ ಆಗ್ತದೆ, ಅನಾಥ ಆಗ್ತದೆ, ಅನಾಥ ಆಗ್ತದೆ. ಓಹೋ, ಅದ್ರಿಂದ ನೀನು ಒಪ್ಪು ಹೋಗು ದೊಡ್ಡದಲ್ಲ. ನಾನು ಒಪ್ಪು ಹೋದೆ ಅಂತಾದ್ರೆ ನೋಡು, ನನ್ನ ಅಭಿಮಾನಿಗಳಲ್ಲಿ ಎಷ್ಟು ಜನ ಇದ್ದಾರೆ. ಬೆಲ್ಲದಿಂದ ಇರುವೆ ಬಂದಾಗ ಒಬ್ಬರೊಬ್ರೆ ಸಾಲಾರು ಬರ್ತಾರೆ. ನಾನು ಹೊರಟ್ರೆ ನಿನ್ನೆ ಹಿಂಬಾಲಿಸಿದ್ರೆ ಏನಾಗ್ತದೆ? ಇಡೀ ರಾಜ್ಯವೇ ಖಾಲಿ ಆಗ್ತದೆ, ಬರೀದಾಗುತ್ತದೆ. ಎಲ್ಲರೂ ಎತ್ತು ಹೋದ್ಮೇಲೆ ನಿನ್ನ ಕರ್ಮ ನೀವಿದ್ದೆ ಅಂತ ಮಾಡ್ತೇವೆ. ಓ, ನಿನ್ನ ಅಭಿಮಾನಿಗಳೆಲ್ಲ ನಿನ್ನ ಹಿಂಬಾಲಿಸ್ತಾರೆ. ಹೌದಪ್ಪ, ನೀನಿದೆ ಹೇಳುವಾಗ ಒಂದು ವಿಚಾರ ನೆನಪಾಗ್ತದೆ. ಒಬ್ಬ ದೊಡ್ಡ ಸಾಹಿತಿಗೆ ಅವನ ಸಾಹಿತ್ಯಕ್ಕೂ ಏನು ವಿಶೇಷವಾಗಿರುತ್ತ ಪಾರಿತೋಷಿಕವನ್ನು ಕೊಟ್ಟರಂತೆ. ಆತದ ಬೇಡದಿಂದಾಗಿ ಹಿಂತಿರುಗಿಸಿದಂತೆ. ಉಳಿದ ಸಾಹಿತಿಗಳೆಲ್ಲ ತಮಗೆ ಕೊಟ್ಟಂತ ಪಾರಿತೋಷಿಕವನ್ನು ಹಿಂತಿರುಗಿಸಿದಂತೆ. ಅದೊಂದು ವಿಚಾರವಾದ್ರೆ ಇನ್ನೊಂದು ವಿಷಯ ಗೊತ್ತುಂಟ? ಗೊತ್ತಿಲ್ಲ. ಒಬ್ಬ ವ್ಯಾಪಾರಿ ತಲೆಗವಚು ಇದೆಯಲ್ಲ, ತಲೆಗೆ ಹಾಕುವುದು ರಕ್ಷಣೆಗಾಗಿ. ಆ ತಲೆಗವಚು ದೊಡ್ಡ ಗಂಟನ್ನು ಕಟ್ಟಿಕೊಂಡು ಮಾರಾಟಕ್ಕೆ ಹೊರಟಿದ್ದಂತೆ. ಹಾಗೆ ಹೋಗುವಾಗ ಸ್ವಲ್ಪ ಆಯಾಸ ಆಯ್ತು. ಒಂದು ದೊಡ್ಡ ಮರ ನೋಡಿದ್ವಿ, ಅದರ ನೆರಳಲ್ಲಿ ಸ್ವಲ್ಪ ಹೊತ್ತು ಮಲಗಿದ. ಎಚ್ಚರಾಗಿ ನೋಡ್ತಾನೆ, ಅವನ ಗಂಟಲ್ಲಿ ಒಂದು ತಲೆಗವಚು ಇಲ್ಲ. ಏನಂತು ಹತ್ತೈತ ನೋಡಿದ, ಹೀಗೆ ಮೇಲೆ ನೋಡ್ತಾನೆ, ಮರದಲ್ಲಿ ಇರುವಂತ ಮಂಗಗಳಲ್ಲೆಲ್ಲ ಎತ್ತಿಕೊಂಡು ಹೋಗಿದ್ದಾವೆ. ಮಂಗ ಬುದ್ಧಿ? ಹೌದು, ಕೇಳಿದ್ರೆ ಕೊಡ್ತಾವು, ಕೊಟ್ಟರೆ ಮಂಗ ಆಗ್ತಾವು. ಆದ್ರಿಂದ ಏನು ಮಾಡುವುದು, ಇದೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಹೋಗಬೇಕಲ್ಲ, ಅವು ಕೊಡುವುದಿಲ್ಲ, ಎಲ್ಲ ಮರ ಏರಿದ್ದಾವೆ ಅಂತ ಯೋಚನೆ ಮಾಡಿ ತನ್ನ ತಲೆಯಲ್ಲಿ ತಲೆಗವಚನ್ನು ಹೀಗೆ ಎಸೆದಂತೆ. ಅವಾಗ ಆ ಮಂಗಗಳು ಯಾರು ಏನು ಹೇಗೆ ಮಾಡ್ತಾರೋ ಹಾಗೆ ಮಾಡುವುದು. ಹೌದಪ್ಪ, ಮರದಲ್ಲಿರುವಂತಹ ಮಂಗಗಳೆಲ್ಲ ತನ್ನ ತವನಲ್ಲಿರುವಂತಹ ತಲೆಗೋಜುಗಳನ್ನೆಲ್ಲ ಎಸೆದೇವಂತೆ. ಆಮೇಲೆ ಒಟ್ಟುಗೂಡಿಸಿ ಗಂಟು ಕಟ್ಟಿಕೊಂಡು ಮತ್ತೆ ವ್ಯಾಪಾರಕ್ಕೆ ಹೊರಟಂತೆ. ಈ ಕಥೆ ಯಾಕೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ನಾವು ಅಷ್ಟು ಹಳೆ ಹೆಟ್ಟ ಅಲ್ಲ. ನೀನೀಗ ನನ್ನ ಅಂತ ದೊಡ್ಡ ಮಂಗ ಅಂತ ಕರೆಯುತ್ತಿದ್ರಿ. ನಾನು ಹಾಗೆ ಹೇಳುದಿಲ್ಲ ನೋಡಿ, ನನ್ನ ಜೊತೆ ಬರುವವರೆಲ್ಲ ಮಂಗಗಳು ಅಂತ ಹೇಳುದು. ನಾನು ದೊಡ್ಡ ಮಂಗ ಮುಂದೆ ಹೋಗ್ತೇನೆ, ನನ್ನ ಹಿಂದೆ ಬರುವುದೆಲ್ಲ ಮೊರಿ ಮಂಗ ಅಂತ ಹೇಳುದು. ನಿನ್ನೆಲ್ಲ ಅವರೆಲ್ಲ ಹಿಂಬಾಲಿಸಿದ್ರೆ ಹಾಗೆ ಆಗ್ತದೆ. ಯಾರು ಬಂದವರು? ಅಯ್ಯೋ ಪುಟ್ಟ ಮುಚ್ಚು ಅಮ್ಮ ನಮ್ಮ ಅಲ್ಲ.
ಇತ್ತೀಚೆಗೆ ನಿನಗೆ ಲಿಂಗ ಬೇರೆಯೂ ಗೊತ್ತಾಗುದಿಲ್ವಾ? ಹೌದು, ನಿನಗೆ ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಅಂತ ಗೊತ್ತಾಗುದಿಲ್ವಾ? ನನಗೆ ಗೊತ್ತಿಟ್ಟು ಹೋಗಿ ಮಾವನ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ. ನಾನೆಂತ ಮದುವೆ ಆಗ್ಲಿಲ್ಲ ಅಂತ ನನಗೆ ಲಿಂಗ ಬೇಗ ಗೊತ್ತುಂಟು ಅಂತ ಹೇಳಿಕೊಂಡದ್ದು. ನೀನ್ ಹಾಗೆ ಹೇಳುದು ಯಾಕೆ ಪಾಪ ಮಾವನು? ಅಮ್ಮ, ನನ್ನ ಮನಸ್ಸು ಹಾಗೂ ನನ್ನ ದೈಹಿಕ ಕ್ರಿಯೆ ಸಾಮ್ಯತೆ ಇಲ್ಲ ಅಂತ ಹೇಳುದಲ್ವ ನೀವು? ವ್ಯತ್ಯಾಸ ಆಗ್ತದಲ್ಲ, ಯಾಕೆ ಅಂತ ಕಾರಣ ಯಾರು ಗೊತ್ತಾ? ಯಾರು? ನನ್ನ ತಮ್ಮ ಅಮರೇಂದ್ರ. ಏನ್ ಮಾಡಿದ? ಮತ್ತೆ ಏನಲ್ಲ, ಸರಸಕ್ಕೂ ಸಂಭಾಷಣೆಗೂ ಸಹಪಂಕ್ತಿ ಭೋಜನಕ್ಕೆ ಆದ್ರೂ ಒಂದು ಸಮಾನತೆ ಬೇಡವೇನಮ್ಮ? ರಾಜಕುಮಾರ ಆದಂತಹ ನಾವು ನಮ್ಮ ಘನತೆ ನಮ್ಮ ಯೋಗ್ಯತೆ ಏನಂತ ತಿಳಿದು ವ್ಯವಹಾರ ಮಾಡಬೇಕು. ಬೇಡುವ ರಾಜಕುಮಾರನಾದಂತಹ ಅವ ಹೋಗಿ ಹೋಗಿ ಕೆಲಸದವರ ಬಣ್ಣಾಟ ಎಲ್ಲ ಮಾಡುವುದ? ಅವ ನಮ್ಮತ್ತರು ನಮ್ಮಂತವ್ರೊಟ್ಟಿಗೆ ಇರುವುದಲ್ಲ, ಮತ್ತೆ ಕೆಲಸದವರೊಟ್ಟಿಗೆ ಮಾತಾಡುದು. ಆ ಕೆಲಸದವ್ರು ಹೇಗೆ ಬೇಡಲ್ಲ ಕೈ ಹಾಕುದು ಯಾವ ನನ್ನ ಎಂತ ತೊಂಗಿ ಹಂಗ ಹೇಳಿದ್ರು ನೀ ನನ್ ಕೆಲಸ ಮತ್ತೆ ತಿಳ್ಕೊಂಡೆ ಅಲ್ಲ ವಿಷಯ ಹೇಳಿದ್ದು ಆಮೇಲೆ ಹೇಳಿ ಕೇಳಿ ಕಟ್ಟಪ್ಪ ಕುಲವಿಹೀನ. ಅವನ ಮನೆಗೆ ಹೋಗಿ ನೀರು ಕುಡಿಯುವುದಮ್ಮ, ಹೋಗಿ ನೀರು ಕುಡಿದ್ರೆ ಕೇವಲ ನೀರು ಕುಡಿದ್ರೆ ಮಾತು ಅದು ಬೇಸು ಬೇಸರ ವೈಭವಾಗಿತ್ತು. ಮತ್ತೆ ಅವನ ಮನೆ ಬಾಳಿ ಕೈ ಕೈಕಾಲ ಕಾಲ್ ಹಾಕುದೆ ಅಲ್ಲ, ಮತ್ತೆ ಕಟ್ಟಪ್ಪನ ಮನೆ ಬಾಳ ಎಂತದ ಚೀ ಕೊಳಕ್ಕೆ ಏನೆಲ್ಲ ಸಾಕಿದ್ದಾರೆ ಎಲ್ಲ ಒದಲ ಸಾಕಿದ್ದಾರ? ನಾವು ಸಾಕುವುದೊಂದಿಲ್ಲ ಬಿಟ್ಟು ತಿನ್ನೋದಿಲ್ಲ ಅಂತ ಹೇಳುದಿಲ್ಲ. ನಾವೇನು ಬ್ರಾಹ್ಮಣರ ತಿಂದೆ ಇರುವುದಕ್ಕೆ? ಆದ್ರೆ ಅವನ ಮನೆಗೆ ಹೋಗಿ ಊಟ ಮಾಡಿದರಮ್ಮ. ಅಯ್ಯೋ, ಅದರಲ್ಲೂ ಕಟ್ಟಪ್ಪನ ಕೈಯಿಂದಲೇ ಆತ ಊಟ ಮಾಡಿದ. ರಾಜಕುಮಾರನಾಗಿ ಅವ ಆ ರೀತಿ ಮಾಡುದು ಸರಿಯಾದ ಯೋಚನೆ ಮಾಡಿದ್ವಿ. ಹೀಗೆ ಮಾಡಿದ್ವಿ. ಬರ್ಲಿ ನೋಡ್ರಿ, ಅಮ್ಮ ಇವರಲ್ಲಿ ಹೇಳ್ತೀವಿ ಮಾತು ಸರಳ ಮುಖ ನೋಡು, ಒಳ್ಳೆ ಬೆಣ್ಣೆ ತಿಂದು ನನ್ನದು ಬೆಣ್ಣೆ ತಿನ್ನಬೇಕು. ನಿಮ್ಮದು ಪುರುಷ ಸಿಂಹ ಅದೇ ಹೇಳ್ತಾ ಇದ್ದೀನಿ. ನೀನು ಕಟ್ಟಪ್ಪನ ಮನೆಗೆ ಹೋದೀಯ? ಹೌದಮ್ಮ. ಕಟ್ಟಪ್ಪ ಕೊಟ್ಟಂತ ನೀರನ್ನು ಕುಡಿದೇನು? ಹಾ, ನೀರನ್ನ ಕುಡಿದೆ ಅಮ್ಮ. ಕುಡಿದ ನೀರು ಕುಡಿದೀಯ? ಹೌದಮ್ಮ, ಬಾಯಾರಿಕೆ ಆಯ್ತು, ನೀರು ಕುಡಿದೆ. ಆಮೇಲೆ ವಿಶೇಷವಾಗಿರುವಂತಹ ಭೋಜನದ ಪರಿಮಳ ಅದು ಅಗ್ರಾಣಿಸಿರುತ್ತೆ. ನೀನು ಊಟ ಹಾಕೋ ಹಠ ಮಾಡಿದಿರ್ತಿ. ಅವ ಬೇಡ ಅಂತ ಹೇಳಿದ, ನಾನೇ ಬೇಕಂತ ಹೇಳಿ. ಅವನ ಮನೆಯಲ್ಲಿ ಊಟ ಮಾಡಿದೆಯೇನು? ಬಟ್ಟೆ ತುಂಬಾ ಊಟ ಮಾಡಿದ. ಕಟ್ಟಪ್ಪನ ಮನೆಯಲ್ಲಿ ಊಟ ಮಾಡಿದೆಯೋ? ಹೌದಮ್ಮ, ಊಟ ಮಾಡಿ ಬಂದ ಹೊಟ್ಟೆ ತುಂಬಿ ಹೋಯ್ತು. ಅಮರೇಂದ್ರ, ಊಟ ಮಾಡಿದ್ಯ ನೀನು? ಹೌದಮ್ಮ. ಬಹಳ ಒಳ್ಳೇದಾಯ್ತು ಮಗ. ಸರಿ, ನಾಲ್ಕು ಹೊಡಿತಾಳ ಅಂತ ಮಾಡಿದ್ದಾರೆ ಸ್ವರ ಏರ್ಸಿದ್ದೋಳಿದ್ರೆ ನಿನ್ನ ಮಾಡಿದ ಇವ್ರ ತಾಯಿ ಮಕ್ಕಳು ಒಂದು ಸಾಮಾನು ಮಗನೇ. ಅಮ್ಮ, ರಾಜಕುಮಾರರು ಹೇಗಿರಬೇಕು? ಆ ಜಾತಿ ಜಾತಿ ಅಂತ ಭಾವಿಸಬಾರದು. ಹೌದಮ್ಮ. ಜಾತಿ ಹೀನದ ಮನೆಯ ಜ್ಯೋತಿತ ಹೀನವೇ. ಕುಲಕುಲ ಎಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರಾ? ಹುಚ್ಚಪ್ಪಗಳಿರಾ? ಅವನು ಮುಗಿತಿಗೆ ಇವರದ್ದು ಶುರು ಆಯ್ತು. ಎಲ್ಲ ಮಾರುತ ಸ್ಟೋಕ್ ಅರ್ಥದಾರಿಗಳೇ ಇರುವುದಿಲ್ಲ. ನಮ್ಮನ್ನು ಕತ್ತರಿಸಿದ್ರು ರಕ್ತವೇ ಬರುವುದು. ನಮ್ಮ ಮೈಯಲ್ಲಿ ಹರಿಯುವುದು ಕೆಂಪು ಬಣ್ಣದ ರಕ್ತವೇ. ಅವರ ಮೈಯಲ್ಲಿ ಇರುವುದು ಅದೇ ಬಣ್ಣದಲ್ವೇನು? ಹೌದಮ್ಮ. ನಾವೆಲ್ಲರೂ ಮಾನವರು, ಮನುಷ್ಯರಾಗಿ ವರ್ತಿಸಬೇಕು. ನೀನು ಮಾಡಿದ್ದು ಸರಿಯಾಯ್ತು ಮಗನೇ. ಅವರನ್ನು ದೂರ ಇಡಬಾರದು, ಇವರನ್ನು ಹತ್ತಿರ ಇಟ್ಕೊಳ್ಬಾರ್ದು. ಎಲ್ಲರೂ ಸಮಾನತೆ ನಮ್ಮವರು ಅಂತ ತಿಳಿದುಕೊಳ್ಬೇಕು. ಅವನ ಕಡಿದ್ರೆ ಕೆಂಪು ಬಣ್ಣ, ಇವ್ರ ಮತ್ತೆ ರಕ್ತ ಅನ್ನೋದು ಕೆಂಪೇ ಇರುದು, ಕೊಪ್ಪು ಇರುವುದಿಲ್ಲ. ಅವ್ರ ಕೊಪ್ಪಿದ ರಕ್ತ ಅಂತ ಹೇಳುದು. ಕೆಂಪರು ಸುದ್ದಿ ಹೇಳ ಕೂಡ ನಿಮ್ಗೆ ಬೇರೆ ಕೆಂಪಲ್ಲ, ರಕ್ತದ ರಕ್ತದ ಸುದ್ದಿ ಹೇಳಿ. ಏನಣ್ಣ ಅದೆಲ್ಲ ಬಿಡು, ನಾನು ಹೇಳಿದ್ದೆ. ಏನ್ ಮಾಡಿದೆ ಈಗ? ಯಾವುದು ಯುವರಾಜ ಪಟ್ಟ? ಓಹೋ, ಯುವರಾಜ ಪಟ್ಟ ಯಾರಿಗೆ ಅಂತಲ್ವಾ? ಬರುವ ದ್ವಾದಶಿ ಎಂದು ಯಾರಿಗೆಂತ ನಿರ್ಣಯ ಆಗ್ತಾನೆ. ಹೌದಾ? ಹಾಗಾಗಿ ಸಂತೋಷ. ಅದಿಟ್ಟು ನಿರೀಕ್ಷೆಯಲ್ಲಿ ಇರಬೇಕು. ಊಟ ಮಾಡುವ ಬಾದಿಟ್ಟು ಸದಾ 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 ಸದಾ
ಬಯಸ್ತೇನೆ. ಹೆಣ್ಣು ಮಕ್ಕಳಿಗೆ ಅವಸರ ಆಗಬೇಕು ಅಂತ ಆದ್ರೆ ಕಾರಣ ಬೇಕು ಅಂತಿಲ್ಲ, ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಆಗಬೇಕು, ಮೊದಲೇ ಹೊರಡಬೇಕು ಅಂತ ಪೂರ್ವ ಸಿದ್ಧತೆ ಎಲ್ಲ ಆಗಿರ್ತದೆ. ಬೇಕಾಗಿರುವಂತ ವಸನವು ಹಿಂದಿನ ದಿನವೇ ತೆಗೆದಿರ್ತೇವೆ, ಆದ್ರೂ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಯಾಕೆ ಇದು ಹಾಕೊಳ್ಳುದು, ಅದು ಹಾಕೊಳ್ಳುದು, ಅದು ಹಾಕೊಳ್ಳುದು, ಇದು ಹಾಕೊಳ್ಳುದ, ಅದೇ ಯೋಚನೆ ಸಮಯ ಕಳೆದದ್ದು ಗೊತ್ತಾಗುವುದಿಲ್ಲ. ನಾನು ಹಾಗಲ್ಲ, ವಿಶೇಷವಾಗಿ ಶೃಂಗರಿಸಿಕೊಂಡಿದ್ದೇನೆ. ಮಾವಿಸ್ಪತ್ರೆಯಲ್ಲಿ ವಾರಕ್ಕೊಮ್ಮೆ ಆಗುವುದು ವಿಶೇಷವಾಗಿರುವಂತಹ ಸಂತೆ, ಆ ಸಂತೆಗೆ ಹೋಗ್ಬೇಕು ಅಂತ ಆಸೆ. ನಿಂತು ವಿಳಂಬವಲ್ಲ, ನೇರವಾಗಿ ಅದಲ್ಲ ಬಂಗಾರದ ಹಾರ, ಹೊನ್ನಿನ ಹಾರ, ನೂರಕ್ಕೆ ನೂರು ಹೊನ್ನಿನ ಹಾರ ಅಲ್ಲ. ಈಗ ಬಂಗಾರದ ಲೇಪ ಇರುವ ಒಂದು ಹೊನ್ನಿನ ಹಾರ. ಭಗವತ್ರೆ ಶುಭ ಸುಪ್ರಭಾತಂ. ಎಂತದ ಇಷ್ಟೊತ್ತಿಗೆ ಮತ್ತೆ ಎಷ್ಟೊತ್ತಿಗೆ ಹೇಳಿದ್ರೆ ಹೇಳಲಿಕ್ಕೆ ಬೆಳಗ್ಗೆ ಆದ್ಮೇಲೆ ಅದ್ ಹೇಳಲಿಕ್ಕೆ ಅವ್ರು ಬೆಳಗ್ಗೆ ಸಿಗುದಿಲ್ಲ, ಹಾಗಾಗಿ ಈಗಲೇ ಹೇಳುತ್ತೆ ಬೇಕ ನಿಮ್ಗೆ. ಮತ್ತೆ ಅಲ್ಲ ಇದು ಹಗ್ಗ, ಇದು ಹಗ್ಗ, ಇದು ಹಾರ ಸ್ವಾಮಿ. ಎಂತ ಹಾರ? ಎಂತ ಹಾರ? ನೂರಕ್ಕೂರು ಬಂಗಾರ ಅಲ್ಲ, ಒಂದು ಹೊನ್ನಿನ ಹಾರ. ಒಂದು ಹೊನ್ನಿನ ಹಾರ? ಹೌದೌದು. ಒಂದು ವರ್ಷ ಆರು ತಿಂಗಳೆಲ್ಲ ಭರವಸೆ ಉಂಟು ಇದ್ರ ಮೇಲೆ. ಅದ್ರ ಮೇಲೆ ಎಂತ ಹಾರುವ? ಅದ್ರಲ್ಲಿ ಒಳ್ಳೇದು ಕೂಡ ಒಂದು ಆರ್ಸ ಒಳ್ಳೇದಿದ್ರೆ, ಒಳ್ಳೇದಿದ್ರೆ ಮಾತ್ರ ಒಂದು ಮನಿ ಇದ್ದ ಕೊಡ್ ನೋಡ. ಒಳ್ಳೆ ಸೀಂತ್ರಿ ಮಾತಾಡ್ತೀರಿ ನೀವು ಅಲ್ಲ. ಇದ್ರಲ್ಲಿ ಒಂದು ಒಳ್ಳೇದಿದ್ರೆ ಅಂದ್ರೆ ಉಳಿದದ್ದೆಲ್ಲ ಬೆಡ್ದಿದ್ದು ಅಂತಲ್ಲ. ಆಗಲ್ಲ, ಇದ್ದದ್ದೆಲ್ಲ ಒಳ್ಳೇದೇ. ಹೌದಾ? ನಿಮ್ಗೆ ಯಾವ್ದು ಬೇಕು ಹೇಳಿ ಕೊಡುವ. ಏನು ಕೆಂಪಿನ ಮೇಲೆ ಆಸಕ್ತಿ ಹೆಚ್ಚಲ್ಲ? ಬಣ್ಣ ಒಳ್ಳೆದುಂಟ? ಕೆಂಪು ಬಣ್ಣವೂ ಒಳ್ಳೇದುಂಟು, ಕೆಂಪು ಅಕ್ಷರದ ಫಲಕವೂ ಒಳ್ಳೇದುಂಟು, ಕೆಂಪು ಅಕ್ಷರದ ಫಲಕದ ಒಳಗಡೆ ಹೋದ್ರೂ ಒಳ್ಳೇದುಂಟು. ಹೌದೌದು. ನಿಮಗೆ ಕೆಂಪು ಬಣ್ಣದ್ದೇ ಹಾರ ಬೇಕಾ? ಕೊಡುವ ಕೊಡುವ. ಇನ್ ನೋಡಿ, ಇದಕ್ಕೆ ಹೆಚ್ಚಿಗೆ ಇಲ್ಲ. ನಿಮಗಾಗಿ ಒಂದು ಆರು ಹೊನ್ನು. ಆರು ಹೊನ್ನು ಅಷ್ಟೇನಾ? ಅಷ್ಟೇನಾ? ಅಂದ್ರೆ ನಿಮಗೆ ಇದು ಎಂತ ಅಲ್ವಾ? ಆರೆಯ ಆರೆಯ ಅಷ್ಟೇ ಅಷ್ಟೇ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು? ಇವರತ್ರ ಎಂಟು ಅಂದ್ರೂ ಕೊಡ್ತಿದ್ರಿ ಅವ್ರು. ಕೈ ಯಾರೇ ಎರಡು ಕಳ್ಕೊಂಡಲ್ಲ ಮಾರ್ರೆ. ಇರ್ಲಿ ಇರ್ಲಿ, ಆರು ಹೊನ್ನು ಕೊಡಿ ಕೊಡಿ. ಅಲ್ಲ ನೀವು ಹಣ ಕೊಡಿ, ಆರು ಹೊನ್ನು ಹಣ ಕೊಡು. ಮರ ಕೊಡು, ಆರು ಅಷ್ಟೇ ಅಲ್ಲ ಕೊಡಿ. ಕೊಡು 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 ಕೊಡುವ ಕೊಡುವ. ಯಾವಾಗ? ಒಂದು ಎರಡು ದಿವಸ ಬಿಟ್ಟು ಕೊಡ್ತೀನಿ. ಎರಡು ದಿವಸ ಬಿಟ್ಟು? ನಿಮ್ಗೆ ಎಂತ ಮೂರು ದಿವಸಕ್ಕೊಮ್ಮೆ ಬಿಟ್ಟು ಕೊಡಿಯಾ? ಮತ್ತೆ ಕೊಡಿ. ಅಲ್ಲ ಸಿಕ್ಕಿದಾಗ ಕೊಡುವ ಮರ ಕೊಡು. ಮರ ಕೊಡು ಅಡ್ಡಿಲ್ಲ, ನಮ್ಗೆ ಸಿಕ್ಕವರೆಲ್ಲ ಇಂಥವ್ರೆ. ಕೊಡುವ 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 ಅಂತ ಹೇಳಿ ನಮ್ಮ ವಸ್ತು ಹೀಗಾಗ್ತದೆ. ಅಂದ್ರೆ ಇವತ್ತು ಎಲ್ಲೋ ಸಂತೆಯಲ್ಲೋ ಜಾತ್ರೆ ಎಲ್ಲೋ ಹಾರ ಮಾರಾಟ ಮಾಡುವಾಗ ಆಯ್ತು ನಾವು. ಅಂದ್ರೆ ನಿಜವಾಗ್ಲೂ ದೊಡ್ಡ ಅಂಗಡಿಯನ್ನು ಇಟ್ಕೊಂಡು ಅದ್ರಲ್ಲಿ ಹಾರ ಮಾರಾಟ ಮಾಡ್ತಾ ಇದ್ದವ ಸ್ವಾಮಿ ನಾನು. ಮತ್ತೆ ಎಷ್ಟು ಜನ ಕೆಲ್ಸಕ್ಕಿದ್ರು, ಬರೀ ಹಣ ತಗೊಳ್ಳೋದು ತುಂಬುದು ಎರಡೇ ಕೆಲ್ಸ ನಂದು. ಅಂತವನು ಈ ಪರಿಸ್ಥಿತಿ ತಂದದ್ದು ಯಾರು? ಯಾರು? ಎಲ್ಲ ನಿಮ್ಮಂತವ್ರೆ ಬಂದವ್ರೆಲ್ಲ ಹಾರ ತಗೊಳ್ಳೋದು ಇಷ್ಟೇ ಮರೆ. ಇದಕ್ಕೆ ಅಂದ್ರೆ ಅವ್ರ ಲೆಕ್ಕದಲ್ಲಿ ಏನು ಅಲ್ಲ ಅಂತ. ಕಡೆಗೆ ಹಣ ಕೇಳ್ರೆ ನಾಳೆ ಕೊಡುವ ಮರ, ನಾಡ್ದು ಕೊಡುವ ಮರ. ನಾ ಮತ್ತೂ ಗಟ್ಟಿ ಕೇಳ್ರಿ ಜೋರು ನಂಗೆ ಅವರು. ಹಾಯ್, ಏನೋ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ. ನಾನೀಗ ಓಡ ಹೋಗ್ತೇನ, ನಾನೀಗ ಊರು ಬಿಟ್ಟು ಹೋಗ್ತೇನ, ಕೊಡುವ ಮರ ಹಣನ. ಇನ್ನೂ ಕೆಲವು ಜನ ಹಾಗಲ್ಲ, ಅಷ್ಟು ನಿನಗೆ ವಿಶ್ವಾಸ ಇಲ್ಲ ಅಂತ ಆದ್ರೆ ನೋಡುವ ನಂದೊಂದು ಸಂಖ್ಯೆ ತಗೋ ಅಂತ ಹೇಳುದು. ಅವರು ಕೊಟ್ಟ ಸಂಖ್ಯೆಯನ್ನು ನಾ ತಗೊಂಡು ಅವ್ರು ಬರ್ದೇ ಇದ್ದಾಗ ಆ ಸಂಖ್ಯೆ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿದ್ರೆ, ನೀವು ಸಂಪರ್ಕಿಸುತ್ತಿರುವ ಸಂಖ್ಯಾದಾರರು ತಿಂಡಿ ತಿನ್ನುತ್ತಿದ್ದಾರೆ.
ಇದೇ ಉತ್ತರ ನಮಗೆ ಬಿಟ್ರೆ ಅಂತ ಇಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಬೇಕು, ಎಂತ ಪ್ರಯತ್ನ ಮಾಡ್ರೂ ಅದೇ. ಹಾಗಾಗಿ ಅಂಗಡಿಯನ್ನೇ ಮಾರಾಟ ಮಾಡುವ ಪರಿಸ್ಥಿತಿ ಬಂತು ಬಿಟ್ರೆ ಮತ್ತೆ ಎಂತ ಅಲ್ಲ. ಇಡೀ ನೀವು ತಗೊಳ್ಳೋರಲ್ಲ ನೋಡುವ ಆ ಸಂತೆಯಲ್ಲಿ ಯಾರು ತಗೊಳ್ತಾರೆ ಅಂತ. ಏನು ಕುಂಚಿಟ್ಟಾರ್ದೆ ನೀನು? ನಾ ಹೇಳಿದ್ದೆ ಹೌದು. ನಾವೇನೇ ಹೇಳಿ ಹೆಣ್ಮಕ್ಕಳ ನೀವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕಾ ಬೇಡವಾ? ಯಾಕೆ ಈಗ ನಾನು ಹಾರು ಅಂದ್ರೂ ಹಾರ್ತೆ, ಮರ ಏರು ಅಂದ್ರೆ ಏರ್ತೀಯಾ? ಏರಿದ್ರೆ ಏರಿದ್ರೆ ನಿನ್ನ ತೊಂದ್ರೆ ಇಲ್ಲ. ಪಾಪ ಹಳೆಯವರೆಲ್ಲ ಇದ್ದಾರೆ, ಅವ್ರ ಅವಸ್ಥೆ ಏನಾಗ್ಬಾರ್ದು. ನೀ ಮರ ಏರೋದು ಅವರಲ್ಲಿ ಇರೋದು, ನೀ ಇಲ್ಲಿ ಹಾರೋದು ಅವರಲ್ಲಿ ಇರೋದು. ಗೊತ್ತಾಗ್ಲಿಲ್ಲ ನಿಂಗ್? ಗೊತ್ತಾಗ್ಲಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅದಲ್ಲ ಹಾರ ಸರ ಬೇಕಂತ ಕೇಳಿದ್ ನಾನು. ಹೌದು, ಆಶ್ಚರ್ಯವಾಗಿ ನಿಮ್ ಉಳ್ಕೊಂಡಾಗ ಅಷ್ಟೇ ಆಗ್ಲಿ. ನನ್ನ ಯೋಗ ಬಾಯಲ್ಲೇ ಹುಂಕಾರ ಹಾಕಿದೆ ಅಲ್ಲ, ಬಾಯಲ್ಲ ಕೆಲವರು ಮೂಗಲು ಹೇಳ್ತಾರೆ ಅಂತ ಕೇಳಿ. ನನಗ ಆ ಅಭ್ಯಾಸ ಇಲ್ಲ. ಸರಿ ಬಿಡಿ, ನೀವು ಯಾವ ಊರು? ನಾವು ಇಲ್ಲಿವರೆ ನಿಮಗೆ ಕಂಡದ್ದಿಲ್ಲ. ಇದು ಮಹೇಶ್ಪತಿ. ಮಹೇಶ್ಮತಿ ಹೌದು. ಇಲ್ಲಿ ವಾರಕ್ಕೊಮ್ಮೆ ಆಗುವುದು ಸಂತೆ. ಸಂತೆ ಈ ಸಂತೆಗೆ ನಾನು ಯಾವತ್ತೂ ತಪ್ಪಿಸುವವಳಲ್ಲ. ನೀ ಯಾವತ್ತು ಸಂತೆಗೆ ಬರುವಳ? ಬರುವವಳೆ ನಾನು. ನೀ ಸಂತೆಯಲ್ಲಿ ಇರುವವಳೆ? ಹೌದು. ಓ, ನೀ ಸಂತೆಗೆ ಬರುದು ಅಂತಲ್ಲ, ಸಂತೆಗೆ ಅಂದ್ರೆ ಕೆಲವು ಜನ ಬರ್ತಾರೆ, ಬರ್ಲಿಕ್ಕೆ ಅವ್ರದ್ದಾದ ಸಮಯ ಉಂಟು. ಹೌದಾ? ಕೆಲವು ಜನ ಸಂತೆ ಆರಂಭವಾಗುವಾಗ ಬೆಳಗ್ಗೆ ಬಂದು ಹೋಗ್ತಾರೆ. ಯಾಕೆ ಗೊತ್ತಿಲ್ಲ, ಏನೇನುಂಟು ಅಂತ ತಿಳ್ಕೊಂಡು ಹೋಗ್ಲಿಕ್ಕೆ. ಇನ್ನು ಕೆಲವು ಜನ ಸಂಜೆ ಹೊತ್ತಿಗೆ ಬರ್ತಾರೆ. ಯಾಕೆ? ಯಾಕೆ ಅಷ್ಟೊತ್ತಿಗೆ ಎಲ್ಲ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂದ್ರೆ ಅವ್ರು ಮನೆಗೆ ಹೋಗುವ ಅವಸರದಲ್ಲಿ ಇರ್ತಾರ? ಎಲ್ಲ ಇಂತಿಷ್ಟು ಅಂತಿಲ್ಲ, ಎಲ್ಲ ಸಣ್ಣ ಸಣ್ಣ ಗುಂಪು ಮಾಡಿ ಇಟ್ಕೊಂಡಿರ್ತಾರೆ, ಎಲ್ಲ ಇವತ್ತು ರಾಶಿ ಕೊಡ್ತಾರೆ ಅನ್ನೋ ಲೆಕ್ಕಕ್ಕೆ. ಇನ್ ಕೆಲವು ಜನ ಸಂತೆ ಮುಗಿದ ಮೇಲೆ ಬರ್ತಾರೆ. ಯಾಕಂದ್ರೆ ಅವಾಗ ಎಲ್ಲ ಹೋಗಿರ್ತಾರ, ಅಲ್ಲೆಲ್ಲ ಬಿಟ್ಟು ಹೋಗಿರ್ತಾರ, ಅದನ್ನೆಲ್ಲ ಚೀಲ ತುಂಬುದು ಇವ್ರು. ಕೇಳ್ರಿ ನಮ್ಮನೆ ಗಂಟಿಗೆ ಹೇಳುದು. ಹೌದಾ? ಅದ್ರಲ್ಲಿ ಕೊಳತದ್ದು ಮಾತ್ರ ಗಂಟಿಗೆ, ಉಳಿದದ್ದೆಲ್ಲ ಇವರಿಗೆ ಮಿಶ್ರ ಸಾಂಬಾರ. ಎಂತ ಅನುಭವ ಮಾರ ನಿಮ್ಮ ಮತ್ತೆ ಸಂತೆಯಲ್ಲಿ ಇರುದಲ್ಲ. ನನ್ನ ಹೆಸರು ಮಾಲತಿ ಎನ್ನುವ ಹಾಗೆ. ಓ, ಹೆಸರು ಮಾಲತಿ? ಹೌದು. ಓ, ಸಂತೆ ಮಾಲತಿ? ಸಂತೆ ಮಾಲತಿ.
ಅದೇ ಸಂತೆ ಮಾಲಕ್ಕೆ ಅಂದ್ರೆ ನಮ್ಗೆ ಹೆಸರು ನೆನ್ಪಿಟ್ಕೊಳ್ಬೇಕು ಅಂತಾರೆ. ಯಾರು ಯಾವ ಸ್ಥಳದಲ್ಲಿ ಸಿಕ್ಕಿದ್ದಾರೆ ಅದೇ ಹೆಸರು ನೆನ್ಪಿಟ್ಕೊಳ್ಳೋದು ನಾವು. ಹೌದಾ? ಗದ್ದೆಯಲ್ಲಿ ಸಿಕ್ಕರೆ ಗದ್ದೆ ಮಾಲತಿ, ತೆಂಗಿನ ಮರದ ಕೆಳಗೆ ಕಂಡ್ರೆ ತೆಂಗಿನ ಮರದ ಮಾಲತಿ. ಹೌದಾ? ಹೌದೌದು. ಸಂತೆ ಇದ್ರಿಂದ ಸಂತೆ ಮಾಲತಿ. ಹಾಗೆ ಸಂತೆ ಮಾಲತಿ, ಸಂತೆ ಮಾಲತಿ. ನಾಳೆ ನನ್ನ ಸ್ವಂತ ಮಾಲತಿ ಆಗುವೆ. ಒಬ್ಬರೊಬ್ಬರು ಮಾತಾಡ್ತಿದ್ದೀರಿ. ಸ್ವಲ್ಪ ಮಾತಾಡಿದ್ರೆ ಸಾಕು, ಮೈ ಮೇಲೆ ಹುಟ್ಟಲಿಕ್ಕೆ ಮೈ ಹುಟ್ಟಿ ಕೊಡ್ತೀರಲ್ಲ. ಹಾಗೆ ಹೌದೌದು. ಹಾ, ನಿಮ್ಮನ್ ಕಂಡಾಗ ಆಶ್ಚರ್ಯ ಅಂತ ಹೇಳಿದ್ನಲ್ಲ, ನಂಗೊಂದು ಹುಚ್ಚು. ನಂಗೆ ನೀನ್ ನೋಡಿದಾಗಲೇ ಗೊತ್ತಾಯ್ತು. ಯಾಕೆ? ನೀ ಆ ಕುಂಚೆಟ್ ಹರಿದಾಗಲೇ ಗೊತ್ತಾಯ್ತು ಹುಚ್ಚು ಅಂತೇಳಿ. ಯಾವ ಹುಚ್ಚು? ಯಾವ ಹುಚ್ಚು? ನಂಗೆ ಮಾನಸಿಕ ಅಂತ ಹೇಳಿದಲ್ಲ, ಒಂದು ವಿಶೇಷವಾದ ಆಸಕ್ತಿ ನನಗೆ. ಆರಂಭದ ಹಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ, ಕಡೆಗದು ಒಂದೇ ಹೆಸರನ್ನ ಪಡೆದುಕೊಳ್ಳುತ್ತದೆ. ಗೊತ್ತಿಲ್ಲ. ಸರಿ ಸರಿ. ನಿಮ್ಮನ್ನು ಕಂಡಾಗ ನೀವು ನಿಮ್ಮನ್ನು ಹೊಸಬರನ್ನು ಕಂಡಾಗ ಅವರನ್ನು ಮಾತಾಡಬೇಕು, ಅವರ ಪರಿಚಯವನ್ನು ಕೇಳಬೇಕು, ಹಾಗೆ ಸ್ವಲ್ಪ ಮಾತಾಡಬೇಕು ಅನ್ನೋ ಹುಚ್ಚು ನನಗೆ. ಹಾಗಾಗಿ ಪ್ರಶ್ನಿಸ್ತಾ ಇದ್ದೇನೆ, ನೀವು ಯಾರು, ಎಲ್ಲಿಯವರು, ಹತ್ತಿರಾ? ಸಂತೆಯಲ್ಲಿ ವಸ್ತು ಬೇಕು ಅಂತೆಲ್ಲ ಕೇಳಿದವ್ರೆ ಬಿಟ್ರೆ, ಅದ್ಯಾವ್ದಾದ್ರು ಬೆಲೆ ಎಷ್ಟು ಕೇಳಿದವ್ರೆ ಬಿಟ್ರೆ, ನಿನ್ನ ವಸ್ತು ಏನು, ನೀನ್ಯಾರು ಅಂತ ಕೇಳಿದವ್ರಿಲ್ಲ. ನಿಜವಾಗ್ಲು ನೀ ಕೇಳಿದಕ್ಕೆ ಬಹಳ ಸಂತೋಷ. ಒಂದು ಸಲ ಮೈ ಮೇಲೆ ಕೈ ಬಂದದಕ್ಕಾಯ್ತು, ಇನ್ನೊಂದ್ಸಲ ಬಂದ್ರು ನನ್ನ ಕೈ ನಿಮ್ಗೆ ತೆನ್ನೆ ಮೇಲೆ ಬರ್ತದೆ. ನಂಗು ಸಣ್ಣ ಹುಚ್ಚು. ಯಾವ ಹುಚ್ಚು ಅಂದ್ರೆ? ಕೈಯಲ್ಲಿ ಏನಾದ್ರು ಬೇಕು, ಹಾಗಾಗಿ ಕೈಯಲ್ಲಿ ಏನ್ ಬೇಕಾದ್ರೂ ಬೇರೆ ಏನಾದ್ರೂ ಇಟ್ಕೊಳ್ಳಿ. ಸರಿ ಸರಿ, ಅದೇ ಪ್ರಯತ್ನ ಮಾಡ್ತೇನೆ. ಆಗಲೇ ನೀವು ನಂಗೆ ಚಂದ ಅಂತ ಹೇಳಿದ್ರೆ, ನಾನು ಇಲ್ಲಿವರೆಗೆ ಯಾರು ಹೇಳಲೇ ಇಲ್ಲ. ಅದಕ್ಕೆ ಹೇಳಿದ್ದೆ, ನನಗೂ ಯಾರು ಮಾತಾಡ್ಸಿಲ್ಲ, ನಿನ್ನನ್ನು ಯಾರು ಮಾತಾಡ್ಸಿಲ್ಲ, ನಿನ್ ಸರಿ ನೋಡ್ಲು ಇಲ್ಲ. ಹೌದು, ನೀ ಉಳಿದವ್ರು ನೋಡಿದ್ಯೋ ಬಿಟ್ಟೆ ಗೊತ್ತಿಲ್ಲ. ನಿನ್ನನ್ನು ಯಾರು ನೋಡ್ಲಿಲ್ಲ? ಯಾರು ನೋಡಿಲ್ಲ? ನೋಡಿ ಮಾತಾಡಿಸ್ಲೂ ಇಲ್ಲ. ನೀ ಎಷ್ಟೇ ಚಂದ, ಹೌದಾ? ನಿನ್ನಂತ ಚಂದವಳು ಈ ಪ್ರಪಂಚದಲ್ಲೇ ಇಲ್ಲ. ಹೌದೌದು. ಏನ ಚಂದವೇ ನಿನ್ನ? ಹೌದಾ? ಆ ತಲೆ ನೋಡಿ, ಹಾಯ್ ತಲೆ ಮೇಲಿರುವಂತ ಹುಲ್ಕುತ್ರಿ ಅಂದ್ರೆ ತಲೆ ಮೇಲಿರುವಂತಲ್ಲ ಹುಲ್ಕುತ್ರಿ. ಹುಲ್ಕುತ್ರಿ ಅದು ವಿಶೇಷವಾದದ್ದು, ನವನವೀನ ಶೈಲಿ. ಹೌದು. ಆ ಹುಲ್ಕುತ್ರಿ ಅನ್ನೋದು ಕೆಳಗೆ ಬಿದ್ದೋಗ್ಬಾರ್ದು ಎನ್ನುವ ಕಾರಣಕ್ಕೆ ಬೆಳೆ ಗೊಬ್ಬರ ಚೀಲವನ್ನೆಲ್ಲ ಹೊರದು ಹೇಗೆ ಸುತ್ತಿದ್ದಾಳೆ ನೋಡಿ. ಅದು ಸುತ್ತಲಿಕ್ಕೆ ಸುತ್ತಲು ಗೊಬ್ಬರ ಚೀಲ. ಅದಲ್ಲ, ಅದು ಬಾಡದೇ ಇರುವ ಹೂವು. ಇದು ಯಾವತ್ತೂ ಬಾಡುವುದಿಲ್ಲ. ಸ್ವಲ್ಪ ಹೊಲಸಾಗಬಹುದು, ನೀರಿಗೆ ಹಾಕಿ ತೆಗೆದು ಬಿಟ್ರಾಯ್ತು ಅಷ್ಟೇ, ಬಾಡುವುದೇ ಇಲ್ಲ. ಬಾಡುವುದಿಲ್ಲ. ಆ ಕಡುಮಾಡನ್ನೆಲ್ಲ ಹೇಗೆ ಮಾಡಿದ್ದೀಯ ನೋಡು. ಕಡುಮಾಡ ಇದು ಅದೆಂತ ಸೋಗಿಯನ್ನೆಲ್ಲ ಹೇಗೆ ಹೊದಿಸಿ? ಸೋಗಿ ಅಲ್ಲ, ಊರನ್ನು ಈ ರೀತಿ ಭಾಗ ಮಾಡಿ. ಹರಿತಾಲೆ ಅಂತ ಹೇಳ್ತಾರೆ. ಚಂದ ಚಂದವೇನ್. ಹೌದಾ? ಮೂಗಿನಿಂದ ಕೆಳಗೆ ಬಂದ್ರೆ ಮೀಸೆ, ಆ ಕಿವಿಯಿಂದ ಕೆಳಗಿರೋದು ಎಂತದ್ದು? ಮುಂಗುರುಳು. ಮುಂಗುರುಳು? ಹೌದು. ಅಯ್ಯಯ್ಯೋ, ಆ ನಿನ್ನ ಆ ಕಡೆ ಈ ಕಡೆ ಕಣ್ಣಿನ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡುತ್ತಿರೋ ನಿನ್ನ ಮೂಗು. ಕಣ್ಣಿನ ಮಧ್ಯೆ ಸಿಕ್ಕಾಕೊಂಡಿದ್ಯಾ? ಮತ್ತದೆಲ್ಲ ಉಂಟದ? ಈಗುಂಟು ಮತ್ತೆ ಉಂಟಲ್ಲ. ಹೌದು. ನಾನು ಸುಮ್ಮನೆ ಹೇಳ್ತೇನೆ, ನಾನು ಇದ್ದಾಗ ಹೇಳ್ತಾ ಇದ್ದೆ. ನಾನು ಆ ಮೂಗು ಅಂದ್ರೆ ಹೇಗೆ ಹೇಗುಂಟು? ನಿನ್ನ ಬಾಯಿ ಎನ್ನುವ ತೋಡಿಗೆ ಹೋಗ್ಲಿಕ್ಕೆ ದಾರಿ ಯಾವ್ದು ಕೇಳ್ರಿ? ಮೂಗು ಎನ್ನುವ ಸಂಖ್ಯವೇ ಅಲ್ಲದೆ ಮತ್ತಿನ್ನೇನು ಸಂಕದಷ್ಟು ದೊರೆತಿದೆ ಅಂತ ಹೇಳುದು ನೀವು? ಅದರಲ್ಲಿ ಹೋಗುವ ಮಾರ್ಗವೇ ಇದೆ. ಹೌದೌದು. ನಿನ್ನ ಮುಖ ಅಂದ್ರೆ ಹೇಗುಂಟು? ಇಂಥ ಮುಖ ಎಲ್ಲೂ ಇಲ್ಲ. ಹೌದಾ? ಇಷ್ಟೇ ಸಣ್ಣ ಹಿಟ್ಟೊಳಗೆ ದೊಡ್ಡ ಚಟ್ಟ ಮಾಡಿ ಮಾಡಬೇಕು ಅಂತೇಳಿ ಬಟ್ರು ಇಷ್ಟು ಸಣ್ಣ ಮುಂಡೆಯನ್ನೇ ತೆಗೆದು ತಮ್ಮ ತಟ್ಟಿ 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 ತೆಗೆದು ಬಿಸಿ ಎಣ್ಣೆ ಬಂಡಿಗೆ ಬಿಟ್ರೆ ಹೇಗೆ ಉಪ್ಪುತ್ತದೋ ಆ ರೀತಿ ಉಪ್ಪಿರುವ ಚಟ್ಟ ಮಾಡಿ ಅಂತ ನಿನ್ನ ಮುಖ. ನನ್ನ ಮುಖ ಹಾಗುಂಟು. ಅತಿ ಚಂದ. ಅಷ್ಟಾಗಲ್ಲ, ಮುದ್ದು ಮುದ್ದಾಗಿ ಉಂಟು. ಚಂದ ಚಂದ್ವಿ, ನಿನ್ನನ್ನು ಹೊಗಳುದಲ್ಲ ನೋಡು. ನನ್ನ ಹಾರ ಹೇಗುಂಟು ನೋಡು. ನಿಮ್ಮ ಹೆಸರು ಎಂತದ್ದು? ಸುಳ್ಳು, ನನ್ನ ಹೆಸರು ಇದು ಕುಂಜರ. ಎಂತ ಹೆಸರು? ಕುಂಜರ. ಕುಂಜರ? ಕುಂಜರ ಅಂದ್ರೆ ಏನು? ಕುಂಜರ ಅಂದ್ರೆ ಎಂತ ಗೊತ್ತಿಲ್ಲ ನಿನಗೆ? ಎತ್ ಕುಂಜರ ಅಂದ್ರೆ ಗೊತ್ತಿಲ್ಲ? ಗೊತ್ತಿಲ್ಲ. ಕುಂಜರ ಎಂದರೆ ಏನು? ಕುಂಜರ, ಕುಂಜರ
ಶಬ್ದಾರ್ಥ ಏನು ಕೇಳಿದ್ ನಾನು? ಶಬ್ದಾರ್ಥವೇ ಅದೇ ಕುಂಜರ ಅಷ್ಟೇ. ಹೌದು ಹೌದು, ಅದ ಬಿಡಿಸಿ ಹೇಳುವ ಕ್ರಮ ಇಲ್ವಾ? ಬಿಡಿಸಿ ಹೇಳುವ ಕ್ರಮ ಉಂಟು. ಹೇಗದು ಕುಂಜರ? ಮೂರು ಅಕ್ಷರದಿಂದ ಕೂಡಿದ ಒಂದು ಮೂರು ಅಕ್ಷರದ ಶಬ್ದ. ಹಾರ ಎಂತ ಮಾಡುದಿದು? ಎಂತ ಮತ್ತೆ ಕುತ್ತಿಗೆ ಹಾಕೊಳ್ಳುದಾ? ಅಲ್ಲ, ಸೊಂಟಕ್ಕೆ ಹಾಕೊಳ್ಳಿ, ಬೇಡ ಅಂದವ್ರೆ. ಹಾರ ಮತ್ತೆ ಕುತ್ತಿಗೆಗೆ ಹಾಕದೆ ಮತ್ತೆ ಎಲ್ಲ ಹಾಕುದು? ಮಾತಿನ ಈಗ ಹೇಳಲಿಕ್ಕೆ ಆಗುದಿಲ್ಲ. ಈ ಹೆಣ್ಮಕ್ಳು ನವನವೀನ ಶೈಲಿಯೊಳಗೆ ಯಾವ್ಯಾವ್ದು ಎಲ್ಲೆಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೂಗಲ್ಲಿರುವ ನತ್ತಿನ ಆಕೃತಿ ಇದು ಇದು ಕಣ್ಣಿನ ಹುಬ್ಬಿನ ಮೇಲೆಲ್ಲ ಇರ್ತದೆ. ಹೌದಾ? ಹೌದಪ್ಪ. ಹೆಣ್ಮಕ್ಳು ಹಾಗೆ ಕೆಲವು ಗಂಡುಮಕ್ಳು ಶೈಲಿ ನೋಡ್ಬೇಕು. ಹೇಗದು? ಒಂದೇ ಕಿವಿಯಲ್ಲಿ ಒಂದು ಒಂಟಿ. ಅದ್ಯಾಕ? ಈ ಸಂಘದಲ್ಲಿ ಸಾಲ ಮಾಡಿದ ಗಂಟಿಗೆ ಹಾಕು ದನಕ್ಕೆ ಹಾಕು ರೀತಿ ಒಂದು ಒಂಟಿ ಒಂದು ಕಿವಿಗೆ. ಅದು ಶೈಲಿ ಅದ, ಯಾರನ್ನು ಯಾರು ಆಕ್ಷೇಪಿಸುವ ಹಾಗೆ ಅಷ್ಟೇ ಅವರು ಅವ್ರಿಗೆ ಬಿಟ್ಟದ್ದು ಅಷ್ಟೇ. ಇದು ಕುತ್ತಿಗೆಗೆ ಹಾಕೊಳ್ಳುವಂತ ಹಾರ ಗೊತ್ತುಂಟ? ಹೌದಾ? ಇದು ನೂರಕ್ಕೆ ನೂರು ಬಂಗಾರದ್ದಲ್ಲ. ಬಂಗಾರದಲ್ಲ ಇದು? ಇದು ಒಂದು ಹೊನ್ನಿನ ಹಾರ. ಒಂದು ಹೊನ್ನಿನ ಹಾರ? ಬಂಗಾರದ ಲೇಪ ಇರುವಂತದ್ದು. ಅದ್ರ ಬಗ್ಗೆ ಒಳ್ಳೆ ಹೆಸರಿಲ್ಲ ಕೇಳಿದ್ದೇನೆ ನಾನು. ಏನು? ಮೊನ್ನೆ ನನ್ನ ಸ್ನೇಹಿತೊಬ್ಳು ಮೋಸ ಹೋಗಿದ್ದಾಳೆ. ನಿಮ್ಮಾಗಿ ಯಾರೋ ಮಾತಿನಲ್ಲಿ ಮಗಳು ಮಾಡಿ ಹಾರ ಕೊಟ್ರಂತೆ. ಬಣ್ಣವೇ ಹೋಗುದಿಲ್ಲ ಅಂತ ಹೇಳಿದ್ರಂತೆ. ನಾಲ್ಕು ದಿನ ಹಾಕೊಂಡು ತಿರುಗಾಡಿದ್ದೆ. ಅವಳು ಸ್ವಲ್ಪ ಬೆವ್ರು ಬಂತ. ಆ ಬೆವ್ರಿ ಬಣ್ಣ ಎಲ್ಲ ಹೋಯ್ತು. ತಪ್ಪು, ಅವಳದ್ದು ಅಲ್ಲ, ಹಾರ ಕೊಟ್ಟ ಒಂದು ಅಲ್ಲ. ಮತ್ತೆ ಯಾರು? ಅವಳಿಗೆ ಬೆವ್ರು ಬಂದದ್ದೇ ತಪ್ಪು. ಬೆವ್ರು ಬಂದಂತ? ಈ ಬಂಗಾರದ ಲೇಪಕ್ಕೆ ಉಪ್ಪಿನ ಅಂಶ ತಾಗದು ಹೋಗಿ ಹೋಗ್ತದೆ. ಹೌದಾ? ಅವಳು ತನ್ನ ಹೆಚ್ಚಿನ ಉಪ್ಪಿನ ಅಂಶವನ್ನ ಬೆವರಿಂಗ್ಲೇ ಹೊರಗೆ ಹಾಕೋದ್ರಿಂದ ಹಾಗಾಯ್ತೇ. ವಿನಃ ನೀನು ಹಾಗೆ ಮಾಡ್ತೀಯ? ಇಲ್ಲ, ನಂಗೆ ಸ್ವಲ್ಪ ಕಡಿಮೆ. ನೀ ಉಪ್ಪಿನ ಅಂಶ ಹೇಗೆ ಹೊರಗೆ ಹಾಕ್ತೆ? ಬೆವರಿಲ್ಲ. ಬೆವರುದಿಲ್ಲಲ್ಲ, ಹಾಗಾದ್ರೆ ತೊಂದ್ರೆ ಇಲ್ಲ. ಮತ್ತೆ ಹೆಚ್ಚಿಗೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಇಲ್ಲ, ನಾನು ಕೇಳುದಿಲ್ಲ. ಗೊತ್ತಾಗ್ತದೆ ಅಷ್ಟೇ ಅಷ್ಟೇ ಅಷ್ಟೇ. ಅಗತ್ಯ ಬಿಟ್ಟದ ಹಾಗಾಗಿ ಹಾಗಾಯ್ತು. ಇದು ಹಾಗಲ್ಲ ನೋಡು, ವಿಶ್ವಾಸ ಉಂಟು ಇದಕ್ಕೆ. ಹೌದಪ್ಪ, ಒಂದು ವರ್ಷ ಎರಡು ವರ್ಷದ ವಿಶ್ವಾಸ ಎಲ್ಲ ಉಂಟು. ಓ ನೋಡು, ಅನುಮಾನ ಯಾಕೆ? ಈ ಹಾರ ಉಂಟಲ್ಲ, ಇದು ಅಂತಿಂತ ಹಾರ ಅಲ್ಲ ಇದು. ಹೌದಾ? ಈ ಹಾರದ ಬಣ್ಣ ಹೋಗುದೇ ಇಲ್ಲ. ಬಣ್ಣ ಹೋಗುದಿಲ್ವಾ? ಹೋಗುದೇ ಇಲ್ಲ. ಹೌದಾ? ಹೋಗುದೇ ಇಲ್ಲ. ಹೌದಾ? ಅಷ್ಟು ಖಚಿತವಾಗಿ ಹಾಕ್ತದೆ ನೀವು? ಖಚಿತ. ಯಾಕೆ? ಇದಕ್ಕೆ ಬಣ್ಣವೇ ಇಲ್ಲ. ಅದಕ್ಕೆ ಬಣ್ಣ ಎಂದಿದ ಹಾರ ಅಂದ್ರೆ ಇದ್ರ ಬಣ್ಣವೇ ಇದೆ. ಹೀಗೆ ಬಂದ ಹಾಗಾಗಿ ಹೋಗುದಿಲ್ಲ. ಬೇಡದ ಕಪ್ಪು ಇದ್ದಾಗುಂಟ? ಹೌದು. ಬೇಡ ನೋಡು, ಇದು ನೋಡು, ಈ ಹಾರ ಉಂಟಲ್ಲ, ಇದ್ರ ಬಣ್ಣ ಹೋಗುದೇ ಇಲ್ಲ. ಬಣ್ಣ ಬಿಡುದಿಲ್ಲ? ಬಿಡುವುದೇ ಇಲ್ಲ. ಎಲ್ಲಾದ್ರೂ ಬಣ್ಣ ಬಿಟ್ರೆ ಹೋಗುದಿಲ್ಲ. ನಿಂಗೆ ಅನುಮಾನ ಉಂಟು ಅಂತಾದ್ರೆ ಉಂಟು ನನಗೆ. ಒಂದ್ ಕೇಳಿದ್ದು, ಒಂದ್ ಕೆಲಸ ಮಾಡು, ತೆಗೆದ್ ನೀರಿಗೆ ಹಾಕು. ನೀರಿಗೆ ಹಾಕ್ಬೇಕು? ಬಣ್ಣ ಹೋಗುದಿಲ್ಲ. ಹೋಗುದಿಲ್ಲ. ಒಂದು ಸೂಚನೆ. ಏನು? ನೀರಿಗೆ ಹಾಕುವಾಗ ಹೊರಿಯುವ ನೀರಿಗೆ ಹಾಕಬೇಡ. ಮತ್ತೆ ನಿಂತ ನೀರಿಗೆ ಹಾಕು. ನಿಂತ ನೀರಿಗೆ ಹಾಕಿದ್ರೆ ಬಣ್ಣ ಎಲ್ಲೂ ಹೋಗುದಿಲ್ಲ, ಅಲ್ಲೇ ಇರ್ತದೆ. ಸರದಲ್ಲಿ ಬಿಟ್ಟು ಹೋಗ್ತದೆ? ಅದು ಗೊತ್ತಿಲ್ಲ. ಬಣ್ಣಲ್ಲೇ ಇರ್ತದೆ, ಎಲ್ಲೂ ಹೋಗುದಿಲ್ಲ. ಸರದಲ್ಲಿ ಇರ್ತದೆ, ನೀರಲ್ಲಿ ಇರ್ತದೆ, ಪ್ರಶ್ನೆ. ಹೆಂಗದು? ಬೇಡ. ಇದು ಬೇಡವಾ? ಒಂದ್ ಕೆಲಸ ಮಾಡು, ನೀರ್ ಹಾಕುದೇ ಬೇಡ. ನೀರ್ ಬೇಡ, ಬೇಡ. ಎಣ್ಣೆ ಹಾಕು. ಎಣ್ಣೆ? ಇದನ್ನ ಎಣ್ಣೆಗೆ ಹಾಕು ಅಂತ ಹೇಳಿದ್ರು. ಹೌದು, ಈ ಹಾರ ಉಂಟಲ್ಲ, ಇದನ್ನ ತೆಗೆದು ಎಣ್ಣೆಗೆ ಹಾಕು. ಬಿಸಿ ಬಿಸಿ ಕುದಿಯುವ, ಕೊತ ಕೊತ ಕುದಿಯುವ ಎಣ್ಣೆಗೆ ಹಾಕು. ಎಣ್ಣೆಗೆ ಹಾಕಿದ್ರೆ? ಹಾಕಿ ಕೈ ಹಾಕಿ ತೆಗೆದ್ ನೋಡು. ತೆಗೆದ್ರೆ ಬಣ್ಣ ಹೋಗುದಿಲ್ಲ. ಕೈ ಸುಟ್ಟು ಹೋಗ್ತದಲ್ಲ. ಬಿಟ್ಟರೆ ಬಣ್ಣ ಹೋಗುದಿಲ್ಲ. ಅನುಮಾನ ಇದ್ರೆ ಆ ಕೆಲಸ ಮಾಡು. ಬಣ್ಣ ಹೋಗುದಿಲ್ಲ ಅಂದ್ರೆ ಕೈ ಸುಟ್ಟದೆ ಅಂತ. ಆರ್ವೇ ಸುಟ್ಟು ಹೋಗುವುದು, ಬಿಟ್ಟರೆ ಬಣ್ಣ ಮಾತ್ರ ಹೋಗುದಿಲ್ಲ. ಬೇಡ, ಯಾವ್ದು ಬೇಕು ನಿಮಗೆ? ನಾನು ಕೇಳ. ಅದೇ ಕೇಳ, ನಿಂಗೆ ಯಾವ್ದು ಬೇಕು ಅದು ಕೇಳು. ನಾಚಿಕೆ ಆಗ್ತದೆ ಕೇಳಲಿಕ್ಕೆ. ಇದು ಎಂತ ನಾಚಿಕೆ? ಬಾಸ್ಕೊಳ್ಬಾರ್ದು ಈ ಸಂತೆ ಜಾತ್ರೆಲ್ಲ. ಎಂತ ನಾಚಿಕೆ ಕೇಳ್ಬಿಡು. ನಾನು ಕೇಳ್ಬಿಡ್ತೇನೆ. ಕೇಳ. ನನ್ ಮುತ್ತಬೇಕು. ಯಾರು ಕೇಳಲಿಲ್ಲ ಮಾರ್ರೆ. ಈ ಸಂತಿಯಲ್ಲಿ ಮುಚ್ಚಬೇಕು ಅಂದ್ರೆ ಎಂತ ಮಾಡುದು? ಎಪ್ಪತ್ನಾಲ್ಕು ಲೆಕ್ಕ ಮಾಡಿ ಹೆಂಗ್ ಬರ್ಸ್ತದು? ಅಷ್ಟು ಬಾಳ್ತಾನೆ ಸಿಟ್ಟಿಗೆ. ಹೌದಾ? ನಾನ್ ಕೇಳಿದ್ದು ಮುತ್ತು. ಮುತ್ತು ನೀವು ಹೊತ್ತ ಬರುದು ಯಾಕೆ? ಮತ್ ದೂರದಲ್ಲಿ ಹೇಗೆ ಕೊಡು? ದೂರದಲ್ಲಿ ಎಂತದ? ನಾನು ಅದಕ್ಕೆ ಕೇಳಿದ್ದ. ಮತ್ತೆ ಮುತ್ತಿನ ಹಾರ ಕೇಳಿದ್ದು. ಮುತ್ತಿನ ಹಾರ? ಅದು ಬಣ್ಣ ಬಿಡುದಿಲ್ಲ, ಅದಕ್ಕೆ ಕೇಳಿದ್ ನಾನು. ಬಣ್ಣ ಬಿಡುದಿಲ್ಲ, ಮುತ್ತಿನ ಹಾರ ಕೊಡು, ಅದಕ್ಕೆ ಎಂತವ ಬರ್ಲ? ಹಣ ಯಾರು? ನಿಮ್ಮ ಅಜ್ಜಿ ಕೊಡ್ತ? ಹಣ ಕೊಡ್ಬೇಕಾ? ಮತ್ ಧರ್ಮಕ್ಕ ಇದು ಇದಕ್ಕೆ ಎಷ್ಟು ಬೆಲೆ ಹೋಯ್? ಅದು ನಿಂಗೊಂದು ಮೂರ್ ಕಾಸು. ನಿಮ್ಗೆ ಮೂರ್ ಕಾಸು? ಮೂರ್ ಕಾಸು ನಿಮ್ಗೆ? ಮತ್ತೆ ಇದಕ್ಕೆ ಮೂರ್ ಕಾಸು? ನಿಮ್ಗೂ ಮೂರ್ ಕಾಸು ಎಷ್ಟಾಯ್ತು? ನಿಮ್ಗೊಂದೂವರೆ ಕಾಸು. ನೀ ಒಂದೂವರೆ ಕಾಸು? ಅಲ್ಲ, ನಿಮಗ್ ಕೊಡೋದು ಒಂದೂವರೆ ಕಾಸು. ಅದೇ, ನೀ ಒಂದೂವರೆ ಕಾಸು, ನಾನ್ ಕೊಡ್ತೀನಿ. ಕೊಡ್ತೇನೆ. ಕೊಡು.
ಒಂದೂರು ಸಾಕ ಸಾಕ ಒಂದಕ್ಕೂ ಹೋಗುದಿಲ್ಲ ಒಂದೂರು ಕಾಸ ರಸ್ತಾ ರಸ್ತಾ ಎಂತ ವ್ಯವಹಾರ ಇಲ್ಲ ಎಂತ ಅಡಿಗೆ ಕತ್ತಗಂಡ ಅಂತ ಆಯ್ತು ಈಗ ಕತ್ತಗಲ್ಲಲ್ಲಿ ಕತ್ತಗಲ್ಲಲ್ಲಿ ನೀವು ಹೋಗ್ತಿದ್ರಿ ಕತ್ತೆ ಗಂಡ ಅಂತ ಆಯ್ತು ಕತ್ ನೀವೇ ಅಂತ ಹೇಳ್ಬೇಡಿ ಕತೆ ಗಂಡ ಅಂತ ಆಯ್ತು ಹಾಗಾಯ್ತು ಹೀಗಾಯ್ತು ನನ್ನ ಪರಿಸ್ಥಿತಿ ಗಂಡ ಅಂತ ಆಯ್ತು ಏನು ಪರಿಸ್ಥಿತಿ ಏನಾಯ್ತು ನನ್ನ ಚೀಲ ಮನೇಲಿ ಉಳಿತು ಚೀಲ ಮಲ್ಲಿರ್ಲಿ ಮಾರ ಚೀಲ ಹಣ ಕೊಡು ಈಗ ಅಲ್ಲ ಬಗ್ಲಿ ಹಾಕೋತಾರಲ್ಲ ಬಗ್ಲು ಚೀಲ ಅದ್ರಲ್ಲಿ ಹಣ ಇಟ್ಟಿದ್ನ ಗಡಿ ಬಿಡಿ ಎಲ್ಲ ಮರ್ತು ಹೋಯ್ತು ಮನೆಯೆಲ್ಲ ಉಂಟು ಈಗ ಎಂತ ಮಾಡುದು ಮಾರ್ರೆ ಹಾರ ಬೇಕು ಹಣ ಇಲ್ಲ ಮನೆ ಎಲ್ಲ ಉಂಟು ಒಳ್ಳೆ ಉಂಟ ಚೀಲಗಳು ಉಂಟ ಮನೆ ಇದೆಲ್ಲ ಉಂಟು ಮನೆ ಇದೆಲ್ಲ ಉಂಟು ಹಾಗಾದ್ರೂ ಉಂಟ ಬಾ ದೂರ ಸಂಖ್ಯೆ ಸಂಖ್ಯೆ ಡಾಕ್ಟರ್ ಸಂಖ್ಯೆ ನೀವು ತಗೊಳ್ಳಿ ನಾವು ಸಂಖ್ಯೆ ತಗೊಂಡು ತಗೊಂಡೇ ಈಗ ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ ದೂರ ಆಗ್ತದ ಪದಾಗುದಿಲ್ಲ ಹಣ ಬೇಕು ಹಣ ಕೊಡದೇ ಕೊಡುದಿಲ್ಲ ಮುಂದಿನ ಸಂತೆ ಒಂದ್ ಕೆಲಸ ಮಾಡು ನಿಮ್ ಮನೆ ದೂರ ಆದ್ರೂ ದೂರ ಒಂದ್ ಭಗವತ್ರಿ ಅಪರೂಪಕ್ಕೆ ಮಾತಾಡಿದೆ ನನ್ನ ಮಾತಿಗೂ ಸ್ಪಂದನ ಇದೆ ಒಂದ್ ಅಂತ ತಾಗು ಲಕ್ಷಣ ಉಂಟು ಹಾಕಿದ್ರೆ ಮತ್ತೆಂತ ಇದು ಹಣ ಕೊಡುದ್ ಬೇಡ ಹಣ ಬೇಡ ಬೇಕು ಮನೆ ದೂರ ಅಲ್ಲ ಮನೆ ದೂರ ಹಾಗೆ ಪುರುಷೋತ್ ನಾನೇ ನಿಮ್ಮ ಮನೆ ಬಂದ್ಬಿಡ್ಲಾ ಮನೆ ಬರ್ತೀರಾ ಬನ್ನಿ 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 ಭಗವತ್ರಿ ನೂರಕ್ಕೆ ನೂರು ತಾಗ್ದೇ ಬರ್ತೆ 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 ಮನೇಲಿ ಎಲ್ಲರೂ ಇದ್ದಾರೆ ಮನೆ ಸದ್ಯಕ್ಕೆ ಯಾರು ಇಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ ಪ್ರವಾಸಕ್ಕೆ ಹೋದಂತ ಅವರನ್ನು ಅಲ್ಲೇ ಗೋಕರ್ಣ ಕಳಿಸ್ಬಿಡು ಯಾಕೆ ಒಂದು ಪಿಂಡ ಬಿಟ್ಟು ಬರಲಿ ನಮ್ಮ ಪೈಕರ್ ಯಾರು ಹೋಗ್ಲಿಲ್ಲ ಪೈಕರ್ ಬೇಡ ಅಪ್ಪ ಮಗನ್ ಬಿಡ್ಲಿ ಮಗ ಅಪ್ಪ ಇರುವಾಗ ಬೇಡ ಸದ್ಯ ಪ್ರವಾಸಕ್ಕೆ ಬಂದು ಹದಿನೈದು ಇಪ್ಪತ್ತು ದಿನ ಬರುವ ಅಲತ್ತೆ ಇಲ್ಲ ಹದಿನೈದು ಇಪ್ಪತ್ತು ದಿವಸ ಬರುದಿಲ್ಲ ಮನೆ ಒಪ್ಪಳೆ ಇರುವುದಕ್ಕೆ ಸಂತೆ ಬರುದಿಲ್ಲ ಅಂತ ಹೇಳಿದ್ ನಾನು ಆಗಿದ್ರೆ ನಾ ಬರ್ತೆ ಮನೆ ಹತ್ರ ಉಂಟು ನಾ ಬರುದ್ರೆ ಹತ್ರ ಉಂಟು ಹತ್ರ ಉಂಟು ಹೇಳಿ ನಿಮ್ಮ ಮನೆಯಲ್ಲಿ ನೇರವಾಗಿ ಹೋಗ್ಬೇಕು ಅಲ್ಲೇ ನಿಮ್ಮ ಮನೆಯ ಎರಡು ತಿರ್ಬೇಕು ಅಲ್ಲಿ ಅಡಕ್ಕೆ ಹೊಳೆ ಮರೆಸಿ ಎರಡನ್ನ ಬಲ ತಿರ್ಬೇಕು ಹಂಗಾರೆ ಸರಿ ಅಲ್ಲೇ ನಿಮ್ಮ ಮನೆಯ ಮೇಲತ್ತಬೇಕು ಮೇಲೆ ಅವ್ರು ಎಷ್ಟು ಕೇಳ್ತಾರೆ ಮರೆಯುತ್ತೆ ಮೇಲೆಲ್ಲ ಕೆಳಗಿಳಬೇಕು ಕೆಳಗಿಳಬೇಕು ಮೇಲತ್ತಬೇಕು ಕೆಳಗಿಳಬೇಕು ಅಡ್ಡ ತಿರ್ಗಬೇಕು ನೇರ ಹೋಗ್ಬೇಕು ಗುಡ್ಡ ಹತ್ತಬೇಕು ಗುಡ್ಡದಿಂದ ಕೆಳಗಿಳಬೇಕು ಪತ್ರ ಬೆಟ್ಟ ಹತ್ತಬೇಕು ಬೆಟ್ಟದಿಂದ ಕೆಳಗಿಳಬೇಕು ಕಾಡು ಉಂಟು ಕಾಡಲ್ಲಿ ಹಾಕ್ಬೇಕು ಗದ್ದ ಉಂಟು ಗದ್ದ ಹಾಕ್ಬೇಕು ಬೈಲು ಉಂಟು ಬೈಲು ಹಾಕ್ಬೇಕು ಬೈಲು ಹಾಕಿದಾಗ ಒಂದು ಸಣ್ಣ ಹಳ್ಳ ಹಳ್ಳ ಸಿಗ್ತದೆ ನಿಮ್ಮನೆಗೆ ನಾನು ಈ ವರ್ಷದೊಳಗೆ ಬರ್ಬೋದು ಇಂತ ಕಾಶ್ಮೀರ ಕಡಿಮೆ ನಂದಲ್ಲ ಯಮನಿಗೂ ವಿಳಾಸ ಸಿಗುದಿಲ್ಲ ಅವನು ಹುಡ್ಕೊಂಡು ಬರೋದು ಗಂಡ ಅಂತ ಉಂಟು ಬಲಭಾಗದಲ್ಲಿ ಉಂಟು ಬಲಭಾಗದಲ್ಲಿ ಶೆಟ್ಟ ಮನೆ ಪಕ್ಕದಲ್ಲಿ ಉಂಟು ಉಂಟಲ್ಲ ಹುಡ್ಕ ಬಂದು ಕೊಡ್ತು ಬರ್ತೆ ಬರ್ತೆ ಕಾಯ್ತೇನೆ ಹೆಸರು ಅದೇ ಉಂಟು ಯಾಕೆ ನನ್ನ ಒಡೆಯನ ಮಗನನ್ನು ನಾನೇ ಗುಟ್ಟಲ್ಲಿ ಸಾಕ್ತಾ ಇದ್ದೇನೆ ಇಂದಲ್ಲ ನಾನು ಈ ನಾಡಿನ ಮೇಲೆ ದಾಳಿಯನ್ನು ಎಸಗಬೇಕು ಹೇಗಾದ್ರೂ ದ್ವೇಷವನ್ನು ತೀರಿಸಬೇಕು ಎನ್ನುವುದಕ್ಕಾಗಿ ಹೌದೇ ಹೌದು ಪಡಿ ಒಂಬತ್ತಲ್ಲ ತೆರಿ ಬಂದು ಹೊಡಿತಲ್ಲಿ ನೋಡಿದ್ರ ಸ್ವಾಮಿ ಸಂತೆ ಅಂದ್ರೆ ಹಾಗೆ ಸ್ವಾಮಿ ಎಲ್ಲರೂ ಇರುವುದೇ ಸಂತೆ ಮತ್ತೆ ಒಂದೇ ರೀತಿಯವರು ಯಾವತ್ತೂ ಇರುವುದಿಲ್ಲ ಈ ನಾಡನ್ನು ಸೇರ್ಬೇಕು ಎನ್ನುವುದಕ್ಕಾಗಿ ಬಂದದ್ದು ಇವಳು ಪರಿಚಯ ಆದದ್ದು ಒಳ್ಳೇದಾಯ್ತು ಇಲ್ಲೊಂದು ಬಾಡಿಗೆ ಮನೆ ಮಾಡೋ ಕೆಲಸ ಉಳಿ ಇಂದಲ್ಲ ನಾಳೆ ಅವಳ ಮನೆಯೇ ಮಾವನ ಮನೆ ಆಗಬಹುದು ಅದು ಪುರುಷತ್ನಲ್ಲಿ ಹೋಗುವ ಆದ್ರೆ ಅರಮನೆ ಒಳಗೆ ಸೇರ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತಾದ್ರೆ ನನಗೆ ಗೊತ್ತುಂಟು ಗೊತ್ತಿದ್ದಾಗ ಇಲ್ಲಿರುವ ಅಣ್ಣ ತಮ್ಮ ಇಬ್ಬರಲ್ಲಿ ಸರಿ ಇಲ್ಲ ಆ ಸರಿ ಇಲ್ಲದೆ ಇದ್ದವನೇ ನನ್ನ ಆತ್ಮೀಯ ಆದ್ರೆ ಬಹಳ ಒಳ್ಳೇದಾಗಿತ್ತು ಈ ಬದಿ ಬರುತ್ತ ಹಾರದ ಕ್ಷಮಿಸಿ 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 ನನಗೆ ವಿಷಯ ಗೊತ್ತಿರಲಿಲ್ಲ ಈ ಸಂತೆಗೆ ನಾನು ಹೊಸಬ ಸಂತೆಯಲ್ಲಿ ನಮ್ಮಂತವ್ರು ಮಾರಾಟ ಮಾಡುವಾಗ ಸುಂಕ ಕೊಡಬೇಕಿತ್ತು ನಿಮಗೆ ಕೊಡ್ಲಿಲ್ಲ ಇಷ್ಟೊತ್ತಿ ಬಂದ್ರಿ ಸುಂಕ ಕೊಡ್ಲಿಕ್ಕೆ ನಂಗೆ ಎಂತ ವ್ಯಾಪಾರ ಆಗ್ಲಿಲ್ಲ ಹಾಗಾಗಿ ನಿಮಗೆ ಸುಂಕದ ರೂಪದಲ್ಲಿ ಇದೊಂದು ಹಾರ ಕೊಟ್ಟುಬಿಡ್ತೀನಿ ಅವಳೆ ಈಗ ನನಗೆ ಇದು ಎಂತ ಹಾರ ಇದೆ ಇದು ರುದ್ರಾಕ್ಷಿ ಹೆಣ್ಣು ಮಕ್ಕಳು ಕೇಳಿದ್ರೆ ಎಂತದ್ದು ಒಂದು ಹೊಂದಿನ ಹಾರ ನಮ್ಮಂತ ಹುಡುಗರ ಮಕ್ಕಳು ಕೇಳಿದ್ರೆ ರುದ್ರಾಕ್ಷಿ ಯೋಚನೆ ಮಾಡು ಇಪ್ಪತ್ತು ವರ್ಷದ ಹುಡುಗರು ನಾವು ಈ ರುದ್ರಾಕ್ಷಿ ಹಾಕೊಂಡು ಆಮೇಲೆ ಸನ್ಯಾಸಿಯಾಗಿ ಮಠ ಸೇರಿದ್ರೆ ಆಮೇಲೆ ಮಠ ಎಲ್ಲ ತಟಪಟ ಆದ್ರೂ ನೀನೇ ಹೊಣೆ ಒಳ್ಳೆ ಸುಂಕ ಹೋಗಿದ್ದೇನಾ ಹಾರಬೇಕು ಅಂತ ಬಂದವ್ರೆ ಯಾವ ಹಾರಬೇಕು ನಿಮಗೆ
ಅದು ಹೆಣ್ಮಕ್ಳು ಹಾಕುವ ಹಾರ ನನಗೆ ಅಂತ. ನೀವ್ ಹಾಕುದಿಲ್ಲ ಬುಟ್ಟಲ್ಲಿ ಬೇರೆ ಕೊಡಬಾರ್ದು ಅಂತ ಏನಿಲ್ಲಲ್ಲ. ಹಾ, ಅದೊಂದು ಸಾಧ್ಯತೆ ಉಂಟು. ನಾನು ಹಾರವನ್ನು ಪಡ್ಕೊಳ್ಲಿಕ್ಕೆ ಬಂದದ್ದು ಅಲ್ಲ, ಸುಂಟು ಪಡೆಯುವವನು ಅಲ್ಲ. ಮತ್ ನೀವು ನಿಮಗೆ ಯಜಮಾನರು ಯಾರು ಆಳುಗಳು ಯಾರು ಅಷ್ಟು ವ್ಯತ್ಯಾಸ ನೋಡಿದ್ರು ಗೊತ್ತಾಗುದು ನನಗೆ. ನೀವೇ ಇಲ್ಲಿ ಹೆಜ್ಮಂತ್ರಿ ನಾವೇ ಅಂದ್ರೆ ನೀವು ಯಜಮಾನರಂದ್ರೆ ಆ ರೀತಿ ಅಲ್ಲ, ಮುಂದೆ ಆಗ್ಲಿಕ್ಕಿರುವ ಒಂದು ದೊಡ್ಡ ಜನವೇ ಅಂದ್ರೆ ಈ ನಾಡಿನ ರಾಜಕುಮಾರ ನಾನಿದ್ದೇನೆ ಧ್ರುವನೇಂದ್ರ. ಕ್ಷಮಿಸಿ, ನೀವಂತೂ ಗೊತ್ತಾಗದೆ ಹಾಗೆ ಮಾತಾಡ್ಬಿಟ್ಟೆ. ಸರಿ, ನಿಮ್ ಸುದ್ದಿ ಕೇಳಿದ್ದೆ ಸಂಡೇಲಿ ಎಲ್ಲ ನಿಮ್ ಸುದ್ದಿ ಹೇಳ್ತಿದ್ರು ಅಂತದ. ಅಯ್ಯೋ, ಅವರು ಅಂದ್ರೆ ಬಾಳು ಒಳ್ಳೆಯವರು. ಹಾಗೆ ಎಂತ ಅನಾಥನಿಗೆ ಆಶ್ರಯ ಕೊಡುವಂತವ್ರು. ಅರಮನೆಯಲ್ಲಿ ಅವರಂತ ವ್ಯಕ್ತಿ ಇದ್ದದ್ದು ಬಾಳು ಒಳ್ಳೇದಾಯ್ತು. ಅರಮನೆಯ ಉಳಿತಿಗಾಗಿ ಎಷ್ಟೊತ್ತಿಗೂ ಗರಗರ ತಿರುಗ್ತಾ ಇದ್ದೆ. ಹಾಗಲ್ಲ, ರಾಜ್ಯದ ಹೇಗುಂಟು ಏನು ಸ್ಥಿತಿ ಹೇಳಿಕ್ಕಾಗಿ. ಸರಿ, ನಿಮ್ಮನ್ನು ಕಂಡದ್ದು ಬಹಳ ಸಂತೋಷ ಆಯ್ತು. ನಿನ್ನನ್ನು ಕಂಡ್ರೆ ಸ್ವಲ್ಪ ಅನುಮಾನ ಮೂಡ್ತಾ ಗೊತ್ತಾಗೋಯ್ತಂತ ಮಾರ್ರೆ. ಅಲ್ಲಂದ್ರೆ ಈ ಊರಿನವರು ನೀನಲ್ಲ ಅಂತ. ಎಲ್ಲಿಯವರು ನೀನು? ಅಪ್ಪ ಅಮ್ಮ ಅವರು ಇಲ್ಲಿಗೆ ಹಾಕೊಂಡೆ. ನನ್ನದು ಇಂಥದ್ದೇ ಊರು ಅಂತಿಲ್ಲ, ಅಲೆಮಾರಿ. ನಾನು ಅಲೆಮಾರಿ ಎಲ್ಲಿ ಸಂತೆ ಎಲ್ಲಿ ಜಾತ್ರೆ ಎಲ್ಲ ಹಾರ ಇಟ್ಕೊಂಡು ತಿರುಗಾಟ ಮಾಡುವ ಹೊಟ್ಟೆ ಪಾಡಿಗಾಗಿ. ಹೌದು, ನನಗೆ ಅಪ್ಪ ಅಮ್ಮ ಇಲ್ಲ. ಅಪ್ಪ ಅಮ್ಮ ಇಲ್ಲದೆ ಯಾರು ಹುಟ್ಕೊಳ್ತಾರ ಅಂತ ಪ್ರಶ್ನೆ ಮಾಡಿದ್ರೆ. ಹಾಗಿದ್ರೆ ನಾನು ಹುಟ್ಟಿದ್ದೇನಲ್ಲ ಎಂಬಲ್ಲಿ ಅಪ್ಪ ಅಮ್ಮ ಇದ್ದರೂ ಇರಬಹುದು. ಒಂದು ತರ್ಕ ಕಷ್ಟ ಕಷ್ಟ ಯಾರಂತ ಗೊತ್ತಿಲ್ಲ. ಗೊತ್ತಿಲ್ಲ, ಬರೀ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವು ಪುಣ್ಯಾತ್ಮರು ನಮ್ಮೂರಲ್ಲ. ನಿನ್ನ ಕಂಡ್ರೆ ಬಹಳ ಚುರುಕಿದ್ದಿ, ಎಲ್ಲಿ ಹೋದ್ರೂ ಬದುಕ್ತಿ ಎನ್ನುವುದೆಲ್ಲ ಅನುಮಾನವೇ ಇಲ್ಲ. ಆದ್ರಿಂದ ನಿಮ್ಮಂತವರಾಗತ್ತೆ ನಮ್ಮದ್ವಿ. ನೀನ್ ನಂದತಿಗಿರ್ತೀಯ? ನೀವು ಕೇಳ್ತೀಯ? ನೀವು ಕೇಳದೆಚ್ಚೆ, ನಾ ಇರುವುದೆಚ್ಚ. ನೀನೆಂತ ಕೊಡುದು ಬೇಡ, ನಿಮ್ ಜೊತೆಗಿರ್ತಿ. ನನ್ನ ಖರ್ಚನ್ನು ನೋಡ್ಕೊಂಡ್ರೆ ಸಾಕು. ಖರ್ಚು ಮಾತ್ರ ಅಲ್ಲ, ನಿಬಂಧನೆ ಉಂಟು. ಏನು? ಆರು ತಿಂಗಳಾದ್ರೂ ನೀನು ಆ ಕಡೆ ಈ ಕಡೆ ಹಾರ್ಲಿಕ್ಕಿಲ್ಲ, ಇಲ್ಲೇ ಇರ್ಲಿ. ಆಮೇಲೆ ನಿನ್ನ ವ್ಯವಹಾರ ನೋಡ್ಕೊಂಡು ಮತ್ತೆ ಏನಂತ ನೋಡುವ. ಆರು ತಿಂಗಳು ಇಲ್ಲ. ಅದಕ್ಕೆ ನೋಡು, ಎಲ್ಲಾದ್ರೂ ಕರೆ ಬಂತು ಅಂತ ಅಲ್ಲಿಗೆ ಇಲ್ಲಿಗೆ ಹಾರುವುದು, ಮತ್ತೆ ಆರು ಆಹ್ವಾನ ಉಂಟು ಮಹಾನಗರದಲ್ಲಂತ ಅಲ್ಲಿ ಹಾರುವುದು, ಇದೆಲ್ಲ ಮಾಡ್ಲಿಕ್ಕಿಲ್ಲ. ಎಲ್ಲೆಲ್ಲ ಹೋಗ್ಲಿಕ್ಕೆ ಮಳೆ ನನಗೆ. ನಾನು ಇಲ್ಲಿ ಬಂದ ದಿವಸ ಬಂದಿದ್ದೇನೆ ಅಂತಲೇ ಲೆಕ್ಕ. ಬಾರ್ದಿದ್ರೆ ಇಲ್ಲ ಅಂತಲೇ ಲೆಕ್ಕ. ನಾನು ತಿಳ್ಕೊಂಡ್ರಾಯ್ತು. ಆಗಿಲ್ಲ ಇಲ್ಲ, ನಾನು ಕಳುಹಿದ್ರು ಮಾತ್ರ ನೀನು ಹೋಗುವೆ. ನನ್ನ ಅಪ್ಪಣೆ ಇಲ್ಲದೆ ಎಲ್ಲೂ ಹೋಗ್ಲಿಕ್ಕಿಲ್ಲ. ಎಲ್ಲ ಹೊಣೆಗಾರಿಕೆ ನಿಮ್ಮದೇ. ನಮ್ದೆ ಸದ್ಯಕ್ಕೆ ಈಗ ಇವ್ರ ಹತ್ರ ಒಂದು ಸರಿ ಇಟ್ಬಿಟ್ರೆ ಬದುಕಬಹುದು. ಆತ್ಮೀಯವಾಗಿ ಸ್ವೀಕಾರ ಮಾಡಿದ್ದೇನೆ. ನೀನು ಏನು ನೋಡದೆ ಇದ್ದದನ್ನ ಇನ್ನೂ ಅನುಭವಿಸ್ಲಿಕ್ಕಿಲ್ದೆ ಇದ್ದನ್ನ ನಾನು ಅನುಭವಿಸ್ತೇನೆ, ಅನುಭವ ಮಾಡಿಕೊಡ್ತೇನೆ. ನೀವು ಅನುಭವಿಸಿ ಬಿಟ್ಟಿದ್ದೆಲ್ಲ ನನ್ಸ್ಕೊ ಹೇಳಲಿಕ್ಕಿಲ್ಲ. ಕೆಲವೆಲ್ಲ ನಿಮ್ಮ ಅನುಭವನೆಲ್ಲ ನನಗೂ ವೇದ್ಯ ಮಾಡ್ತೀರಿ, ತೋರಿಸ್ತೀರಿ. ಸರಿ, ಸಂತೋಷ ಆಯ್ತು. ಎಲ್ಲ ತಂದೆ ಬರ್ತೀಯ ಮರ್ತು ಬಿಟ್ಟಿದ್ದೀಯ. ಯಾಕೆ ಬಾಳ ಹೋದ್ರೆ ಸರಿ, ನೀನು ಬರ್ಲಿಕ್ಕೆ ಮನ್ಸಾಗುದು. ಹಾಗಲ್ಲ ಅಣ್ಣ, ಎಲ್ಲ ವ್ಯವಸ್ಥೆ ಸರಿಯಾಗಬೇಕು. ಹಾಳು ಮಾಡುದು ಹಾಳು, ಸಾಲು ಮಾಡುದು ಉತ್ತಮ ಅಂತ ನಿನ್ನಂತವ್ರು ಹೇಳಿದ ಮಾತಿಲ್ವ ಹೇಳು. ಎಷ್ಟು ಹೇಳಿದ್ರು ಹೇಳಿದ್ದನ್ನು ಮಾಡುದಿಲ್ಲ, ಬ್ಯಾಡ್ದಲ್ಲ ಮಾಡ್ತಾರೆ. ಇದು ನೀನು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೆನ್ಪುಂಟ ನಿನಗೆ? ಅದು ಯಾರು ಲೆಕ್ಕಕ್ಕೆ ಇಟ್ಕೊಂಡಿದ್ದಾನೆ? 25 ವರ್ಷ ಆಯ್ತು. ಹೌದಾ? ಆದ್ದರಿಂದ ಅವತ್ತೊಂದು ಮಾತು ಹೇಳಿದ್ದೆ ನೀನು, ಯುವರಾಜ ಬಂಡ ಕೊಡ್ತೇನೆ ದ್ವಾದಶಿ ಎಂದು. ಇವತ್ತು ದ್ವಾದಶಿ ಅಲ್ವಾ? ಮತ್ತೆ ನನಗೆ ಮತ್ತೆ ನನ್ನ ಅಳಿಯ ಬೋರಿಗೆ ಪಟ್ಟ ಪಟ್ಟು ಬರಲಿ ಅಂತೆ ಬರಲಿ. ಆಗಲಿ, ಇವತ್ತು ವಿಶೇಷ. ಏನೋ ನಮ್ಗೆ ಹೊಸ ವಾಸ್ತಿ ಬಂದಾಗ ಉಂಟಪ್ಪ ಇವ್ರು ಬಂದ ಎಂತದ್ದು ಚಟು ವಾಸ್ತಿ. ಎಲ್ಲೆಲ್ಲ ಹೋಗಿ ಏನೆಲ್ಲ ಮೆಟ್ಕೊಂಡು ಸತ್ತ ನನ್ನ ಕಾಲಿಂದಲ್ಲ. ಹಾಗಲ್ಲ, ಸುವಾಸನೆ ಸುಗಂಧ ಓ ಪರಿಮಳ. ಹೌದು, ದಿವಸ ಈ ಪರಿಮಳ ಎಲ್ಲ ಮಾಡಿದ್ರೆ ನಿಮ್ದು ದಿವಸ ಬೇರೆ ಪರಿಮಳ ಬರ್ತದೆ ಎಂತ ಹೇಳಿದ್ರಿ ನೀನು? ನಡೆ ಬಗ್ಗೆ ಅಪಪ್ರಚಾರ ಮಾಡಿದ್ರು ನಮ್ಮ ಅವ್ರಿಗೆ ಹೇಳೋದಲ್ಲ. ಹೌದು,
ಕೂಸಿಕೊಳ್ಳುವುದು ಬೇರೆ. ಹಾಗೆ ಸಾಲನ ನಾನಲ್ಲ ಹಚ್ಚಿಕೊಂಡದ್ದು. ನಾನು ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಏನನ್ನು ಆಗಿದ್ದಾಗ ಆಗಿಲ್ಲ. ಅರಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲರೂ ನನ್ನನ್ನು ಸುತ್ತುವರಿದರು. ಅಯ್ಯೋ ನೀವು ಒಬ್ಬರೇ ಇದ್ದಾಗ ಅವ್ರು ಸುತ್ತುವರಿದ್ರು. ಎಂತ ಆಯ್ತು ಬರ್ರೇ, ಎಂತ ಆಯ್ತು? ಆಮೇಲೆ ಅವರನ್ನ ಒಂದಾಗಿ ನನ್ನ ಕರೆದುಕೊಂಡು ಹೋಗಿ ಪನ್ನೀರಿನಲ್ಲೇ ಸ್ನಾನವನ್ನ ಮಾಡಿಸಿದ್ರು. ಅಮ್ಮ ನನ್ನ ಮಟ್ಟ ಬಾಗಿಲು ಹಾಕೊಂಡಿದ್ರ? ಇಲ್ಲ, ಸರ್ವರ ಸಮ್ಮುಖದಲ್ಲಿ. ಎಂತ ಯೋಗ, ಎಂತ ಮಾತ್ರ ಅಲ್ಲ, ಅಗರು ಚಂದನ ಕಸ್ತೂರಿ ಲೇಪನವನ್ನು ಮಾಡಿದ್ರು. ಸುಗಂಧ ದ್ರವ್ಯ ಎಂತ ಮಾಡಿದ್ರು? ಹಗುರಲ್ಲ ಕದರು, ನಿನ್ನ ಕೊರ್ಮ ಅಗರು. ಆಮೇಲೆ ಅಂಗಕ್ಕೆ ಬೇಕಾದಂತಹ ಆಭರಣಗಳನ್ನು ತೊಡಿಸಿದ್ರು. ಹೌದಯ್ಯ, ಹೆಣ್ಣು ಮಕ್ಕಳು ಇಲ್ಲಿವರೆಗೆ ಕರಿ ತಂದರು. ರಾಜ್ಯಸಭೆಗೆ ಬಂದಿದ್ದೇ ನಮ್ಮ ಮಗನಿಂದ ಏನಾಗಬೇಕು ಅಪ್ಪಣೆ ಆಗಬೇಕು ತಾಯಿ. ಏ ನೋಡಿದೀಯಾ, ನನ್ನ ಮಗ ನಾಲ್ಕು ಜನ ನೋಡ್ತಾರಂತಾದ್ರೆ ಎಷ್ಟು ಶಿಸ್ತಿನಲ್ಲಿ ಇರ್ತಾನೆ. ಶಿಸ್ತು ಇದನ್ನು ಶೃಂಗಾರ ಮಾಡಿಕೊಳ್ತಾನೆ. ಗತ್ತೆ ಗತ್ತೆ ಮತ್ತೆ ನಿಮ್ಮ ಮಗ ರಾಜಕುಮಾರ ಬಲ್ಲವೇ, ನಾನು ನಡ್ಕೊಳ್ಬೇಕಲ್ವೇ ಹೀಗೆ. ನಾಲ್ಕು ಜನ ನೋಡುವಾಗ್ಲೇ ಹಾಗಿರ್ಬೇಕು ಬಿಟ್ಟು ಮತ್ತೆ ಯಾರು ಇಲ್ಲದ ಓಡಾಡಂತ ಪ್ರಯತ್ನ. ಬಹಳ ಸೇರಿದ್ದಾರೆ ನೋಡು. ಹೌದು, ಸರಿ ಸರಿ, ಇನ್ನು ಹೆಚ್ಚಿಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮ್ಮ ಪಟ್ಟದಲ್ಲಿ ನಿಮ್ಗೆಲ್ಲ ವ್ಯವಸ್ಥೆ ಬಂತ ಕುಡಿಲಿಕ್ಕೆ ಇಡಲಿಕ್ಕೆ. ಸ್ವಲ್ಪ ಜನ ರಗಳೆ ಮಾಡ್ತಿದ್ದಕ್ಕೆ ಪಟ್ಟ ಕಟ್ತೀವಿ. ಈ ಪಟ್ಟ ಕಟ್ಟೋದಕ್ಕೆ ಮೂರ್ತ ಎಲ್ಲ ಬೇಡವಾ? ಈಗ ನಾವು ನಮ್ಮೊಳಗೆ ನಮ್ಮ ಕಾರ್ಯ ಮಾಡುದಲ್ಲ, ಒಳ್ಳೆ ವ್ಯವಸ್ಥೆ ಆಗಿದೆ ನೋಡ್ಬೇಡವಾಗರ. ಅಯ್ಯೋ ಇನ್ನು ಸಾಗರ, ಸಾಗರದಲ್ಲೂ ಜನ ಸಾಗರದಲ್ಲಿ ಸಾಗರದಲ್ಲಿ ಯಾರಿದ್ದಾರೆ? ಸಾಗರ ಆ ಕಡೆ ಹೌದು, ಒಬ್ಬರ ತಲೆಯಾದ್ರೂ ಕಾಣ್ತದ? ಕಾಣುವುದು. ಎಂತ ಆಯ್ತಂದ್ರೆ ಚಳಿ ಅಲ್ಲ, ಎಲ್ಲ ತಲೆ ಮೇಲೆ ಮುಸುಕಾಕೊಂಡಿದ್ದಾರೆ, ತಲೆ ಕಾಣುವುದಿಲ್ಲ. ನಾನು ಆತ್ಮದಲ್ಲಿ ಹೇಳಿದಲ್ಲ, ಜನಸಂದೋಣಿಯಲ್ಲಿ ತಲೆ ಕಾಣಿಸಬೇಕ. ಹೌದೌದು, ಹಾಗೆ ಹಾಗಿದ್ರೆ ಇಂದಿನ ಯುವರಾಜ ಪಟ್ಟವನ್ನು ಯಾರಿಗೆ ಕಟ್ಟುತ್ತಾರೆ ಇರುತ್ತ? ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ. ನಿರೀಕ್ಷೆಯನ್ನು ಗೊತ್ತಿರುವ ವಿಷಯ ಅವರಿಗೆ ಬರ್ತೇನೆ. ಇವತ್ತಿನ ರಾಜ ಭುವನೇಂದ್ರನಿಗೆ ಇಂಥದ್ದು ಮಧ್ಯೆ ಬಾಯಿ ಹಾಕುದು, ನೀನು ಹೇಳುದಕ್ಕೂ ಬಿಡುವುದಿಲ್ಲ. ಇವತ್ತಿನ ಯುವರಾಜರು ಯುವರಾಜ ಪಟ್ಟವನ್ನು ನನ್ನ ಮಗನಾಗಿರುವಂತಹ ಭುವನೇಂದ್ರನಿಗಲ್ಲ, ಅಮರೇಂದ್ರನಿಗೆ. ನುಡಿ ಬರ್ಲಿ, ನುಡಿ ಮತ್ತು ಚಳಿ ಅಂತ ಹೊಂದ್ಕೊಂಡಿದ್ದೀರಿ. ಅದಲ್ಲ, ಗೌರವಿಸಿದ್ದು ಗೌರವಿಸಿದ್ದು ಕತ್ತಿಯನ್ನು ಕೈ ಕೊಟ್ಟಿದ್ದೀರಿ. ನುಡಿ ಮತ್ತು ಶತ್ರುಗಳ ಶಿರಶ್ಛೇದನ ಮಾಡುದು. ಸರಿ ಸರಿ ಅಮ್ಮ, ನನ್ನ ಮೇಲೆ ನಂಬಿಕೆ ಇಟ್ಟು ಮಹೇಶ್ವತಿಯ ಯುವರಾಜ ಪಟ್ಟವನ್ನ ಕೊಟ್ಟಿದೀಯ ತಾಯಿ. ನೀವು ಕೊಟ್ಟಿರುವಂತ ಜವಾಬ್ದಾರಿಯನ್ನ ಸ್ವೀಕರಿಸುತ್ತೇನೆ. ಶತ್ರು ಮಿತ್ರ ಎನ್ನುವಂತ ಎರಡು ವರ್ಗದಲ್ಲಿ ಉದಾಸೀನತೆಯನ್ನ ಮಾಡದೆ ಕಾಮ ದಾನ ದಂಡ ಪ್ರಯೋಗ ಮಾಡುದರ ಮುಖೇನವಾಗಿ ಮಹೇಶ್ವತಿಯ ಈ ಯುವರಾಜ ಪೀಠವನ್ನ ನಾನು ಸ್ವೀಕರಿಸುತ್ತೇನೆ. ನಿನ್ನ ಆಶೀರ್ವಾದ ಇರಲಿ. ಒಳ್ಳೇದಾಗಲಿ ಮಗನಿ. ಎಲ್ಲವನ್ನು ತಿಳಿಯವರಿಗೆ ಹೆಚ್ಚಿಗೆ ಹೇಳುವುದು ಬೇಡ. ಸತ್ಯಸಂಧನಾಗಿ ಧರ್ಮಾತ್ಮನಾಗಿ ಪ್ರಜಾನರಾಗಿ ಆಗಿ ಈ ಪ್ರಜೆಗಳ ಪಾಲನೆ ಮಾಡಬೇಕು. ಸರಿ ಅಮ್ಮ, ಯುವರಾಜನಾಗಿರುವವ ಹೇಗಿರಬೇಕೆನ್ನುವುದಾಗಿ ಚೆನ್ನಾಗಿ ತಿಳಿದವ ನೀನು. ಸರಿ ಮಗನಿ, ನನಗೇನು ಅಧಿಕಾರ ಹುಚ್ಚಿಲ್ಲ, ಎಲ್ಲ ಹಾಳು ಮಾಡಿ ತಂದಿದ್ದೆ. ನೀವು ದೇಶ ಸೇವೆಯೇ, ಈಶ ಸೇವೆ, ಜನಸೇವೆಯೇ, ಜನಾರ್ದನದ ಸೇವೆ ಅಂತ ತಿಳ್ಕೊಂಡವ ನಾನು. ಜನಸೇವೆ ಮಾಡಬೇಕು ಅಂತ ಆದ್ರೆ ಅಧಿಕಾರದಲ್ಲಿ ಇದ್ದೇ ಮಾಡ್ಬೇಕು ಅಂತ ಉಂಟ? ಮಾಡ್ತಾರೆ ಅವರು ಅದು ಒಂದು ಬಂತು. ಹೌದು, ಅಧಿಕಾರಿ ಆಗಿರ್ಬೇಕಂತಿಲ್ಲ. ಕಾರಣ ಒಂದು ಕಾಲದಲ್ಲಿ ಸಾಮಾನ್ಯ ಗೋವಾಳನಂತಿದ್ದಂತಹ ಶ್ರೀಕೃಷ್ಣ ಪರಮಾತ್ಮ ಜನಸೇವೆ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ಪರಿಪಾಲಿಸಿ ದೇವಾನುದೇವ ಅಂತ ಸಿಗುವುದಿಲ್ಲವೇ? ಹಾಗಾಗಿ ಇವರಿಗೆ ಒಂದು 100 ಗಂಟೆ ತಂದುಕೊಡಿ, ದನ ಕಾಯ್ದಾರು ಸೇವೆ ಮಾಡ್ತಾರೆ. ನಾನು ದನ ಕಾಯುವುದಲ್ಲ, ದನ ಕಾಯ್ಲಿಕ್ಕೆ ನೀನು, ದನ ಕಾಯ್ಲಿಕ್ಕೆ ಪುರಿ ಕಾಯ್ಲಿಕ್ಕೆ, ನೀವು ಹಾಲು ಕರೀಲಿಕ್ಕೆ ನೀವು ಹತ್ರ. ಅದಲ್ಲ, ಜನ ಸೇವೆ ಮಾಡುವ ಮುಖೇನವಾಗಿ ದೇವಾನುದೇವ ಅಂದರಿಸಿಕೊಂಡಿದ್ದಾರೆ. ನಾನು ಅಷ್ಟೇ ಶ್ರೀಕೃಷ್ಣ ಪರಮಾತ್ಮನ ಆದರ್ಶವನ್ನೇ ಬೈಕೊಳಿಸ್ತೇನೆ. ನಾನೇನು ಅಧಿಕಾರ ಬೇಕಂತ ಹುಚ್ಚಿಲ್ಲ. ಕೃಷ್ಣ ಆದ್ರೆ ನೀವು ಶಕುನಿ ಬಲರಾಮ ಅಣ್ಣಯ್ಯ, ನಿನ್ನ ಮುದ್ದಿನಡಿಯ ನನ್ನ ಪ್ರೀತಿಯ ಮಗ ಬೇಸರಗೊಂಡಿದ್ದಾನೆ ಅಲ್ಲ, ಅದೆಲ್ಲ ಬೇಡ ಅಂತ ಹೇಳಿ ಅಧಿಕಾರ ಕೊಡ್ಲಿಲ್ಲ. ನೀನೇ ಮೂಕ್ ಕುಳಿತು ಕನ್ನಡಿ ಕೊಟ್ಟಿಯಲ್ಲ. ಹಾಗಲ್ಲ ಮಗನೇ,
ನಿನ್ನ ಮನಸ್ಸಿನ ಉರಿ ಹೃದಯ ವೇದನೆ ಏನನ್ನು ಚೆನ್ನಾಗಿ ನಿನ್ನ ಮಾತಿನ ಮೂಲಕವೇ ಹೊರಬಂದಿದೆ. ನೀನು ಜನಸೇವೆಗಾಗಿ ಇದ್ದವೆ ಎನ್ನುವುದು ನನಗೆ ಗೊತ್ತು. ಆದ್ರೆ ನೀನು ನೋವು ಕೊಡುವ ಅವಶ್ಯಕತೆ ಇಲ್ಲ ಮಗನೇ. ಅವನಿಗೆ ಕೊಟ್ಟದ್ದು ಯುವರಾಜ ಪಟ್ಟ ಅಲ್ವೇ? ಮಹಾರಾಜ ಪಟ್ಟ ಹಾಗೆ ಉಂಟಲ್ಲ, ಮಹಾರಾಜ ಪಟ್ಟ ವಿಷಯ ಗೊತ್ತಿಲ್ಲ. ಸಣ್ಣ 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 ಸಣ್ಣವರಿಗೆ ಸಣ್ಣ ಸಣ್ಣ ದೊಡ್ಡವರಿಗೆ ದೊಡ್ಡ ದೊಡ್ಡ ಮಹಾರಾಜ ಸಂತೋಷ ಆಯ್ತು ತಾನೆ. ಹಾಗಿದ್ರೆ ಮತ್ತೆ ಯಾಕೆ ಸಭೆ ಹಾಡು ಮಾಡುದು? ಈಗ ಸಿಹಿ ಭೋಜನ ಎಲ್ಲರಿಗೂ ಸಿಹಿ ಭೋಜನ ಬೇಡ, ಒಬ್ಬೊಬ್ಬರಿಗೆ ಸಿಹಿ ಆಗುದಿಲ್ಲ. ಹೌದು, ಇವರಿಗೆ ಕೆಲವುದು ಆಗುದಿಲ್ಲ, ಕೆಲವು ಆಗುತ್ತೆ. ಒಮ್ಮೆ ಸಿಹಿ ಆಗುದಿಲ್ಲ, ಸಿಹಿ ಬಂದ್ರೆ ಅದೇ ಆಗ್ತದೆ. ಈಗ ಸಿಹಿ ಭೋಜನ ಅಂದ್ರೆ ಬರೀ ಸಿಹಿ ಅಂತ ಅರ್ಥ ಅಲ್ಲ, ಅದು ಸಂತೋಷದ ಊಟ ಹಂಗೆ, ಸಿಹಿ ಊಟ ಹಂಗೆ, ಎಲ್ಲರೂ ಊಟಾಗಿ ನಿಮಗೆ ಅಂತ ಇಲ್ಲ. ಆಗಿಂದ ನನಗೊಂದು ಅಧಿಕಾರ ಸಿಗ್ತದೆ, ನನಗಿಲ್ಲೊಂದು ಜಾಗ ಸಿಗ್ತದೆ ಅಂತ ಅವನ ಜೊತೆ ಗರ ಗರ ತಿರುಗಿದ್ರೆ ಬಿಟ್ರೆ ಅಂತ ಸಿಗ್ಲಿಲ್ಲ. ಸಾಧಿಸಿದ್ರೆ ಸಬ್ಬಲ್ಲನ್ನಾದ್ರೂ ನುಂಗಬಹುದು, ಅದನ್ನು ನುಂಗಿ ಸಾಯಿ ಹೌದು ಅಲ್ವಾ? ಶಬಲವನ್ನಾದ್ರೂ ನುಂಗಬಹುದು, ನುಂಗಬಹುದು. ಓ ಭಾರಿ ಮದ್ ಮಧ್ಯ ಪುಂಕ್ ಮಾತಾಡ್ತೀಯಲ್ಲ ನೀನ. ನಾನೇ ನೀವೇನು ಕಡಿಮೆಯ? ನಾನ್ ಯಾರು ಗೊತ್ತಲ್ಲ ಇಲ್ಲಿಗೆ ಇಲ್ಲಿಗೆ ಯಾರು? ಸಮಸ್ತ ಹೊಣೆಗಾರಿಕೆ ನಿಮ್ಮ ತಲೆ ಮೇಲೆ ಉಂಟು ಅಂತ ತಿಳ್ಕೊಂಡು ಜವಾಬ್ದಾರಿ ಒಂದು ಕೊಡ್ಲಿಲ್ಲ. ಹೌದೌದು, ನೀನಿಲ್ಲಿ ಸರಿಯಾಗಿ ಇರ್ಬೇಕಾ? ನಿನ್ನ ಜಾಗ ಗಟ್ಟಿ ಆಗ್ಬೇಕಾ? ನಾನ್ ಹೇಳ್ದ ಕೇಳಿದೆ. ಇದು ನಂಗೆ ಹೇಳಿದ್ರೆ ನಿಮ್ಗೆ ನೀವೇ ಹೇಳ್ಕೊಳ್ಳುದ? ಅಂದ್ರೆ ನನ್ನ ಜಾಗ ಗಟ್ಟಿ ಮಾಡುವ ವಿಷಯ. ಇಲ್ಲಿ ಎಂತೆಂತವರೆಲ್ಲ ಕುಳಿತೆದ್ದು ಹೋದ ಜಾಗ ಗೊತ್ತಾ ನಿನಗ? ಹೌದು, ಅಂತ ಜಾಗ ಖಾಲಿ ಆಗುವ ಈಗ ಆ ಜಾಗದ ಮರ್ಯಾದೆ ಉಳಿಸ್ತೇ ಉಳಿಸ್ತೇ. ನಾನು ಆ ಜಾಗದ ಮರ್ಯಾದೆ ಉಳಿಸ್ತೇ, ಈ ವರ್ಷ ಜಾಗಕ್ಕೆ ಬಂದವರೊಂದು ಮರ್ಯಾದೆ ಉಳಿಸ್ತೇ. ಹೋದಲ್ಲರಿಗೆ ಇದೇ ಆದ್ರೆ ಎಂತ ಮಾಡಿ ಸಾಯುದ? ಅಲ್ಲೇ ಎಂತಾರು ಮಾಡಿ ಒಳ್ಳೆಯ. ಈಗ ನಿನ್ಗೊಂದು ಉಪಕಾರ ಮಾಡ್ತೇನೆ. ಏನು? ಈಗ ಹೋದವರಂತೂ ಹೋದ್ರು, ಯಾರು ಓಡಿಸಿದ್ರ? ನಾನಪ್ಪ ಓಡಿಸಿದ್ದಲ್ಲ. ಅಲ್ಲ, ಮತ್ತು ವರ್ತಮಾನ ಕೇಳಿದ್ದೆ ನಾನು. ಏನು? 2 ವರ್ಷ ಬಿಟ್ಟು ಮತ್ತೆ ಬರುವ ಆಲೋಚನೆ ಉಂಟು ಅಂತ. ಅದು ನಿಮ್ ಹೆದರಿಸ್ಲಿ ಕೇಳಿದ್ದೆ. ನಿಮ್ ಹೆದರಿಸ್ಲಿ ಕೇಳಿದ್ದೆ. ನೀವು ಗಟ್ಟಿ ಆಗ್ಲಿ ಅಂತ ಹೇಳಿ ಬಿಟ್ರೆ ನೀವು ಹೋದ್ರೆ ನಂಬ್ಕೊಂಡ್ರ? ನೀವ್ ಏನು ಅಂತ ತೋರಿಸಿ 2 ಅಲ್ಲ 20 ವರ್ಷ ಇನ್ ಮತ್ತಾರು ಬರುವುದಿಲ್ಲ. ಪ್ರಾಮಾಣಿಕರಾಗಿ ನಿಷ್ಠಾವಂತರಾಗಿ ನೀವೇನ್ ಮಾಡ್ಬೇಕ ಮಾಡಿ. ನೀವೇ ಗಟ್ಟಿ ಇವನು ಕೆಲಸ ಮಾಡ್ಬೇಕು. ನಾನು ನಿನ್ನೇ ನಂಬಿದ್ದೇನೆ ಪುಣ್ಯಾತ್ಮ, ಬೇರೆ ಏನು ಮಾಡುದು ಬೇಡ. ಆ ಹೋದವರೊಂದು ಈ ಕಡೆ ತಲೆ ಹಾಕ್ತಿದ್ದಂಗೆ ಮಾಡಿದ್ರೆ ಸಾಕು. ಅಷ್ಟೇ ಅಲ್ವಾ? ನಿಮ್ಮ ತಲೆ ಹಿಂದೆ
Oh,
I'm gonna make it.
ನನ್ನಂತವೆಲ್ಲಾರು ಮೂರು ದಾರಿ ಕೂಡದಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ಕಳಿಸುವವ್ರನ್ನ ಕಳಿಸಿದ್ರೆ ಆಗುವ ಅಪಘಾತ ತಪ್ಪುತ್ತದೆ. ಹಾ, ನೀನು ಅಲ್ಲಿ ನಿಂತರೆ ಅಪಘಾತ ತಪ್ಪುತ್ತದೆ. ಅದೇ ಇಂಥದ್ದೇ ಒಂದು ಚಂದದ ಹೆಣ್ಣು ಆ ಮೂರು ಮಾರ್ಗದ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡ್ರೆ ಆಗುವ ಅಪಘಾತ ಮತ್ತು ಹೆಚ್ಚಾಗುತ್ತದೆ. ಅದು ಹೇಗಾದ್ರೆ ಹೋಗುವವರು ಬರುವ ವಾಹನದಲ್ಲಿ ಇದ್ದವರೆಲ್ಲ ಎದುರುಗಡೆ ಏನುಂಟು ಅಂತ ನೋಡುವುದಿಲ್ಲ, ಪಕ್ಕದಲ್ಲಿ ಇಟ್ಕೊಂಡು ಈ ಚಂದದ ಹೆಣ್ಣನ್ನೇ ನೋಡ್ತಾ ನೋಡ್ತಾ ಎದುರುಗಡೆ ಬಂದದಕ್ಕೆ ಬೇಡ ಅಂದ್ರು ತಾಗಿ ದೊಡ್ಡ ಅಪಘಾತವೇ ಆಗ್ತದೆ ಬಿಟ್ಟರೆ ಮತ್ತೆಂತ ಆಗುದಿಲ್ಲ. ನಿಜವಾದ್ರೂ ಒಂದು ವೇಗವಾಗಿ ಹೋಗುವ ರಥಕ್ಕೂ ವಾಹನಕ್ಕೂ ತಡೆರಹಿತ ಗೋಡೆ ಬೇರೆ ನಿರ್ಮಾಣ ಮಾಡಬೇಕು ಅಂತಿಲ್ಲ. ಒಂದು ಚಂದದ ಹೆಣ್ಣು ಮಾರ್ಗದ ಬದಿಯಲ್ಲಿ ಹೋಗ್ತಾ ಇದ್ಲ, ವೇಗವಾಗಿ ಹೋಗುವ ವಾಹನ ಸಹ ಒಮ್ಮೆ ನಿಧಾನ ಆಗ್ತದೆ. ಅಲ್ಲಿ 180 ಇದ್ದು 20 ಬಂದ್ರು ಬಂತು. ಜೊತೆಗೂ ಸಣ್ಣ ಶಬ್ದ ಮಾಡ್ತಾರೆ ಮತ್ತೆ ಅಲ್ಲ. ಹೌದೌದು, ಇನ್ನು ಕೆಲವು ತಡೆರಹಿತ ಒಮ್ಮೆ ನೋಡಿ ಹೋಗುದಲ್ಲಿ, ಮತ್ತು ತಡೆರಹಿತ ಹೇಗೆ ದಿನ ಓಡಾಡುವ ಮಾರ್ಗ ಆದ್ರೂ ಒಮ್ಮೆ ಅಲ್ಲಿ ನಿಲ್ಸ್ಕೊಂಡು ಹೆಣ ಈ ಮಾರ್ಗ ಮುಂದೆ ಹೋಗ್ತಾ ಅಲ್ಲಿ ಮಾತಾಡೋ ಚಪ್ಪ. ಹೌದೌದು, ನಾವು ನಿತ್ರಿ ಪ್ರಯೋಜನ ಆಗುತ್ತೆ. ತಡೆದು ನಿಲ್ಲಿಸಿದ್ದಾಗಿದೆ, ಅವಳೊಂದಿಗೆ ಮಾತನಾಡಬೇಕು ಅಂತ ನನಗೆ ಮನಸ್ಸು. ಮಾತಾಡು ಮಾತಾಡು, ನಾನಾಗ ಅವ್ರು ಮಾತಾಡುದು ಮತ್ತೆ ನಾನು ಇಷ್ಟು ವರ್ಷ ಆದ್ರೆ ಜಾಪು ಏರಿ ಬಿಟ್ಟು ವ್ಯವಹಾರವೇ ಇಲ್ಲ ನಮ್ಮ. ಇಲ್ಲ, ಅದು ಹೆಣ್ಮಕ್ಳ ಮುಂದೆ ಸಣ್ಣ ಆದ್ರೆ ಅಲ್ವೇ ಅಲ್ಲ. ನಾವ್ಯಾರು ನನ್ನ ಯೋಗ್ಯತೆ ಏನು ಅಂತ ನಾನೇ ಹೇಳ್ಕೊಂಡ್ರೆ ನನ್ನ ಬೇರೆ ನಾನೇ ತಕ್ಕೊಂಡ್ರೆ ಅದು ಆತ್ಮಶ್ಲಾಘನೆ ಅಂತ ಆಗ್ತದೆ. ಆತ್ಮಶ್ಲಾಘನೆ ಎನ್ನುವುದು ಆತ್ಮಹತ್ಯೆಗೆ ಸಮಾನ. ಹಾಗಾಗಿ ನಿನ್ನ ಆತ್ಮಹತ್ಯೆ ನೀ ಮಾಡ್ಕೊಳ್ಬಾರ್ದು. ನನ್ನ ಆತ್ಮಹತ್ಯೆ ಬೇರೆಯವ್ರಿಗೆ ಮಾಡ್ಕೊಳ್ಳಿಕ್ಕೆ ಆದ್ರೆ ನಾನೇ ಮಾಡ್ಕೊಳ್ಬೇಕು. ಆದ್ರೆ ಮಾಡ್ಕೊಳ್ಳಲ್ಲ ಆಗದು. ಆದ್ರಿಂದ ಒಂದು ಅವಕಾಶ ನಿನಗೆ, ನನ್ನ ಪರವಾಗಿ ನೀನ್ ಅವಳೊಂದಿಗೆ ಮಾತಾಡಿ ಅವಳು ಸೆಳೆಯುವ
ಮಾಡ್ಬೇಕು ಇಷ್ಟೇ ಅಲ್ವಾ? ಹೌದು. ಇನ್ನೊಂದ್ ಬಗ್ಗೆ ಹೇಳುದು, ಒಂದಕ್ಕೊಂಬತ್ ಮಾಡಿ ಇದ್ದದ್ದು ಇಲ್ಲದೆ ಇದ್ದದ್ದು ಮಾಪ ಸೇರಿಸಿ ಎತ್ತರಿಸಿ ಹೇಳು. ಸುಳ್ಳು ಸುಳ್ಳಾರು ಹೇಳ್ತೇನೆ ನಿನ್ನ ಬಗ್ಗೆ ಎಲ್ಲ, ಸುಳ್ಳು ಸುಳ್ಳು ಹೇಳ್ತೇನೆ. ಓ ಹೆಣ್ಣೆ, ಏನು ನಾವು ನಿಲ್ಲಿಸಿದಾಗ ನಿಂತದ್ದು ಮಾತಾಡ್ತಾ ಇದ್ದವು, ನಾನು ನಾನಾಗಿ ಮಾತಾಡ್ತಾ ಇದ್ದದಲ್ಲ, ಅವರ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದದ್ದು. ಹೌದಾ? ಇಲ್ಲ ಸುಳ್ಳಲ್ಲ, ನಿನ್ನದೆಲ್ಲೋ ನೋಡಿದ ನೆನಪಾಗುತ್ತಾ ಇದೆ. ಎಲ್ಲರೂ ಹೀಗೆ ಹೇಳ್ತಾರಪ್ಪ, ಎಲ್ಲೋ ನೋಡಿದ್ದೆ ಅಂತ ಬಿಟ್ಟು ಮಾತಾಡುದಿಲ್ಲ. ನೆನಪಾಗ್ತೀಗ ನೋಡಿದ್ದಿಲ್ಲಿ ಎಲ್ಲಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ನಿನ್ನ ನೋಡಿದ ನೆನಪು ನನಗೆ. ನೋಡು ನೋಡಲು ಚಪ್ಪಲಿ ಹೊಡಿತಾ ಇದ್ದಾರೆ ಎಲ್ಲರೂ, ನೋಡಿ ನೋಡಿರ್ತಾರೆ. ಶನಿವಾರ ಭಾನುವಾರ ಹೋದೆ ದೌದು ನಾ ಜೀವನ ನಡೆಸಲಿಕ್ಕಾಗಿ, ಜೀವನ ನಡೆಸಲಿಕ್ಕಾಗಿ. ಹಾಗೂ ವಾರ ವಾರ ಸಂತೆಯಲ್ಲೆಲ್ಲ ನಾವು ಹಾರ ಮಾರಾಟ ಮಾಡಿದ್ದವು. ಹೌದಾ? ಅಲ್ಲೆಲ್ಲ ನೋಡಿದ್ದೀಯ? ಹೇಗುಂಟು ವ್ಯಾಪಾರ? ಖಂಡಿತ ನೀ ಹೇಳದಂತೆ ಅಲ್ಲೆಲ್ಲ ಹೋದದ್ದಿದ್ರು, ನೀ ಹೇಳದಂತೆ ಇಂತಹ ಸಾವಿರಾರು ಜನರ ಆಶೀರ್ವಾದ ಬಿಟ್ಟರೆ ಅದರಲ್ಲೆಲ್ಲ ಮತ್ತೆಂತ ಉಂಟೆ ಹೇಳಿಕೊಳ್ಳೋದಕ್ಕೆ ಮಹಾನಗರ. ನೀನು ಎಲ್ಲೇ ಹೋಗು, ಇಲ್ಲಿ ಹೊತ್ತು ಅಂದ್ರೆ ಕೊಡಬೇಡ. ಗುಟ್ಟೇಳ ಅದೆಲ್ಲ ಎಲ್ಲೋ ಮೂರ್ ತಿಂಗಳದ್ದು, ಆರ್ ತಿಂಗಳ ಗಟ್ಟಿ ಯಾವ್ದು ಕೇಳ್ರಿ? ಅದನ್ನ ಹೇಳ್ಬಿಟ್ಟು ಕೊನೆ ಅನ್ನ ಕೊಡೋದು ಇದೆ ಸ್ಥಳ ಇದೆ. ಇವನ ಪರವಾಗಿ ನಾನು ಮಾತಾಡ್ಲಿಕ್ಕೆ ಬಂದದ್ದು, ನಿನ್ನನ್ನು ತಡೆದು ನಿಲ್ಸದಂತ ಇವ ಯಾರು ಅಂತ ಮಾಡ್ಕೊಂಡೆ. ನೀವೇನು ಅಂತ ಶಡಿಗಾಲ ರೋಗ ಬಂದು ಹಾಗೆ ಮಾಡ್ತಾ ಇದ್ದದ್ದಲ್ಲ, ಅದೊಂದು ಜಾಪು ಜಾಪು ಬಿಟ್ಟವಲ್ಲ. ಇವೇನು ಸಾಮಾನ್ಯ ವ್ಯಕ್ತಿ ಅಲ್ಲ ಇವ, ಇವೇನು ಹೊಂಡ ತೆಗೆಯುವಲ್ಲ ಇವ, ಇವೆಂದು ಪೆಟ್ಟಿಗೆ ಹುರುವಲ್ಲ ಇವ, ಅಥವಾ ಚೀಲ ತುಂಬುವಲ್ಲ ಇವ, ಏನು ಬಟ್ಟೆ ಒಣಸುವಲ್ಲ ಇವ. ಪಾಪಿ ಮಗನೆ, ನನ್ನ ಬಗ್ಗೆ ಹೊಗಳು ಅಂತ ಹೇಳಿದ್ರೆ ನನ್ನ ಕಂಡ್ರೆ ಪೆಟ್ಟಿಗೆ ಹೊರವನು ಕಂಬ ಹೋಗಿಯವರು ಹಾಕಿ ಹಾಡ್ತೇನೆ ನಿನಗೆ. ಅಂತವಲ್ಲ ಅಂತದ್ದು ಮಾಡಿಸುವ ಹಾಗೆ ಅಲ್ಲ, ಅಷ್ಟು ಯೋಗ್ಯತೆ ಉಂಟು ಉಂಟೇ ಉಂಟು. ಇವೆಲ್ಲ ಅಡಿಕೆ ಮಾಡಿ ಬುಡ ಮಾಡುವಲ್ಲ, ತೆಂಗಿನ ಮರದ ಕಾಯಿ ಕೊಯ್ಯುವಲ್ಲ ಇವ. ಅಲ್ಲಿ ನಮ್ಮನೆಯಲ್ಲಿ ಅಡಿಕೆ ತೋಟ ತುಂಬಾ ಉಂಟು, ತೆಂಗಿನ ತೋಟ ಉಂಟು ಅಂತ ಯಾರು ಹೇಳಿದ್ರೆ ನಾನು ಬುಡ ಬಿಡ್ಸ್ಲಿಕ್ಕಿದ್ದವ್ರು ಇಂದ್ರೆ ಯಾವ್ದು ಅಲ್ಲ ತಿಳ್ಕೊಳ್ಳಿ ಅಂತ ಹಾಗೆ ಬಿಟ್ಟಿ ಮಾಡ್ಬೇಕಲ್ಲ. ಮ ಎಲ್ಲೋ ಹೆದ್ದಾರಿ ಕೆಲಸಕ್ಕೆ ಬಂದವಲ್ಲ ಅವ, ಬಿಜಾಪುರದವ್ರು ಯಾವ್ದು ಅಲ್ಲ ಅಂತವ್ ಯಾರು ಅಲ್ಲ ಗೊತ್ತುಂಟ ಇವ. ಇನ್ನು ನೇರವಾಗಿ ಒಬ್ಬ ಎಕ್ಕಚ್ಚಿಟ್ಟ ವ್ಯಕ್ತಿ ಅಲ್ಲ, ಏನೋ ಮೂರ್ಖ ಅಷ್ಟವಲ್ಲ ಅವ, ಏನೋ ಮರ್ಯಾದೆ ಸತ್ತವಲ್ಲ ಅವ. ನಾನೇ ಕರ್ಗಸ ಆಗ್ತೇನೆ ಅಂತವಲ್ಲ. ನಿನಗೆ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನೀವೆಲ್ಲ ಹ್ಯಾಕತಿಮಲ್ಲ ಸೇರಿಸ್ಕೊಂಡೆ, ಇನ್ನು ಸೇರಿಸ್ಕೊಳ್ಬೇಕು ನೀವಂತವ್ರಲ್ಲ ಅಂತ ಹೇಳಿದ್ರು. ಹೌದಾ ಅಂತ ಹೇಳ ಅಂದ್ರೆ ಹೇಳಬೇಡ. ಹತ್ತು ರೊಟ್ಟಿ ಹನ್ನೊಂದಲ್ಲ, ಗುಂಪಿನೊಟ್ಟಿ ಗೋವಿಂದ ಅಲ್ಲ, ನೂರರಲ್ಲಿ ಒಬ್ರು ಅವ್ರಿಗೆ. ಮತ್ತೆ ರಾಜಮನೆತನಕ್ಕೆ ಸೇರಿದವ್ರು ಅವರು, ಸಾಮಾನ್ಯದವರಲ್ಲ ಪಾಪ. ನಿಜವಾಗ್ಲೂ ಇಲ್ಲಿ ಯುವರಾಜಿ ಆಗ್ಬೇಕಿತ್ತವರು, ಅವ್ರು ಹಣೆ ಬರಕ ಸಿಗ್ಲಿಲ್ಲ. ಹಣವರು ಸುದ್ದಿಗೆ ಅಂದ್ರೆ ಅವರು ಈಗ ಯೋಗ್ಯತೆ, ಹೌದು ಅವ್ರ ಯೋಗ್ಯತೆಗೆ ಇನ್ನು ದೊಡ್ಡದು ಅನ್ನುವ ತೀರ್ಮಾನಕ್ಕೆ ಅದನ್ನು ಸಣ್ಣ ಸಣ್ಣವರಿಗೆ ಕೊಟ್ಟಿದ್ದಾರೆ. ಹೌದು ಹಾ, ಅಂತ ಇವರು ನಿನ್ನತ್ರ ಮಾತಾಡುವ ಮನಸ್ಸು ಮಾಡಿದ್ದಾರೆ ಅಂದ್ರೆ ಪರಿಣಾಮ ಆಗಿಲ್ಲ. ಅಲ್ಲ ಇಷ್ಟು ಹೇಳಿದ್ರು ಅವ್ರು ಹೂ ಹೇಳ್ತಾರೆ ಬಿಟ್ಟು ಎಂತ ಪರಿಣಾಮ ಆಗುವ ಹಾಗೆ ಒಬ್ಬ ರಾಜಕುಮಾರ ಹೇಳುವ ಹಾಗೆ ಹೇಳು. ಹಾ ಶೈಲಿ ಬೇಕು, ಶೈಲಿ ಬೇಕು, ಶೈಲಿ ಶೈಲಿ. ನನ್ನ ಶೈಲಿ ಬರ್ಲಿ, ಅಲ್ಲ ರಾಜಕುಮಾರನ ಶೈಲಿ ಹಾಗೆ. ರಾಜಕುಮಾರನ ವಿಷಯ ಅಲ್ಲ. ಓ ಹೆಣ್ಣೆ, ಈ ಮಾರ್ಗದಲ್ಲಿ ನಿನ್ನ ತಡೆದು ನಿಲ್ಲಿಸ್ತಾ ಇವ ಸಂಬಂಧಿಸುವ ಅಲ್ಲ. ಇವ ನಿನ್ನನ್ನ ಕಂಡ, ನಿನ್ನನ್ನು ನೋಡಿದ, ನಿನ್ನೊಡನೆ ಒಂದೆರಡು ಮಾತನಾಡಬೇಕು ಎಂಬುದಾಗಿ ಹಂಬಲಿಸಿದ. ಹೀಗೆ ಹಂಬಲಿಸಿ ಇವ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಮುಂದಾಗಿದ್ದಾನೆ ಎನ್ನುವುದರ ಅರ್ಥ ನಿನ್ನ ಮೇಲೆ ಆತನಿಗೆ ವ್ಯಾಮೋಹ ಉಂಟಾಗಿದೆ ಎನ್ನುವುದೇ ಅದರ ಅರ್ಥ. ಹಾಗಾಗಿ ಅವನು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಯಸಿದ್ದಾನೆ, ನಿನ್ನ ಮನಸ್ಸನ್ನು ಅವನಲ್ಲಿ ಬಿಚ್ಚಿ ಹೇಳುವ ಎಂಬುದಾಗಿ ಕೇಳಿಕೊಳ್ಳುತ್ತ. ಆದ್ರೂ ಪರಿಣಾಮ ಆಗಲಿಲ್ಲ, ಅವ್ರ ಆತ್ಮಕ್ಷಾಂತಿ ಸಿಕ್ಕ. ನೋಡು ವಿವರಣೆ ಕೊಟ್ಟು ಸ್ವಲ್ಪ ಬಿಡಿಸಿ ಬಿಡಿಸಿ ಒಳ್ಳೆ ತಾಳ ಮೊದಲ ಅರ್ಥದಾರಿಗಳು ಹೇಳಿದಾಗ ಆದ್ರೂ ಒಡ್ಡಿಲ್ಲ, ಅವಳಿಗೆ ಪರಿಣಾಮ ಆಗುವ ಅಂತ ಹೇಳ್ಬೇಕು. ಹೇಳ್ತೇ ಹೇಳ್ತೇ. ಓ ಹೆಣ್ಣೆ, ಇವ ನಿನ್ನನ್ನು ತಡೆದು ನಿಲ್ಲಿಸಿದ್ದಾನೆ ಎನ್ನುವುದರ ಅರ್ಥ ನಿನ್ನಲ್ಲಿ ಮಾತನಾಡಬೇಕು ಎನ್ನುವ ಉದ್ದೇಶಕ್ಕಾಗಿ, ನಿನ್ನಲ್ಲಿ ಇವ ಮಾತನಾಡಲಿಕ್ಕೆ ಬಯಸಿದ್ದಾನೆ ಎನ್ನುವುದರ ಅರ್ಥ ನಿನ್ನ ಮೇಲೆ ಅವನಿಗೆ ಪ್ರೀತಿ ಎನ್ನುವುದು ಪ್ರಕಟಪಡಿಸಬೇಕು ಎನ್ನುವುದಕ್ಕಾಗಿ. ಅವನು ತನ್ನ ಪ್ರೀತಿಯನ್ನು ನಿನ್ನಲ್ಲಿ ಪ್ರಕಟಪಡಿಸಿದಾಗ, ನೀನು ನಿನ್ನ ಮನಸ್ಸನ್ನು ಅವನಲ್ಲಿ ಪ್ರಕಟಪಡಿಸಿದರೆ, ಆಮೇಲೆ ನಿಮ್ಮಿಬ್ಬರ ಮನಸ್ಸು ಏನು ಎನ್ನುವುದಾಗಿ ಈ ಪ್ರಪಂಚಕ್ಕೆ ನಾವು ಪ್ರಕಟಪಡಿಸಬಹುದು ಎನ್ನುವುದಕ್ಕಾಗಿಯೇ ನಿನ್ನನ್ನು ತಡೆದು. ಆ ಸತ್ತು ವಾಸುದೇವ ಮತ್ತೆ ಮೈ ಮೇಲ್ಬೋದು ಪರಿಣಾಮ ಆಗಿದೆ. ಹಾಗೆ ಪರಿಣಾಮ ಆಗಿದೆ.
ಈ ಒಂದು ರಾಜಕುಮಾರ ನಿನ್ನನ್ನು ಬಯಸಿದ್ದೆ ನಿನ್ನ ಯೋಗ ಅಂತ ತಿಳ್ಕೊ. ಹಾಗಾಗಿ ನಿನ್ನ ಮನಸ್ಸು ಏನು ಅಂತ ಅವನ ಹೇಳ್ಬಿಡುವ. ಓ ಇವಳತ್ರ ಪ್ರತ್ಯೇಕವಾಗಿ ಮಾತಾಡುವ ಅಗತ್ಯ ಇಲ್ಲ. ಯಾರು ಓ ಕುಟುಪಾಡಿ ಅವಳ ಅಲ್ಲ ಕಾಪು. ಓ ಇಲ್ಲಿಡೆ ಹೋಗು ನಿಖಿಲು. ಆ ಭಾಷೆ ಬರುದಿಲ್ಲ ಅಯ್ಯ. ಸೇನಾ ನಾಯಕ ಕಟ್ಟಪ್ಪನ ಮಗಳು ಇವಳು. ಓ ದೇವಸೇನಾ ಅಲ್ವೇನು ಸರಿ ದೇವಸೇನೆ. ನಿಜವಾಗಿಯು ನಿನ್ನ ಗಾಯನ ಹಾಗೂ ನರ್ತನ ಕೇಳುತ್ತಾ ಬಂದವರು. ನರ್ತನವನ್ನು ನಾವು ನೋಡಿದೆವು. ಆಹಾ ಎಂತ ಕಂದ ನರ್ತನ. ಏನಿತ್ಯ ಅದ್ಭುತ ನಾಟ್ಯ ಅದ್ಭುತ ನಾಟ್ಯ. ಎಲ್ಲರೂ ಹೇಳ್ಬೇಕು ನಾ ಇವನು ಹಿಂದಿ ನಿನ್ನ ಅದ್ಭುತವಾದಂತ ಗಾಯನ ಹಾಗೂ ನರ್ತನ ಇದನ್ನು ಕಂಡು ಆಕರ್ಷಿತನಾದವನು ನಾನು. ದೇವಸೇನೆ ಮುಂದೆ ಈ ನಾಡಿನ ಮಹಾರಾಜನಾಗಲಿಕ್ಕಿರುವವನು ನಾನು. ಮನ ಮಾಡಿದ್ದೇನೆ ನನ್ನ ಮಾಡುತ್ತೇನೆ. ಮಾತು ಆಡಿ ಹೋಯ್ತು ಮತ್ತು ಒಳದೇ ಹೋಯಿತು. ನಿಮ್ಮ ಸ್ಥಾನ ಯಾವುದು, ನಿಮ್ಮ ಮಾನ ಯಾವುದು, ನಿಮ್ಮ ಗೌರವ ಯಾವುದು ಯಾವುದು ನಿಮಿದ್ರೆ ನೆನಪದೇ ಕೇಳುದು ನಾನೀಗ. ಅಲ್ಲ ನಾನು ಯಾವ ಜಾತಿ ನಿಮ್ಗೆ ನೆನ್ಪಟ್ಟಲ್ಲ. ನೀವು ಹೆಣ್ಣು ನಾನು ಗಂಡು ಅಷ್ಟೇ. ಆ ಲೆಕ್ಕದಲ್ಲಿ ಹೇಳಿದ್ದಲ್ಲ ಪ್ರಪಂಚದಲ್ಲಿ ಇರುವುದೇ ಎರಡು ಜಾತಿ. ಅಯ್ಯೋ ಅದಲ್ಲ ಅಲ್ಲ ಮೂರು ಜಾತಿ. ಮೂರು ಜಾತಿ ಯಾವ್ದು? ಒಂದು ಗಂಡು ಮತ್ತೊಂದು ಹೆಣ್ಣು ಮತ್ತೊಂದು ನಿಮ್ ಜಾತಿಯ ಹೆಣ್ಣು ಗಂಡು ಎರಡು ಅಂತ ಹೇಳಿ. ನಾನು ಜಾತಿ ಕೀಳು ಜಾತಿಯವರು, ನೀವು ಉತ್ತಮ ಜಾತಿಯವರು. ಅದು ಸರಿಯಾಗ್ತದ ಅಂತ ಕೇಳುವುದು ಯಾವುದು? ನೀವ್ ಹೇಳ್ತೇಳೋ ಆ ದಿವಸ ನಿಮ್ಮ ತಮ್ಮನಿಗೆ ಅವ್ರ ಮನೇಲಿ ಹೋಗಿ ನೀರು ಕುಡಿಬಾರ್ದು ಊಟ ಮಾಡಬಾರ್ದು ಅಂತ ಹೇಳಿ. ಈಗ ನಾಳೆ ನೀವು ಅವಳನ್ನು ಕರ್ಕೊಂಡು ಬಂದ್ರೆ ಅವಳು ಅಣ್ಣ ಮಾಡಿದ್ರೆ ಊಟ ಮಾಡುದು ಯಾರು? ನೀರು ಕೊಟ್ರೆ ನೀರು ಕುಡಿಯುದಾರು? ಪೆಪ್ಪಾದ್ರೆ ವಿಷಯ ಗೊತ್ತಿಲ್ಲ. ಮೇಲುವರ್ಗದ ಗಂಡು ಕೆಳವರ್ಗದ ಹೆಣ್ಣಿನ ಕೈ ಹಿಡಿಬಹುದು. ಅದೇ ಕೆಳವರ್ಗದ ಗಂಡು ಮೇಲುವರ್ಣದ ಹೆಣ್ಣನ್ನು ಬಯಸಲೇ ಬಾರದು. ಹಿಗುಂಟೆ ಶಾಸ್ತ್ರ. ಸರಿ ಸರಿ ನಾನು ಬಯಸಿದ್ದೇನೆ ಅದೆಲ್ಲ ಹೇಳುವುದು. ನೀವು ಹಿಮಾಲಯ ನಾನು ಪ್ರಪಾತ. ಪ್ರೀತಿಸಬೇಕು ಪ್ರೇಮಿಸಬೇಕು ಹೊಂದಾಣಿಕೆ ಇರೋದು ಬೇಕು, ಜಾತಿ ಇರೋದು ಬೇಕು. ಹಾಗೆ ಸರಿಯಾಗುದಿಲ್ಲ ಅಂತ ಹೇಳಿಬಿಟ್ಟರೆ ಬೇರೆ ಯಾವುದಲ್ಲ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದವ ನಾನು. ಆದ್ದರಿಂದ ನನಗಂತೂ ಮನಸ್ಸುಂಟು. ನೀನು ಒಪ್ಪಿದ್ರೆ ಆಯ್ತಪ್ಪ. ನನಗೊಂದು ಮನಸ್ಸು ಅಂತ ಇರಬೇಕು ತಾನೇ. ಸಮಸ್ಯೆ ಇಲ್ವಾ? ಸಮಸ್ಯೆ ಇಲ್ಲ. ಒಂದು ಮನಸ್ಸು ಮಾಡಿದ್ರೆ ಆಯ್ತು. ಮನಸ್ಸು ಮಾಡಿದ್ರೆ ಮನಸ್ಸು ಮೂಡೋದದು ಎಂತದ್ದೆಲ್ಲ ಮೂಡ್ತಾರೆ ಮನಸ್ಸು ಮೂಡೋದಿಲ್ಲ ಅಂತ ಹೇಳಿದ್ದು. ಎಷ್ಟೊತ್ತಿ ಮೂಡ್ತೇವೆ ಹೇಳು. ಅಷ್ಟೊತ್ತಿಗೆ ಇಲ್ಲಿ ಕುತ್ಕೊಂಡೇ ಇರ್ತೇವೆ ಅಲ್ವಾ? ಆಗೋದಿಲ್ಲ ಅಂತ ಹೇಳಿದ್ದೇನೆ ಅಷ್ಟೇಯ. ಕೇಳೋ ಆಗುದಿಲ್ಲ. ಈ ನಾಡಿನ ಯುವರಾಜ ನಾನೇ ಬಯಸಿದ್ರೆ ಆಗುದಿಲ್ಲ ಹೇಳ್ತಾಳೆ. ಎಷ್ಟು ಸತ್ಯ ಅವಳಿಗೆ. ಮತ್ತೆ ನನ್ನ ವಿಷಯ ಗೊತ್ತಿಲ್ಲ ಅವಳಿಗೆ. ಅವಳಿಗೆ ನಾನು ಸಿದ್ಧ ಬಂದ್ರೆ ಅವನು ಬಯಸಿದ್ದಾನೆ ಅಂದ್ರೆ ನಿನ್ನ ಯೋಗ ಅಂತಂದ್ರು ಒಳ್ಳೆ ಅಂತ ಹೇಳ್ತಾ ಇದ್ದೀಯ ಅಂದ್ರೆ ಅವನೇನು ತಾಳ್ಮೆ ಇದ್ರೆ ಹೀಗಿರ್ಬಹುದು. ಅವ್ನು ಸಿದ್ಧ ಬಂದ್ರೆ ಎಂತವ ಗೊತ್ತುಂಟೆ ನಿಂಗೆ? ಮಂಗನಿಗೆ ಗೊತ್ತುಂಟೆ ನಿಂಗೆ? ಮಂಗನಿಗೆ ಚೇರ್ ಕಟ್ಟಿ ಹೇಗಾಗ್ತದೆ ಗೊತ್ತುಂಟೆ ನಿಂಗೆ? ಹೇಗೆ ಆ ಚೇರು ಕಚ್ಚಿದ ಮಂಗನಿಗೆ ಕಳ್ಳು ಕುರುಸಲು ಹೇಗಾಗ್ತದೆ ಗೊತ್ತುಂಟ? ಹೀಗೆ ಆಗ್ತದೆ. ಹೇಳಿಲ್ಲ ಆತ್ಮೀಯ ಅಂತ ನೋಡಿದ್ರೆ ನಂದು ಹೊಡಿತಾವ ಅಷ್ಟು ಸಿಟ್ಟು. ಆ ಸಿಟ್ಟು ದೊಡ್ಡ ಹುಚ್ಚವ ಮನುಷ್ಯ ಅಲ್ಲ ಅಂತ. ಹಾಗಲ್ಲ ಒಲಿದರ ಹೂವು ಮುನಿದರ ವಿಷ ತಕ್ಕುವ ಹಾವು ಮುಚ್ಚವೇ ಅಣ್ಣ ಏನು ಮಾಡ್ತಾ ಇದ್ದೀಯ?
ಮಾನವಂತನಾಗಿರುವಂತ ನಾವಿರುವಂತ ಸಂದರ್ಭದಲ್ಲಿ ಮಾಲಿನಿಯ ಮಾನಭಂಗಕ್ಕೆ ಮುಂದಾಗ್ತಾ ಇದ್ದಲ್ಲ ನಾಚಿಕೆ ಆಗೋದಿಲ್ಲ ನಿನಗೆ. ಕೇಳಲಾರನು ತಾಳಲಾರನು ಅದಲ್ಲದೆ ಹೋದ್ರೆ ಮಾನಧರವಾದಂತ ಶ್ರೀರಾಮಚಂದ್ರನ ಆದರ್ಶವನ್ನು ಹೊತ್ತಂತಹ ನನಗೆ ಹೆಣ್ಣು ಮಕ್ಕಳನ್ನು ಬಲತ್ಕರಿಸುವಂತ ಅಪವಾದವೇ ಶಿವಶಿವನೇ? ಹೆಣ್ಮಕ್ಕಳನ್ನು ಹೇಳುವುದಲ್ಲ ವೇದಾಂತ, ಮಾಡುವುದಲ್ಲ ರಾಧ ಅಂತಾನೆ. ಅಲ್ಲೂ ಎಲ್ಲ ಕಣ್ಣಾರೆ ಕಂಡು ಪರಾಂಬರಿಸಿ ನೋಡ್ಬೇಕು ತಮ್ಮ. ಏನು ಯೋಚನೆ ಮಾಡು, ನಟ ನೀನ್ ನಟ ನೀ ಸ್ವಾತಂತ್ರ್ಯ ಅರ್ಹತೆ ಎಂತ ಹೇಳ್ತಾರಲ್ಲ ಎಂತ ನಟನಾರಿ ನಚನಾರಿ ಹೃದಯ ಹೆಣ್ಮಕ್ಳು ಮನಸ್ಸು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ನೋಡು. ಪ್ರಾಯ ತುಂಬಿದ ಹೆಣ್ಣು ಹೌದ ಅವಳು, ನಾನು ಚಿಗುರು ಮೇಯಿಸಿದ ಹುಡುಗ ಹೌದ, ಸಾರಿ ಮೇಲೆ ಯಾರು ಇಲ್ಲ. ಇಬ್ಬಳೇ ಸೇರಿದಾಗ ನಾನು ಒಂದ್ ಸ್ವಲ್ಪ ಕಣ್ಣು ಸನ್ನೆ ಮಾಡಿದ್ರೆ ಎಲ್ಲಿ ಆದ್ರೂ ಜಾರ್ತಾಳ ಇಲ್ಲ ಈ ವರ್ಷ ನನಗ ತಾಕ್ತಾಳ ಮುನ್ನೇ. ಇದೊಂದು ವಿಷಯದಲ್ಲಿ ಸ್ವಲ್ಪ ಜಾರಿದ್ದೌದು. ಕಟ್ಟಪ್ಪನ ಮನೆ ಗೃಹ ಪ್ರವೇಶ ನಿನಗಾಗುವುದಿಲ್ಲ, ಆಗುದಿಲ್ಲ. ಕಟ್ಟಪ್ಪನ ಮನೆ ನೀರು ನಿನಗಾಗುವುದಿಲ್ಲ, ಆಗುದಿಲ್ಲ. ಕಟ್ಟಪ್ಪನ ಜೊತೆ ಮಾತ್ರ ನಿನಗಾಗುವುದಿಲ್ಲ, ಕಟ್ಟಪ್ಪನ ಮನೆ ಹೆಣ್ಣು ನಿನಗಾಗ್ತದಲ್ಲ. ಈ ವಿಷಯದಲ್ಲಿ ಸ್ವಲ್ಪ ಜಾರಿದ್ದೌದು. ಜಾರುವುದಲ್ಲ, ಇನ್ನು ಯಾವತ್ತು ಜಾರಬಾರ್ದು ನೀನು. ಎಲ್ಲ ನಿನಪು ಮೌನ ಮೌನ
ಕಾಪಾಡಿದ್ದೀರಿ ಓ ಮಹನೀಯ. ವಾಸ್ತವ ಪ್ರಪಂಚದಲ್ಲಿ ದೇವರನ್ನು ಒಲಿಸಿಕೊಳ್ಳುವುದು ಬಹಳ ಕಷ್ಟವಂತೆ, ಹಾಗಂತ ಸಾಷ್ಟ ಧರಿಸುವುದು ಬಹಳ ಸುಲಭವಂತೆ. ಮನೆಯ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಮನೆಯ ಆತನಿಗೆ ದೈವಾಂಶವೂ ಗುಣವೂ ಇರಬೇಕಂತೆ. ಹಾಗೆಯೇ ಹಿಂದಿನ ಒಂದು ಕಥೆಯನ್ನು ನೆನಪಾಗುತ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಕಿರಿಬೆರಳಿನಿಂದ ಗೋವರ್ಧನ ಗಿರಿಯನ್ನೇ ಎತ್ತಿದನಂತೆ, ಶರಣನನ್ನ ಕಾಪಾಡಿದನಂತೆ. ಹಾಗೆ ನೀನು ಉಪಕಾರವನ್ನು ಮಾಡಿದ್ದೀರಿ. ಈ ಉಪಕಾರದ ಋಣ ಹೇಗೆ ತೋರಿಸಿದಾರು ಮಾಡ ಸಿಗುತ್ತಾ ಇಲ್ವಲ್ಲ? ಕೆಲವರಿಗೆ ಉಪಕಾರ ಮಾಡಿ ಅವರಿಗೆ ಅಪಕಾರ ಮಾಡುವವರೇ. ಹೌದು, ಆದ್ರೆ ನೀನು ಋಣ ತೀರಿಸ್ತಿ ಅಂತ ಮಾರ್ಗ ನಾನು ಸೂಚಿಸಿದ ಆಗ್ಲಿ. ಮನವಾ
ಆದ್ರೆ ಏನದು ನಾನು ಕೇಳುವಂತ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕಾಗ್ತದೆ. ಆಗ್ಲಿ,
ನಿನ್ನ ಬಲಾತ್ಕಾರ ಮಾಡೋದಕ್ಕೆ ಮುಂದಾದವ ಸಾಮಾನ್ಯದವನಲ್ಲ, ಮುಂದೆ ಮಹೇಶ್ವತಿಯ ಮಹಾರಾಜನಾಗುವವ. ಗೊತ್ತು ಕೇಳಿರ್ಬೇಕಲ್ಲ, ರೂಪದಲ್ಲಿ ನನಗಿಂತ ಚಂದ ಇದ್ದಾನೆ, ಇರಬಹುದು ಅಧಿಕಾರದಲ್ಲಿ ನನಗಿಂತ ಮೇಲ್ಮಟ್ಟದಲ್ಲೇ ಇದ್ದಾನೆ, ಯೌವನವಂತನೂ ಹೌದು. ಹಾಗಿರುವಾಗ ಅವನನ್ನ ಯಾಕೆ ತ್ಯಜಿಸಿದೆ ನೀನು? ಅವನನ್ನು ಹೇಳಿಕೊಳ್ಳುವುದಕ್ಕೆ ಎಲ್ಲ ಉಂಟು, ಆದ್ರೆ ಬುದ್ಧಿ ಸ್ವಲ್ಪ ಕಡಿಮೆ, ಹಾಗಾಗಿ ತಿರಸ್ಕಾರ ಮಾಡಿದೆ ನಾನು. ಆದ್ರೀಗ ನಾನು ನೇರವಾಗಿ ಒಂದು ಮಾತನ್ನ ಕೇಳ, ಋಣ ತೀರಿಸಬೇಕಲ್ಲ ಹೌದು ಅಂತ ಆಸೆ ನಿನಗಿದ್ದೆ ಹೌದಾದ್ರೆ ಒಂಟಿಯಾಗಿರುವಂತ ಈ ಬಾಳಿಗೆ ಜಂಟಿಯಾಗಿ ನೀನು ಬರ್ತೀಯ ಅಂದ್ರೆ ನನ್ನ ಮದುವೆ ಆಗ್ತೇನೆ? ಮದುವೆ ಆಗುವುದ? ನಾನು ಏಳು ಜಾತಿಯವಳಲ್ವಾ, ನೀವು ಉತ್ತಮರಲ್ವಾ? ಏನು ಹೇಳಿ ಬೇಸರ ಹಿಡ್ದೋಯ್ತು ನಿಮ್ಮ ಅಣ್ಣಿಗೆ ಹೇಳಿ ಬೇಸರ, ಜಾತಿ 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 ಹೇಳೇ ಸಾಕಾಯ್ತು ನನಗೆ. ಹೌದಾ? ಹಾಗಾದ್ರೆ ಪ್ರೇಮಿಗಳಿಗೆ ಜಾತಿ ಅಡ್ಡ ಆಗ್ತದಂತಾದ್ರೆ ಎಲ್ಲಾದ್ರೂ ಓಡಿ ಹೋಗುವ, ಅದು ಸಂಸಾರವಂತ ಗುಣವಲ್ಲವಯ್ಯ. ಮಾತಿಗೆ ಹೇಳಿದಷ್ಟೇ ಅಷ್ಟೇ, ಅಂತ ಸಂಸ್ಕಾರದಲ್ಲಿ ಬೆಳೆದವನು ನಾನೆಲ್ಲ ಬೆಳೆಸಿದವರು ಇಲ್ಲ. ಯೋಚನೆ ಮಾಡಬೇಡ, ನನ್ನ ತಾಯಿಯಾಗಿರುವಂತ ಶಿವಗಾಮಿಯಲ್ಲಿ ವಿಷಯವನ್ನು ಅರಿಯುತ್ತೇನೆ, ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದೇ ಹೌದು, ಆದ್ರೆ ಖಂಡಿತವಾಗಿ ನಾನೇ ನೆನಕ ಹಿಡಿತೇನೆ. ನನ್ನಪ್ಪ ಕಟ್ಟಪ್ಪನಲ್ಲಿ ನಾನು ಹೇಳ್ತೇನೆ. ಹಾಗಾದ್ರೆ ನಮ್ಮಿಬ್ಬರ ಮಿಲನವೇನು ದಾದಾ ಮಂಟಪದಲ್ಲಿ? ಪ್ರಣಯಿಗಳ ಸಗದರ ಸಪೋಣ, ಪ್ರಣಯಿಗಳ ಸಗದರ ಸಪೋಣ ಸವನ, ಬಗೆ ಬಗೆಯ ಮಾಡಿದವರು ಯಾರಣ್ಣ? ಬೇರೆ ಯಾರು ಮಾಡಿದ್ರೆ ಬೇಸರ ಇಲ್ಲ ಇತ್ತು ತಂಗ್ಯವ್ವ. ಏನು ಆಳು ತಪ್ಪು ಮಾಡಿದ್ರೆ ಆಡೋಕೇಬೇಕು, ಅದು ಇರ್ಲಿ ಬಿಡ. ನೋಡೀಗ ರಾಜಸ್ಥಾನ ಅಂದ್ರೆ ಏನು? ದೇವಸ್ಥಾನ, ನ್ಯಾಯಾಲಯ ಇದ್ದ ಹಾಗೆ. ಹೌದು, ಆಳುವಂತ ದೊರೆ ನ್ಯಾಯಾಧೀಶರು. ಅಲ್ಲಿ ಸುಳ್ಳು ಹೇಳಿದ್ರೆ ಅಯ್ಯೋ ಅಪರಾಧ ಆಗ್ತದೆ, ಸತ್ತ ಹಾಳು ಬಿದ್ದು ಮಣ್ಣು ಕಚ್ಚು ಹೋಗ್ತಾರೆ. ಹೌದು, ಹೌದಾ ತಂಗ್ಯವ್ವ? ಈಗ ಆಳು ತಪ್ಪು ಮಾಡಿದ್ರೆ ಆಳುವವರು ಹೇಳಬೇಕು, ಅದೇ ಆಳುವವ ತಪ್ಪು ಮಾಡಿದ್ರೆ ರಾಜ ಮಾತೆ ಹೇಳಬೇಕು. ಹೇಳ್ಬೇಕಲ್ಲ. ಹೌದು ತಂಗ್ಯವ್ವ. ಏನು? ನನಗೊಂದು ಹುಚ್ಚು ಅಭ್ಯಾಸ ಉಂಟು. ಯಾವುದು? ಸಮಯ ಇದ್ದಾಗೆಲ್ಲ ಹೀಗೆ ಊರೂರು ತಿರುಗುದು. ನಾನು ಮಾಡುದ ಕೆಲಸ ಇಲ್ವಲ್ಲ. ಅಲ್ಲಪ್ಪ, ರಾಜಕೀಯವಾಗಿ ಏನ್ ನಡೀತದೆ ಅಂತ ನೋಡು. ವಿಷಯ ಸಂಗ್ರಹಣೆ ಇವತ್ತು ಹೀಗೆ ತಿರ್ಗ್ತಾ ತಿರ್ಗ್ತಾ ಅದೇ ನಿಮ್ಮ ಇವ ಇದ್ನಲ್ಲ. ಯಾರು? ಅದೇ ನಿಮ್ಮ ಯಾರು? ಅವನೇ ಕಟ್ಟಪ್ಪ. ಕಟ್ಟಪ್ಪ? ಆ ಕಟ್ಟಪ್ಪನ? ಅವನ ಮನೆ ಹತ್ರ ಹೀಗೆ ಹೋದೆ. ಯಾಕೋ?
ನೋಡುವ ಅಂತ. ಏನಾಯ್ತಲ್ಲಿ? ಹೊಲ್ಲು ಹೋಗಿ ನೋಡಿದ್ರೆ ನಿನ್ನ ಸತ್ತವನ ಮಗ ಯಾರು? ಅವನ ಹೆಸರೆಂತ? ಅಮರೇಂದ್ರ. ಅಮರೇಂದ್ರ ಅವ ಅಲ್ಲಿದ್ದಾನೆ. ಇರ್ಲಿ ಬಿಡು, ನೋಡುವ ಇವ ಎಂತ ಮಾಡ್ತಾನಂತ. ಹೀಗ್ ಹೋಗಿ ನೋಡಿದೆ, ನೋಡಿದ್ರಿ ಅಷ್ಟೊತ್ತಿಗೆ ಆ ಚಟಪ್ಪನ ಚಟಪ್ಪನ ಹಿರೇ ಮಗಳು ಹೊರಗೆ ಬಂದು ದೇವಸ್ಥೇನ ಹೀಗೆ ನನ್ ನೋಡಿದ್ರು. ಪುಸ್ತಕ ಒಳಗೆ ಹೋದ್ಲು, ಅವನು ಒಳಗೆ ಬಾಗಿಲು ಹಾಕಿದ್ದು ಉಗುಳಿ ಸೇರಿಸ್ದೆ. ಅಷ್ಟೊತ್ತಿ ನನಗ್ ಮತ್ತು ಕುತೂಹಲ ಹೆಚ್ಚಾಯ್ತು. ಯಾವುದು ನೋಡ್ಬೇಕು ಅಂತ. ಆ ಕಡೆ ಈ ಕಡೆ ನೋಡಿದೆ, ಕಿಟಕಿ ಕಂಡಿ ಒಂದು ಹಾಗೆ ಇತ್ತು. ನಿಧಾನ ಕಿಟಕಿ ಕಂಡಿ ಹೀಗೆ ಇಣುತ್ತದೆ. ಅಷ್ಟೊತ್ತಿಗೆ ಏನಂತ ಹೇಳಿ ತಂಗವ್ವ? ಏನಣ್ಣ? ಶಾಂತಂ ಪಾಪಂ, ಶಾಂತಂ ಪಾಪಂ. ಅವಳ ಬಾಹುಬಂಧನದಲ್ಲಿ ಇವ, ಇವನ ಬಾಹುಬಂಧನದಲ್ಲಿ ಅವಳು. ಅಷ್ಟೂ ಇದ್ರೆ ಬೇಸರ ಇಲ್ಲಿತ್ತು ತಂಗವ್ವ. ಮತ್ತೆ ಅವನ ತುಟಿಗೆ ಇವಳು, ಇವಳ ತುಟಿಗೆ ಅವ, ಒತ್ತಿಡ್ಕೊಂಡು ಮುತ್ಕೊಳ್ಳೋದು ತಂಗವ್ವ. ನೋಡ್ಲಿಕ್ಕೆ ಆಗುವುದಿಲ್ಲ ಇದನ್ ನೋಡಿ. ಅಷ್ಟೊತ್ತಿಗೆ ನೋಡಿ ಇನ್ನೂ ನೋಡ್ಬೇಕು ನೋಡ್ಬೇಕು ಅಂತ ಕುತ್ತಿಗೆ ಹೀಗೆ ಉದ್ದ ಮಾಡಿದೆ. ಅಷ್ಟೊತ್ತಿಗೆ ಯಾವ್ದೋ ಪಾಪಿ ಮಗ ಬಂದು ಸೆರೆ ಎಳದೆ ಬಿಟ್ಟ. ಹೌದು ಅಣ್ಣಯ್ಯ, ಒಂದು ಹೆಣ್ಣು ಒಂದು ಗಂಡು ಏಕಾಂತದಲ್ಲಿರುವಾಗ ಮರ್ಯಾದೆ ಇದ್ದವರು ಆ ಕಡೆ ಮುಖ ಹಾಕಿ ನೋಡುದಿಲ್ಲ. ವಿಷಯ ಹೌದು ಎಂತ, ನಾನು ಮರ್ಯಾದೆ ಸತ್ತವನ. ಮರ್ಯಾದೆ ಇದ್ದವರು ಆ ದೃಶ್ಯ ನೋಡ್ತಾರ ಮತ್ತೆ? ಅಲ್ಲ, ಒಳಿತಿಗಾಗಿ ಈಗ ತೀರ್ಮಾನ ಆಗಲೇಬೇಕು. ಹಾಗಿದ್ರೆ ಹೀಗೆ ದಾರಿ ತಪ್ಪತಾ ಇದ್ದಾರಂತಾದ್ರೆ ವಿಚಾರಣೆ ಆಗಬೇಕು. ಬಂದ ಕೇಳುವ ಮನೆಯಿಂದ. ಕಟ್ಟಪ್ಪ ಕಟ್ಟಪ್ಪ ಮುಖ್ಯ ಪರವಾಗಿ ದೇವಸ್ಥಾನದ ಬರೆಯಲು ದೇವಸೇನ. ಈ ದೈವಕ್ಕೂ ದೇವಕ್ಕೂ ವ್ಯತ್ಯಾಸ ಉಂಟಲ್ಲ. ದೇವಸೇನ ದೇವಸೇನ ದೇವಸೇನ. ದಾರಿಯಲ್ಲೇ ನಡೀತಾ ಇದ್ದೆ ಹಾಗೆ ನಾನು ಭಾವಿಸಿಕೊಂಡದ್ದು. ಆದ್ರೆ ನೀನು ಹಾಗೆ ಮಾಡ್ತಾ ಇಲ್ಲ ಎನ್ನುವುದಾಗಿ ಮಾಮನಾಡಿರುವಂತಹ ಮಾತನ್ನೆಲ್ಲ ಕೇಳಿಸಿಕೊಂಡೇ ಇಲ್ಲ. ಇದು ಸತ್ಯವೇ ಅಂತ ಹೇಳುದು ಅಮ್ಮ. ಮಾಮನಾಡಿದಂತ ನುಡಿ ಅನ್ನೋದು ಸತ್ಯವೇ. ಆದ್ರೆ ಆ ಸತ್ಯಕ್ಕೆ ಬೇಕಾದಿತ್ತು ಸುಣ್ಣ ಬಣ್ಣವನ್ನ ಹಚ್ಚಿ ಮಾಮ ಹೇಳಿದ್ರು ಅಂತ ಹೇಳಿದ್ರೆ ತಪ್ಪಾಗೇ ಇಲ್ಲ. ಆದ್ರೆ ವಿಷಯ ಏನಂದ್ರೆ ನಿಮ್ಮ ಸನ್ನಿಧಾನದಲ್ಲಿ ಸತ್ಯವನ್ನ ತೋಡಿಕೊಳ್ತೇನಮ್ಮ. ಪ್ರಪಂಚದಲ್ಲಿ ಪುರುಷನಾದವರಿಗೆ ತನ್ನ ಕಾಮದ ತೀಟಿಯನ್ನ ತೀರಿಸಿಕೊಳ್ಳುವುದಕ್ಕೆ ಒಂದು ಹೆಣ್ಣು ಸಾಕಾಗ್ತದಂತೆ. ಆದ್ರೆ ಸಹಜವಾದ ಸುಂದರವಾದ ಜೀವನವನ್ನ ನಡೆಸೋಕೆ ಹೆಂಡತಿಯೇ ಬೇಕಾಗ್ತಾಳೆ. ಹುಟ್ಟಿದ ಮನೆಯನ್ನ ಹಾಗೂ ಪ್ರವೇಶ ಮಾಡಿದ ಮನೆಯನ್ನ ಬೆಳಗುವ ಕಾರಣಕ್ಕಾಗಿ ಗೃಹಿಣಿ ಗ್ರಹ ಮುಚ್ಚತೆ ಎನ್ನುವುದಾಗಿ ಹೇಳಿದ್ರು. ಕಾರ್ಯೇಶು ದಾಶಿ ಕರುಣೇಶು ಮಂತ್ರಿ ಭೋಜೇಶು ಮಾತ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮಯಾಧರಿತ್ರಿ ಎನ್ನುವುದಾಗಿ ಹೆಣ್ಣನ್ನ ಕೊಂಡಾಡಿದ್ರು. ಅಂತ ಆರು ಗುಣಗಳನ್ನ ನಾನು ದೇವಸೇನೆಯಲ್ಲಿ ಕಂಡಿದ್ದೇನಮ್ಮ. ಕೃತ್ರಿಮವಲ್ಲದ ಸಹಜ ಸೌಂದರ್ಯವತಿಯಾದಂತಹ ದೇವಸೇನೆಯನ್ನ ಮದುವೆಯಾಗುವುದರಿಂದ ನಮ್ಮ ಮನೆಯವಳು ಬೆಳಗ್ತಾಳೆ ಎನ್ನುವಂತ ನಂಬಿಕೆಯು ನನಗೊಟ್ಟು. ಅಮ್ಮ ಕೀಳು ಜಾತಿ ಕೀಳು ಜಾತಿ ಎಂದು ಹೇಳುವವರು ಕಣ್ಣು ಕಾಣದ ಗಾವಿಲರಾಗ್ತಾರೆ, ಗಾಂಪರಾಗ್ತಾರಮ್ಮ. ಗಂಗೆಯನ್ನ ಸಮೀಪಿಸಿದ ಯಾರ ಮನೆಯ ಬಚ್ಚಲ ನೀರಾದ್ರೂ ಕೂಡ ಪರಿಶುದ್ಧ ಆಗುವ ಹಾಗೆ ತೀರ್ಥ ಆಗುವ ಹಾಗೆ ನಮ್ಮ ಮನೆ ಪ್ರವೇಶ ಮಾಡುವಂತ ದೇವಸೇನೆ ಪರಿಶುದ್ಧರಾಗ್ತಾರಂತ ನಂಬಿಕೆ ನನಗೊಟ್ಟ. ಹಾಗಿದ್ರೆ ಎಲ್ಲೇ ಮೀರಲಿಲ್ಲ ನೀನು. ಖಂಡಿತ ಇಲ್ಲ ದೇವಸೇನ. ನಿನ್ನದಾಗಿರುವಂತ ಸೌಂದರ್ಯವನ್ನು ಮುಂದಿಟ್ಟುಕೊಂಡು ಸೌಂದರ್ಯದಿಂದಲೇ ಅವನನ್ನು ಸೆರೆಹಿಡಿಯಬೇಕೆಂಬುದಾಗಿ ಭಾವಿಸಿಕೊಂಡೆಯ? ಅಥವಾ ಈ ಅರಮನೆಯತ್ತ ಧಾವಿಸಿ ಅರಮನೆಗೆ ಸೊಸೆಯಾಗಿ ಬಂದು ಇಲ್ಲಿ ಸಿರಿ ಸಂಪತ್ತಿಗೆ ಮಾಡುವುದೇ ಕೇಳ್ತೇನೆ. ಚರಣ ದೇವ
ನಾಡಿನ ಸಾಮ್ರಾಜ್ಯನಾಗಬೇಕಿರೋ ಕಾರಣಕ್ಕಾಗಿ ಅಲ್ವೇ ಅಲ್ಲಮ್ಮ. ಈ ನಾಡಿನ ಸಿರಿ ಸಂಪತ್ತನ್ನ ಅನುಭವಿಸಬೇಕಿರೋ ಕಾರಣಕ್ಕಾಗಿ ನಿಮ್ಮ ಮಗನನ್ನ ಪ್ರೀತಿಸಿದಲ್ಲ. ನಿಮ್ಮ ಮಗನ ಅಂತರಂಗದ ಸೌಂದರ್ಯ, ನಿಮ್ಮ ಮಗನ ಗುಣವನ್ನು ನೋಡಿ ಮೆಚ್ಚಿಕೊಂಡೆ ಹಚ್ಚಿಕೊಂಡೆ. ಜೀವನ ಪರ್ಯಂತ ಅವರ ಚರಣಾರವಿಂದಕ್ಕೆ ನಾನು ದಾಸಿಯಾಗಿ ಪಾದಸೇವೆ ಮಾಡಬೇಕಿರೋ ಕಾರಣಕ್ಕಾಗಿ ಪ್ರೀತಿಸಿದ ತಾಯಿ. ಅನ್ಯತಾಯಿ ತಪ್ಪು ತಿಳಿಯಬಾರದಮ್ಮ. ಕಟ್ಟಪ್ಪ ರಾಜಮಾತೆ, ಆ ಹೊತ್ತು ಇವನ ತಂದೆ ಅಳಿಯುವಾಗ ಸಾಯುವ ಹೊತ್ತಿನಲ್ಲಿ ತನ್ನ ಮಗುವನ್ನು ನಿನ್ನ ಕೈಗಿತ್ತನೆ. ಈ ಮಗುವಿನ ರಕ್ಷಣೆ ನಿನ್ನಿಂದಾಗಬೇಕೆಂಬುದಾಗಿ ಕೇಳಿಕೊಂಡನೆ. ಹೆಜ್ಜೆಯನ್ನೇ ಸಮಸ್ತ ಮಾಹಿತಿ ನಗರವೇ ನೀನು ನೋಡಿಕೊಳ್ಳಬೇಕು, ನಿನ್ನ ಪ್ರಾಣವನ್ನೇ ಪಣವಾಗಿಡಬೇಕೆಂಬುದಾಗಿ ಕೇಳಿಕೊಂಡನೆ. ಇವತ್ತು ನಿನ್ನ ಮಗಳನ್ನು ಮುಂದಿಟ್ಟುಕೊಂಡು ನನ್ನ ಮಗನನ್ನು ನಿನ್ನ ಮಗಳಿಗೆ ತಂದುಕೊಂಡು ಯುವರಾಜನಿಗೆ ನೀನು ಮಾವನಾಗಬೇಕೆಂಬಂತ ಕನಸು ಕಾಣುತ್ತಾ ಹೆಚ್ಚೇನು ಇಲ್ಲಿರುವಂತದ್ದು ಅಧಿಕಾರವನ್ನು ನಿನ್ನ ವಶ ತೆಗೆದುಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೀನಿ ಕೇಳ್ತೇನೆ ರಾಜಮಾತೆ. ಅನ್ಯಥಾ ಈ ರೀತಿಯಾಗಿ ತಾವು ಭಾವಿಸಬಾರದು. ಯಾಕೆಂದ್ರೆ ಕಟ್ಟಪ್ಪನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಂತಹ ಸಂಸ್ಕಾರಗಳೇನು ಅಕರ್ತವ್ಯಂ ನಕರ್ತವ್ಯಂ ಪ್ರಾಣೆ ಕಂಠೆ ಗತೆ ಇರಪಿ, ಕರ್ತವ್ಯಂ ಕರ್ತವ್ಯಂ ಏವ ಪ್ರಾಣೆ ಕಂಠೆ ಗತೆ ಇರಪಿ. ಕಟ್ಟಪ್ಪನ ಕಟ್ಟೆಚ್ಚರದ ಆಳ್ವಿಕೆ ಎನ್ನುವುದು ಎಲ್ಲಿಯವರೆಗೆ ನಾನು ನಡೆಸಿಕೊಂಡು ಬಂದಿದ್ದೇನೆ ಅಂತಾದ್ರೆ, ಇಲ್ಲಿಂದ ಬಿಟ್ಟು ಹೋಗುವುದಕ್ಕೆ ಕೆಲವು ಅವಕಾಶಗಳಿದ್ದರೂ ಕೂಡ ನಾನು ಬಿಡದೇ ಇದ್ದೇನೆ. ಯಾಕಾಗಿ ಈ ಮಹಿಷ್ಪತಿಯ ಮೇಲಿರಬಹುದಾದಂತಹ ಪ್ರೀತಿ ವಿಶ್ವಾಸಕ್ಕಾಗಿ ಅಲ್ಲದೆ ಹೋದ್ರೆ ಅದೆಷ್ಟು ಅವಕಾಶಗಳು ನನ್ನನ್ನು ಕೈಬೀಸಿ ಕರೆದರೂ ಕೂಡ ಅದೆಲ್ಲವನ್ನು ತಿರಸ್ಕಾರ ಮಾಡಿದ್ದೇನೆ ಮಾತೆ. ಸನ್ನಿಧಾನಕ್ಕೆ ಇದು ವಿಧಿತವಾದಂತಹದ್ದು. ಇಂಥದ್ದನ್ನು ನಾನು ಜಾಗೃತದಲ್ಲ ಸ್ವಪ್ನದಲ್ಲಿಯೂ ಕೂಡ ಆಲೋಚಿಸುವುದಕ್ಕೆ ಸಾಧ್ಯವಿಲ್ಲ. ತಾವೇನಾದ್ರೂ ಸನ್ನಿಧಾನದಲ್ಲಿ ಹೇಳಬೇಕಿದೆ. ಮಹಾಜನತೆಯಲ್ಲಿ ನಮಸ್ಕಾರ. ನ್ಯಾಯ ಅನ್ಯಾಯ ಸರಿಯಾಗಿ ತುಲನೆ ಮಾಡಲಿಕ್ಕೆ ಆಗದೇ ಇದ್ದರಿಂದ ಸನ್ನಿಧಾನ ಇದಕ್ಕೆ ವಿಫಲವಾಗಿದೆ. ಆದ್ರಿಂದ ಪ್ರಕರಣವನ್ನು ಹಸ್ತಾಂತರಿಸಲಾಗಿದೆ. ಏನು ಪ್ರಾಯಕ್ಕೆ ಬಂದ ಕೂಡಲೇ ನಿಮಗೆ ಪ್ರೀತಿ ಪ್ರೇಮ ಅಲ್ವಾ? ಪ್ರಾಯ ಹೋರಿಗೂ ಬರ್ತದೆ ಇಲ್ಲ. ಇವನ ಮುಖ ನೋಡಿದ್ರೆ ನನ್ನಂತ ವಿದ್ಯಾವಂತ ಪ್ರಾಜ್ಞರ ಸಹವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಕಟ್ಟಪ್ಪ ಕಟ್ಟಪ್ಪ ಮುಂದೆ ಬಾ. ಏ ಅಲ್ಲಿ ನಿಂತು ಮನೆ ದೂರ ನಿಂತು ತಪ್ಪ ಅಲ್ಲ ನಿಂತ್ಕೋ. ನೀನೀಗ ಕಟ್ಟಾಳು ಸೇನಾ ನಾಯಕ ಕಟ್ಟಪ್ಪ ಅಲ್ಲ, ಕಟಕಟೆಯ ಕಟ್ಟಪ್ಪ. ಅಲ್ಲೇ ನಿಂತ್ಕೋ. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ಮಾಡ್ಬೇಕು, ಇವತ್ತು ಅಗತ್ಯ ಉಂಟು. ಸುಮ್ಮನೆ ಹೆಲ್ಪಾಗುದಿಲ್ಲ. ನೀನ್ ಎಷ್ಟು ಹಾಳು ಮಾಡಿ ಸತ್ರ ಇಲ್ಲ, ನಾವು ಮುಂದೆ ಶುರು ಆಯ್ತು. ಅಲ್ಲೇ ನಿಂತ್ಕೋ. ನೀನೀಗ ಕಟಕಟೆಯ ಕಟ್ಟಪ್ಪ ಸರಿ ಅಪರಾಧಿನಿ. ನೀನ್ ಹ್ಯಾಂಗ್ ನಿಂತ್ಕೊಳ್ಬೇಕು ಆಗ ನೋಡು. ಈಗ ನಿಂತ್ಕೊಳ್ಬೇಕು ಅಪರಾಧಿ. ಶಿವರುದ್ರರೇ ಅಂತ ಯಾರು ಸಾಯಲಿಲ್ಲ ಇಲ್ಲಿ. ಸಂತಾಪ ಸೂಚಕ ಅಲ್ಲ, ಎದೆ ಮೇಲೆ ಕೈ ಇಟ್ಕೊಳ್ಳಿ. ಅದು ಎದೆ ಮೇಲಲ್ಲ, ಇಲ್ಲಿ ಆತ್ಮ ಉಂಟು, ಆತ್ಮ ಸಾಕ್ಷಿ ಅಂತ. ಅದು ನಿಮ್ಗೆ ಕೆಲವೆಲ್ಲ ಗೊತ್ತಾಗುದಿಲ್ಲ. ಬರೀ ಅದು ಎಂತದೆ ನೀನು ಕೊರ್ಮು ಅದ ಹುಟ್ಟಿ ಕಿಕ್ಕರ ಹಾಕಿದಾಗ ಒಂದು 25 ಉಂಗ್ರ. ಹೌದು, ಯಾವತ್ತು ಅವರು ಒಡನಾಟದಲ್ಲಿ ಇರುವುದರಿಂದ ಅಂತದ್ದೇ ಭಾಷೆ ಬಾಯಿಲಿ ಬರ್ತದೆ. ವಾ, ನಿನಗೆ ವರ್ಷ ಎಷ್ಟಿದೆ? ವರ್ಷ 46. ಒಬ್ಬರಿಗೆ ಹೇಳ್ಬೇಡ, ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಹೆಚ್ಚಾಗಿದೆ ಇಲ್ಲ 46. ಸಾಯ್ಯ ನಾಲ್ಕತ್ತೆ ವರ್ಷ ಆಗಿದೆ ಅಂತ ಹೇಳ. ನಾಲ್ಕತ್ತೆ 46 ವರ್ಷ ಆಗುದು ಕತ್ತೆನೂ ಒಡನಾಟ ಉಂಟು. ಹೌದು, ಒಂದು ಕತ್ತೆ 80 ವರ್ಷ ಬದುಕುತ್ತದೆ ಎನ್ನುವುದು ಆರೋಗ್ಯ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ನಾವು ಕತ್ತೆ ಪುರಾಣ ಓದ್ಲಿಲ್ಲ ಪುಣ್ಯಾತ್ಮ. ಅಡ್ಡಿಲ್ಲ ಇರ್ಲಿ ಬಿಡು, ಆದ್ರೂ ಕತ್ತೆ ವಯಸ್ಸು ಕೇಳಿದ್ರಲ್ಲ. ಸನ್ನಿಧಾನ ಅವಲೋಕಿಸಬೇಕು. ಕಕ್ಷಿದಾರನ ದಿಕ್ಕು ತಪ್ಪಿಸುವ ವ್ಯಕ್ತ ಮಾಡ್ತಾ ಇದ್ದಾರೆ ಈಗ. ಮುಂದುವರಿಸಿ ಮುಂದುವರಿಸಿ. ಯಾರು ಸಮಯ ವ್ಯರ್ಥ ಮಾಡಬೇಡಿ. ಮುಂದುವರಿಸುವ ಮತ್ತೆ ಪೂರ್ಣ ನೀವೇ ವ್ಯರ್ಥ ಮಾಡಿದ್ರೆ ನಾನೆಂತ ಕರ್ಮಕ್ಕೆ ಕೂರಿಸಿದ್ದೆ. ನಾನು ಅಧಿಕಾರಿ ಹೇಳಿ. ಆಯ್ತಪ್ಪ ಸೊಲ್ಲ.
ನಾನು ನಿನ್ನ ಅಣ್ಣ ನೆನಪಿರಲಿ ಅಷ್ಟಕ್ಕೆ ಮಾತ್ರ ಸೀಮಿತ. ಹೌದಾ? ಅದರಿಂದ ಆಚೆಗೆ ಏನು ಇಲ್ಲ. ಇನ್ನು ಮತ್ತೆ ಯಾವ ಹಣಿಯೂ ನನಗಿಲ್ಲ ಹಂಗಾದ್ರೆ. ಶಿವರುದ್ರೇ, ಓ ನಿಮ್ಮ ಎದುರುಗಡೆಯಲ್ಲಿ ನಿಂತು ಮಾತನಾಡುವುದು ಅಂದ್ರೆ ನಿಮ್ಮ ಮಾತು ನಮ್ಮ ಪಾಲಿಗೆ ಅಮೃತ ಸಿಂಚನ. ಅಂದ್ರೆ ನನ್ನ ಬಾಯಿಂದ ಅಂತ ಹೆಂಗೆ ಹಾಕ್ತದ ಹೇಳ ಸಾಯಿ? ಅಲ್ಲ, ನಿಮ್ಮ ಮಾತು ಅಮೃತ ಸಿಂಚನ. ಹಾಗೆ ನಾವು ಹಾಗೆ ಮಾತೇ ಅಲ್ಲ, ಹಾಗೆ ನಮ್ದು ಅಮೃತ. ಈಗ ಇದ್ರ ಮೇಲೆ ಕೈ ಇಟ್ಕೋ. ಹಾಗೆ ನಿನ್ನ ಕೈ ಮೇಲೆ ಕೈ ಇಟ್ಕೊಳ. ಸತ್ಯವನ್ನೇ ಹೇಳುತ್ತೇನೆ, ಅದನ್ನೇ ಹೇಳುತ್ತೇನೆ. ಅದನ್ನೇ ಅಲ್ಲ, ಸತ್ಯ ಅಂತ ಹೇಳಿ ಸಾಯ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಸುಳ್ಳನ್ನು ನಾನು ಯಾವತ್ತೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ನಾನು ಸುಳ್ಳನ್ನು ಯಾವತ್ತೂ ಹೇಳುವುದಿಲ್ಲ. ಅದೇ ವಿಚಾರಣೆ. ಅದು ತಗಿಯ ಕೈ, ಅದು ಹೇಳಿ ಬರ್ತದೆ. ಏಯ್ ನೋಡು, ಒಂದು ಹೆಣ್ಣು ಮತ್ತೊಂದು ಗಂಡು ಮದುವೆ ಆಗದೇ ಇದ್ದಾಗ ಒಬ್ಬರನ್ನೊಬ್ಬರು ಸಂಪರ್ಕಿಸಿದ್ರೆ ಅದನ್ನ ಪ್ರೀತಿ ಅಂತ ಹೇಳ್ತಾರೆ. ಯಾರಿದ್ದ ಅದು ಅನೈತಿಕ ಸಂಬಂಧ ಅಂತ ಗುರುತಿಸಲ್ಪಡ್ತದೆ. ಯಾವ ಶಾಸ್ತ್ರದಲ್ಲೂ ಇದನ್ನ ನಾನು ಓದ್ಲಿಲ್ಲ. ಶಾಸ್ತ್ರದ ಮನೆ ಬೆಂಕಿ ಬಿತ್ತು, ನಮ್ದೇ ಒಂದು ಶಾಸ್ತ್ರ ಇಟ್ಕೋ. ಅಂತ ಅಪರಾಧಿಗಳಿಗೆ ಯಾವ ಶಿಕ್ಷೆ? ಮರ ಊರಿನವರೇ ಹೌದು ಅಂತ ಹೇಳಾದ್ರೆ ಏನೊಂದು ಸಣ್ಣ ಪುಟ್ಟ ಶಿಕ್ಷೆ, ಹೊರಗಿನವರು ಅಂತ ಹೇಳಾದ್ರೆ ದೊಡ್ಡ ಶಿಕ್ಷೆ ಅಂತ. ಹೊರಗಿನವಂತ ಆದ್ರೆ ಇಲ್ಲಿ ಸಿಕ್ಕಿಕ್ತಾರಲ್ಲ ಹೊಡಿತಾರ, ಅದ್ ನೆನ್ಪಿಟ್ಕೋ. ಇದು ಊರಿನವ್ರದ ಕಿತಾಪತಿ ಪೂರ. ಅಂತವರಿಗೆ ಮರಣ ದಂಡನೆ. ಶಿವ ಶಿವ, ಅದು ನಾವು ಕೊಡುವುದಿಲ್ಲ, ಹೆದರ್ಬೇಡ. ನಮ್ಮ ಶಾಸನ ಅದು ಇಲ್ಲೇ ಇಲ್ಲ. ನಮ್ದು ಹೇಗೆ ನಾಯಿ ಮುಟ್ಟಿದ್ದು ನಾಯಿಗೆ ಅಂತ ಅರ್ಥ ಆಗ್ಲಿಲ್ಲ. ಇವರಿಬ್ಬರನ್ನ ಮದುವೆ ಮಾಡಿಸಿ ಏನೋ ತಪ್ಪು ಮಾಡಿದ್ದಾರೆ, ಆದ್ರೆ ಈ ಊರಲ್ಲಿ ಇಟ್ಕೊಳ್ಳೋದು ಬೇಡ. ಅವನ್ನ ಗಡಿ ದಾರಿಸಿ ಬಿಡಿ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ದಾನೆ. ಖಂಡಿತ. ನಾಡಿನ ಮೇಲೆ ಗೌರವ ಇದ್ದಾನೆ. ಹೌದಮ್ಮ. ಹಾಗಿದ್ರೆ ಈ ದೇವ ಸೇನೆ ಮರೆತು ನಾನು ತೋರಿಸುತ್ತ ಹುಡುಗಿನ ಅಚ್ಚ
ಹಾರಿ ಹೋಗ್ತಾ ಉಂಟು. ಏನ್ ಮಾಡ್ಲಿ, ನಾನು ದೇವಸೇನೆಗೆ ಮದುವೆಯಾಗ್ತೀನಿ ಇರುವುದಾಗಿ ಮಾತನ್ನ ಕೊಟ್ಟಿದ್ದೇನೆ. ಈ ಕಡೆಯಲ್ಲಿ ಅಮ್ಮ ಆಡಿದಂತ ಮಾತನ್ನ ಉಳಿಸಿಕೊಳ್ಳೆ. ಏನು ಮಾಡ್ಲಿ, ನಾನು ವ್ಯಕ್ತಿಯೊಬ್ಬನ ಜೀವನದಲ್ಲಿ ಎರಡು ಕವಲುಗಳಿರ್ತದಂತೆ, ಒಂದು ವೃಷ್ಟಿಯ ಹಾಗೂ ಸಮಷ್ಟಿ ಎನ್ನುವುದಾಗಿ. ವೃಷ್ಟಿಯ ಮಾರ್ಗವನ್ನ ಹಿಡಿದವ ಕಾಲಗರ್ಭವನ್ನ ಸೇರಿ ಹೋಗ್ತಾನಂತೆ, ಅದೇ ಸಮಷ್ಟಿಯ ಮಾರ್ಗವನ್ನು ಹಿಡಿದವ ಕಾಲಗರ್ಭವನ್ನ ಮೀರಿ ಬದುಕ್ತಾನಂತೆ. ನಾನೀಗ ಕಾಲಗರ್ಭವನ್ನ ಸೇರಲೆ ಅಥವಾ ಕಾಲಗರ್ಭವನ್ನ ಮೀರಿ ಬೆಳೆಯಲೆ, ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ? ಅಮ್ಮನ ಮಾತನ್ನು ಉಳಿಸಲೇ ಇಲ್ಲ, ದೇವಸೇನೆಗೆ ಕೊಟ್ಟ ಮಾತನ್ನು ಉಳಿಸಲೇ, ಅಮ್ಮನ ಬಗ್ಗೆ ಆಲೋಚನೆ ಮಾಡಲೇಬೇಕು. ಮನುಷ್ಯನ ದೇಹದ ಅಷ್ಟು ಮೂಳೆಗಳನ್ನು ಒಮ್ಮೆ ಮುರಿದಾಗ ಯಾವ ರೀತಿಯ ನೋವಿನ ಅನುಭವ ಅವನಿಗೆ ಆಗ್ತದೋ ಅದೇ ರೀತಿಯಲ್ಲಿ ತಾಯಿಯಾದವಳು ಒಂದು ಮಗುವಿಗೆ ಜನ್ಮವನ್ನು ಕೊಡುವಾಗ ಅಷ್ಟೇ ನೋವನ್ನು ಅನುಭವಿಸ್ತಾಳಂತೆ.